कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदांत वेदिने। कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। श्रीकृष्ण मुख्यप्राणरन्न वंदिसि पर्याय श्रीपादरिगे साष्टांग प्रणामगळन्न सल्लिसि 18 ಪುರಾಣಗಳ ನಿರಂತರವಾದಂತಹ ಸಪ್ತಾಹದ ಈ ಕ್ರಮದಲ್ಲಿ ಅನೇಕ ಪುರಾಣಗಳನ್ನು ನಾವು ಒಂದಷ್ಟು 7 ದಿವಸಗಳಲ್ಲಿ ಪೂರ್ಣವಾಗಿ ವಿಮರ್ಶೆ ಮಾಡಲು ಅಸಾಧ್ಯ, ಆದರೂ ಅದರಲ್ಲಿ ಏನಿದೆ ಹೇಳುವುದನ್ನು ಬಹಳ ಸುಂದರವಾಗಿ ವಿದ್ವಾಂಸರುಗಳ ಪ್ರವಚನದ ಮೂಲಕವಾಗಿ ಚಿಂತನೆಯ ಮೂಲಕವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಹಾದಿಯಲ್ಲಿ ನಿನ್ನೆಯಿಂದ ವಿದ್ಯಾಪೀಠ ಬೆಂಗಳೂರು ಪೂರ್ಣಪ್ರಜ್ಞ ವಿದ್ಯಾಪೀಠ ಇಲ್ಲಿಯ ವಿದ್ವಾಂಸರಾಗಿರುವಂತಹ ಶ್ರೀ ವೆಂಕಟೇಶ ಕುಲಕರ್ಣಿ, ವಿದ್ವಾನ್ ವೆಂಕಟೇಶ ಕುಲಕರ್ಣಿ ಆಚಾರ್ಯ, ಇವರು ಮತ್ಸ್ಯ ಪುರಾಣದ ಚಿಂತನೆಯನ್ನು ನಮ್ಮ ಎದುರಿಗೆ ತೆರೆದಿಡ್ತಾ ಇದ್ದಾರೆ. ಅವರನ್ನು ಈ ರಾಜಾಂಗಣದ ಜ್ಞಾನಯಜ್ಞ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಮಠದ ಪರವಾಗಿ ಹಾರ್ದವಾಗಿ ಸ್ವಾಗತಿಸುತ್ತಾ ಎಲ್ಲ ಶ್ರೋತೃಗಳನ್ನು ಜಾಲತಾಣದ ಮೂಲಕವಾಗಿ ಕೇಳ್ತಾ ಇರತಕ್ಕಂತಹ ಎಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಹಾರ್ದವಾದಂತಹ ಸ್ವಾಗತವನ್ನು ಕೋರುತ್ತಾ ಆಚಾರ್ಯರು ಇಂದಿನ ಪ್ರವಚನದ ಮುಂದುವರಿಕೆಯನ್ನು ಮಾಡಿಕೊಡಬೇಕು ಅಂತ ಹೇಳಿಕೊಂಡು ಆಚಾರ್ಯರಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ರಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ. ಪಾರಂಭವಾಖ್ಯಜಲಧೇರ್ಭುವನೈಕಸಾರಂ ಸ್ವೈರಂಕೃತೋರ್ವಿಧವೇದಪಥಪ್ರಚಾರಂ ಆರಂಜಿತಾಮರಜನಂ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದಿ ಸತ್ಯವತೀ ಕುಮಾರಂ. ವಿದ್ವದಾದ್ಯಃ ಸಮದ್ಧೋದ್ಯ ಪ್ರೋದ್ಯತ್ ಪ್ರದ್ಯೋತನದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದದ್ಯಾಚ್ಛುದ್ಧ ಪ್ರಸಿದ್ಧಿಮಾನ್. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸದಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಪಾತ್ರೇ ಧಾತ್ರೇ ಮನಸ್ಥಾತ್ರೇ ವಿದ್ಯಾದಾತ್ರೇ ಸದೈವ ಮೇ. ಪಿತ್ರೇ ಮಾತ್ರೇ ಚ ಮಿತ್ರಾಯ ವಿಶ್ವೇಶಗುರವೇ ನತಿಃ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿಃ ಓಂ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾತ್ ಊರ್ಧ್ವಂ ಬ್ರಹ್ಮಾಂಡಖಂಡವ್ಯತಿಕರವಿಹಿತವ್ಯತ್ಯಯೇನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತೀಮಂಡಲಂ ವಿಷ್ಣುವಾನಾಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವಶ್ರುತೀನಾಂ. ಪರಮಪೂಜ್ಯರಾದ ಸರ್ವಜ್ಞಾಚಾರ್ಯರ
ಸಿಂಹಾಸನದಲ್ಲಿ ವಿರಾಜಮಾನರಾದ ಪರ್ಯಾಯ ಶ್ರೀಪಾದರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಅವರ ಆದೇಶ ಹಾಗೂ ಅನುಗ್ರಹದಿಂದ ಮತ್ಸ್ಯಪುರಾಣದ ಚಿಂತನೆಯನ್ನು ಮಾಡುವ ಒಂದು ಸದವಕಾಶ ದೊರಕಿದೆ. ನಿನ್ನೆ ದಿವಸ ಮತ್ಸ್ಯರೂಪಿಯಾದ ಪರಮಾತ್ಮ ಪ್ರಕಟನಾದ ಸಂದರ್ಭ, ಸತ್ಯವ್ರತ ರಾಜ ಅವನು ಆ ಪ್ರಳಯೋದಧಿಯಲ್ಲಿ ಮತ್ಸ್ಯನನ್ನು ಸಾಕ್ಷಾತ್ಕರಿಸಿಕೊಂಡು ವೇದಮಯವಾಗಿರುವಂತಹ ದೋಣಿಯಲ್ಲಿ ಸಪ್ತರ್ಷಿಗಳ ಜೊತೆಯಲ್ಲಿ ಸಂಚರಿಸ್ತಾ ಆ ಒಂದು ಸದವಕಾಶದಲ್ಲಿ ಮತ್ಸ್ಯರೂಪಿಯಾದ ಪರಮಾತ್ಮನಿಂದಲೇ ಅನೇಕ ತತ್ವಗಳನ್ನು ಕೇಳೋದಕ್ಕೆ ಆರಂಭಿಸಿದ್ದಾನೆ. ಜಗತ್ತಿನ ಸೃಷ್ಟಿಯ ವೈವಿಧ್ಯಗಳನ್ನು ಕೇಳ್ತಾ ಇದ್ದಾನೆ. ಹೀಗೆ ವಿಷಯ ಆರಂಭ ಆಗಿ ಬ್ರಹ್ಮದೇವರಿಂದ ಯಾವ ರೀತಿಯ ಸೃಷ್ಟಿಗಳು ಆಗಿವೆ ಅನ್ನೋದನ್ನು ನೋಡ್ತಾ ಬಂದಿದ್ದೇವೆ. ಬ್ರಹ್ಮದೇವರ ಮನಸ್ಸಿನಿಂದ ಆದ ಸೃಷ್ಟಿಗಳು, ಅವರ ಅವಯವಗಳಿಂದ ಆದ ಸೃಷ್ಟಿಗಳು, ಅವರಿಂದಲೇ ಹುಟ್ಟಿರುವಂತಹ ಶತರೂಪಾದೇವಿ ಹಾಗೂ ಸ್ವಯಂಭುವಮನು, ಅವರ ಸಂತತಿ, ಅದರ ಚಿಂತನೆ ನಿನ್ನೆ ನಡೀತಾ ಇತ್ತು. ಹಾಗೆ ಚಿಂತನೆ ಮಾಡ್ತಾ ಅಂಗರಾಜ, ವೇನ, ಪೃಥು ಇವರ ಚರಿತ್ರೆಯ ಚಿಂತನೆ ನಡೀತಾ ಬಂದಿದೆ. ಅಲ್ಲಿ ಪೃಥು ಮಹಾರಾಜ ಭೂಮಿಗೆ ಬೇಕಾದ ಸಂಪತ್ತನ್ನೆಲ್ಲವನ್ನೂ ಕೂಡ, ಧಾನ್ಯಗಳನ್ನು ಎಲ್ಲವನ್ನೂ ಕೂಡ ಗೋರೂಪಳಾದ ಭೂಮಿಯಿಂದ ಪಡೆದಿದ್ದಾನೆ. ಅನಂತರದಲ್ಲಿ ಎಲ್ಲರೂ ಕೂಡ ತಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ಭೂದೇವಿಯಿಂದ, ಗೋರೂಪಳಾದ ಭೂದೇವಿಯಿಂದ ಪಡೆದುಕೊಂಡಿದ್ದಾರೆ. ಅನ್ನುವ ವಿಷಯದ ಚಿಂತನೆ ಬಂದಿದೆ. ಆ ಪೃಥು ಮಹಾರಾಜನ ರಾಜ್ಯ ಹೇಗಿತ್ತು ಅಂತ, ನ ಪುರಗ್ರಾಮ ದುರ್ಗಾಣಿ ನ ಚಾಯುಧ ಧರಾ ನರಾಹ ಕ್ಷಯಾತಿಶಯ ದುಃಖಂಚ ನಾರ್ಥಶಾಸ್ತ್ರಸ್ಯ ಚಾದರ ಧರ್ಮೈಕ ವಾಸನಾಲೋಕಾ ಪೃಥು ರಾಜ್ಯಂ ಪ್ರಶಾಸತಿ. ಜನರು ಹೇಗಿದ್ದರು ಅಂತಂದರೆ, ನಚ ಆಯುಧ ಧರಾಹ ಜನಾಹ, ಕಾವಲು ಕಾಯುವ ಕೆಲಸವೇ ಇಲ್ಲಂತೆ. ಯಾಕೆ ಅಂತಂದರೆ ಅಲ್ಲಿ ಯಾವ ದರೋಡೆ ನಡೀತಿರಲಿಲ್ಲ, ಯಾವ ಕಳತನ ನಡೀತಿರಲಿಲ್ಲ, ಅಷ್ಟು ಚೆನ್ನಾಗಿ ರಾಜ್ಯಭಾರವನ್ನು ಪೃಥು ಮಹಾರಾಜ ಮಾಡ್ತಾ ಇದ್ದಾನೆ. ಅಲ್ಲಿ ರೋಗಗಳಿಲ್ಲ, ಹೀಗಾಗಿ ವೈದ್ಯಕೀಯದ ಅಪೇಕ್ಷೆನೇ ಇಲ್ಲ. ಜನರಿಗೆ ಅರ್ಥಶಾಸ್ತ್ರಸ್ಯ ನ ಆದರಹ ಅಂತ, ಎಲ್ಲರಿಗೂ ಅವರಿಗೆ ಬೇಕಾದ ಸಂಪತ್ತು ಇದೆ, ಆದ್ದರಿಂದ ಹೆಚ್ಚಿನ ಹಣವನ್ನು ಗಳಿಸಿಕೊಳ್ಬೇಕು, ಕೂಡಿಡಬೇಕು ಅಂತ ನಾವು ಆಸೆಗಳೇ ಇಲ್ಲ. ಹೀಗೆ ಪೃಥು ಮಹಾರಾಜನ ರಾಜ್ಯ ಇತ್ತು. ಧರ್ಮೈಕ ವಾಸನಾಹ ಸರ್ವೇ, ಎಲ್ಲರಿಗೂ ಕೂಡ ಯಾವ ಕೊರತೆ ಇಲ್ಲ, ಆದ್ದರಿಂದ ಇದರ ಕಡೆಗೆ, ಹಣದ ಕಡೆಗೆ, ಮತ್ತೊಂದು ಕಡೆಗೆ ಆಸಕ್ತಿ ಇಲ್ಲ, ಆದ್ದರಿಂದ ನಿಶ್ಚಿಂತರಾಗಿ ಎಲ್ಲರೂ ಕೂಡ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಧರ್ಮದ ಕಡೆ ಆಸಕ್ತಿ ಇದೆ ಸಹಜವಾಗಿ ಎಲ್ಲರಿಗೂ ಕೂಡ. ಆ ರೀತಿಯಲ್ಲಿ ಧರ್ಮರಾಜನ ರಾಜ್ಯದಂತೆ ಆ ಪೃಥು ಮಹಾರಾಜನ ರಾಜ್ಯ ಬಹಳ ಚೆನ್ನಾಗಿ ಅವನ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಅಂತ ಹೀಗೆ ಪೃಥು ಮಹಾರಾಜನ ಚರಿತ್ರೆಯನ್ನು ನಿರೂಪಣೆ ಮಾಡಿದ್ದಾರೆ. ಸೂರ್ಯವಂಶ ಚಂದ್ರವಂಶಗಳ ನಿರೂಪಣೆಯನ್ನು ಮತ್ಸ್ಯರೂಪಿಯಾದ ಪರಮಾತ್ಮ ಮಾಡ್ತಾ ಇದ್ದಾನೆ. ಆ ಸತ್ಯವ್ರತ ರಾಜ ಆ ಚರಿತ್ರೆಯ ಕುರಿತಾಗಿ, ವಂಶದ ಕುರಿತಾಗಿ ಜಿಜ್ಞಾಸೆಯನ್ನು ಮುಂದಿಟ್ಟಿದ್ದಾನೆ. ಅದಿತಿ ಕಶ್ಯಪರಲ್ಲಿ ಸೂರ್ಯನ ಅವತಾರ ಆಗಿದೆ. ಆ ಸೂರ್ಯನಿಗೆ ಸಂಜ್ಞ ಅಂತ ಮಡದಿ. ಅಲ್ಲಿ ಯಮ, ಅದೇ ರೀತಿಯಲ್ಲಿ ಯಮುನೆ,
ಇವರಿಬ್ಬರೂ ಕೂಡ ಹುಟ್ಟಿದ್ದಾರೆ. ಇವರು ಹುಟ್ಟಿದ್ದಾರೆ, ನಂತರದಲ್ಲಿ ಆ ಸಂಜ್ಞಾದೇವಿ ಸೂರ್ಯನ ಜೊತೆಯಲ್ಲಿ ಇದ್ದಾಳೆ. ಸೂರ್ಯನ ತಾಪವನ್ನು ತಡಿಲಿಕ್ಕಾಗ್ತಾ ಇಲ್ಲ ನಮಗೆ, ಬೇಸಿಗೆಯಲ್ಲಿ ಇಲ್ಲಿ ಬಿಸಿಲನ್ನೇ ತಡಿಲಿಕ್ಕಾಗಲ್ಲ, ಇನ್ನು ಸೂರ್ಯನ ಜೊತೆ ಸಂಸಾರ ಮಾಡೋದು ಅಂತಂದರೆ ಹೇಗೆ ಸಾಧ್ಯ? ಆ ಸಂಧ್ಯಾದೇವಿಯ ಪರಿಸ್ಥಿತಿ ಹೇಗಿರಬೇಕು? ಸೂರ್ಯನ ಜೊತೆಯಲ್ಲಿ ಸಂಸಾರ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ ಅಂತ ಆಲೋಚನೆ ಮಾಡಿ ಅವಳು ಪರಿಹಾರಕ್ಕೆಲ್ಲ ಉಪಾಯಗಳನ್ನು ಮಾಡಿಕೊಂಡಿದ್ದಾಳೆ, ಏನು ಪರಿಹಾರ ಆಗ್ತಾ ಇಲ್ಲ. ಕೊನೆಗೆ ಅವಳು ಇನ್ನು ಇವನ ಜೊತೆಯಲ್ಲಿ ಸಂಸಾರ ಮಾಡಲಿಕ್ಕಾಗಲ್ಲ ಅಂತ ಕೊನೆಗೆ ತನ್ನ ಪ್ರತಿಕೃತಿಯನ್ನೊಂದು ಸೃಷ್ಟಿ ಮಾಡುತ್ತಾಳೆ. ಸಂಜ್ಞಾದೇವಿಯ ಥರನೇ ಇರುತ್ತದೆ ಆ ಪ್ರತಿಕೃತಿ, ವ್ಯತ್ಯಾಸನೇ ಇಲ್ಲ ನೋಡೋದಕ್ಕೆ, ಸಂಜ್ಞೆಯ ಥರನೇ ಇದೆ. ಅವಳನ್ನು ಸೃಷ್ಟಿ ಮಾಡಿದ್ಲಂತೆ. ಅವಳ ಹೆಸರು ಛಾಯಾ ಅಂತ. ಸೃಷ್ಟಿ ಮಾಡಿ ಅವಳು ಕೇಳ್ತಾಳೆ, ನಾನೇನು ಮಾಡಬೇಕು ಅಂತ ಕೇಳ್ತಾಳೆ. ಆವಾಗ ಸಂಜ್ಞೆ ಹೇಳ್ತಾಳೆ, ಛಾಯೇ ತ್ವಂ ಭಜ ಭರ್ತಾರಂ ಅಸ್ಮದೀಯಂ ವರಾನನೇ, ನನ್ನ ಯಜಮಾನನ ಜೊತೆಯಲ್ಲಿ ನೀನು ಇರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಛಾಯಾ ಆಗಲಿ ಅಂತ ಹೇಳ್ತಾಳೆ. ಸಂಜ್ಞೆ ಅಲ್ಲಿದ್ದ ಹೊರಟು ಹೋಗಿಬಿಡ್ತಾಳೆ. ಸೂರ್ಯನಿಗೆ ಅದರ ಕಡೆ ಗಮನ ಇಲ್ಲ, ಸಂಜ್ಞಾದೇವಿನೇ ಇದ್ದಾಳೆ ಅಂತನ್ನೋ ಆಲೋಚನೆ. ಮತ್ತೆ ಮಕ್ಕಳು ಅಲ್ಲಿ ಹುಟ್ಟಿದ್ದಾರೆ. ಮನು ಅಲ್ಲಿ ಹುಟ್ಟಿದ್ದಾನೆ, ವೈವಸ್ವತ ಮನು ವಿವಸ್ವಾನ್, ಅವನಿಂದ ಸೂರ್ಯನಿಂದ ಹುಟ್ಟಿದಂಥವನೇ ವೈವಸ್ವತ ಮನು. ಅನಂತರದಲ್ಲಿ ಶನಿ, ಅವರು ತಪತಿ, ಅವರೆಲ್ಲರೂ ಕೂಡ ವಿಷ್ಟಿ, ಅವರು ಅಲ್ಲಿ ಹುಟ್ಟಿದ್ದಾರೆ. ಈ ಛಾಯಿ ಏನು ಮಾಡ್ತಾ ಇದ್ದಾಳೆ, ಈ ತನ್ನ ಮಕ್ಕಳಲ್ಲಿ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾ ಇದ್ದಾಳೆ. ಸಂಜ್ಞೆಯ ಮಕ್ಕಳಲ್ಲಿ ಹೆಚ್ಚಿನ ಪ್ರೀತಿ ಇಲ್ಲ. ಈ ವ್ಯತ್ಯಾಸವನ್ನು ಮಾಡೋದನ್ನು ಯಮ ಯಮುನೆಯರು ಗುರುತಿಸಿದ್ದಾರೆ. ಮನು ಅದನ್ನು ಸಹಿಸಿಕೊಂಡಿದ್ದಾನೆ. ಮೊದಲೊಬ್ಬ ಮನು ಹುಟ್ಟಿದ್ದಾನೆ ಸಂಜ್ಞೆಯಲ್ಲಿ, ಅವನು ಅದನ್ನು ಸಹಿಸಿಕೊಂಡಿದ್ದಾನೆ. ಆದರೆ ಯಮಧರ್ಮರಾಜರಿಗೆ ಸಹನೆ ಆಗ್ತಾ ಇಲ್ಲ. ಮಗು ತಾಯಿಯನ್ನು ಒದೆಯುವಂತೆ ಒಂದು ಬಾರಿ ಯಮ ಒದ್ದಿದ್ದಾನಂತೆ. ಅದಕ್ಕೆ ಆ ಛಾಯಾ ಶಾಪವನ್ನೇ ಕೊಡ್ತಾ ಇದ್ದಾಳೆ, ನೀನು ತಾಯಿಯನ್ನು ಒದಿತಾ ಇದ್ದೀಯಾ, ನಿನ್ನ ಕಾಲಿಗೆ ಹುಳ ಬೀಳಲಿ ಅಂತ ಶಾಪ ಕೊಡ್ತಾ ಇದ್ದಾಳೆ. ಯಮನಿಗೆ ಸಿಟ್ಟು ಬಂತು, ನೀನು ನನ್ನ ತಾಯಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ಮಕ್ಕಳು ಒದ್ದರೆ ತಾಯಿ ಸಹಿಸಿಕೊಳ್ಳುತ್ತಾಳೋ ಶಾಪವನ್ನು ಕೊಡ್ತಾಳೋ, ನಾನು ಒದ್ದದ್ದಕ್ಕೆ ನೀನು ಶಾಪ ಕೊಡ್ತಾ ಇದ್ದೀಯ ಅಂದರೆ ನೀನು ನನ್ನ ತಾಯಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಯಮ. ಜಗಳ ಮುಂದುವರಿತದೆ, ತಂದೆ ಬರ್ತಾನೆ, ಏನಾಗ್ತಾ ಇದೆ, ಹೀಗೆ ಶಾಪ ಕೊಟ್ಟಿದ್ದಾಳೆ ತಾಯಿ ಅಂತ ಹೇಳ್ತಾನೆ ಯಮ. ಅದಕ್ಕೆ ಸೂರ್ಯ ಕೇಳ್ತಾನೆ, ಸತ್ಯ ಹೇಳಿ ನೀನು ಯಾರು ಅಂತ. ಆವಾಗ ಛಾಯಾ ಹೇಳ್ತಾ ಇದ್ದಾಳೆ, ಇಲ್ಲ ನಾನು ಸಂಜ್ಞೆಯ ಪ್ರತಿಕೃತಿ, ನಾನು ಛಾಯಾ, ಸಂಜ್ಞೆ ಅಲ್ಲ. ಸರಿ, ಹಾಗಾದರೆ ಯಮನಿಗೆ ಶಾಪವನ್ನು ಕೊಟ್ಟಿದ್ದಾಳೆ ಛಾಯಾ, ಆ ಶಾಪದ ಉಪಶಮನಕ್ಕೆ ಉಪಚಾರವನ್ನು ಹೇಳಿ, ಕೃಕವಾ ಕುರುಮಯ ದತ್ತ ಯಹ್ ಕ್ರಮೀನ್ ಭಕ್ಷಯಿಷ್ಯತಿ ಅಂತ, ನೀನು ತಪಸ್ಸನ್ನು ಮಾಡು, ನಾನು ಪರಿಹಾರವನ್ನು ಹೇಳ್ತೇನೆ, ಕ್ರಿಮಿಗಳು ಉಂಟಾದದ್ದನ್ನು ಕೃಕವಾಕು ಅಂತ ಅದು ತಿಂದು ಹಾಕತ್ತೆ, ನಂತರದಲ್ಲಿ ಎಲ್ಲ ದೋಷಗಳು ಪರಿಹಾರ ಆಗತ್ತೆ ಅಂತ ಸೂರ್ಯ ಉಪಶಮನವನ್ನು ಮಾಡಿ ನಂತರದಲ್ಲಿ ಸಂಜ್ಞೆಯಲ್ಲಿದ್ದಾಳೆ. ಹುಡುಕೊಂಡು ಹೋಗಬೇಕು. ತ್ವಷ್ಟೃವಿನ ಮಗಳು ಸಂಜ್ಞೆ, ತ್ವಷ್ಟೃವಿನ ಮನೆಗೆ, ಮಾವನ ಮನೆಗೆ ಹೋಗ್ತಾ ಇದ್ದಾನೆ ಸೂರ್ಯ. ಅಲ್ಲಿ ಹೋದಾಗ ತ್ವಷ್ಟೃ ಏನು ಬಂದದ್ದು ಅಂತ ಕೇಳ್ತಾ ಇದ್ದಾನೆ. ನನ್ನ ಹೆಂಡತಿ ಬಂದಿದ್ದಾಳ ಅಂತ. ನಿನ್ನ ಹೆಂಡತಿ ಬಂದಲು, ಆದರೆ ನಾನು ಮನೆ ಒಳಗೆ ಸೇರಿಸ್ಕೊಳ್ಳಿಲ್ಲ ಅವಳನ್ನು ಅಂತ ಹೇಳ್ತಾನೆ. ಹೀಗೆ ಗಂಡನ ಮನೆಯಲ್ಲಿ ಇರಲಿಕ್ಕೆ ನನಗೆ ಕಷ್ಟ ಆಗಿದೆ, ಗಂಡ ತುಂಬ ತಾಪವನ್ನು ಕೊಡ್ತಾ ಇದ್ದಾನೆ, ನನಗಲ್ಲಿ ಇರಲಿಕ್ಕೆ ಕಷ್ಟ ಆಗಿದೆ, ಆದ್ದರಿಂದ ನಾನು ಇರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಂದಿದ್ದಾಳೆ. ನಾನು ಹೆಂಡತಿಯ ಧರ್ಮ ಏನು ಅಂದರೆ, ಪತಿಯ ಮನೆಯಲ್ಲಿರಬೇಕಾದದ್ದು ಪತಿ ಸೇವೆಯನ್ನು ಮಾಡುವಂಥದ್ದು ಧರ್ಮ, ನಿನ್ನನ್ನು ನಾನು ಮನೆಯೊಳಗೆ ಸೇರಿಸಿಕೊಳ್ಳಲ್ಲ ಅಂತ ನಾನು ಹೇಳಿ ಕಳಿಸಿಬಿಟ್ಟಿದ್ದೇನೆ ಅಂತ. ಇದು ಆಗಿನ ಕಾಲ. ಸೂರ್ಯ ಸರಿ ಹಾಗಾದರೆ ಹೆಂಡತಿಯಲ್ಲಿದ್ದಾಳೆ ಅಂತ ಹುಡುಕೋಣ ಅಂತ ಹೋಗ್ತಾ ಇದ್ದಾನೆ. ಕುದುರೆಯ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಕುದುರೆಯ ರೂಪದಲ್ಲಿ ಅವಳು ಸಂಚಾರವನ್ನು ಮಾಡ್ತಾ ಇದ್ದಾಳೆ ಸಂಜ್ಞಾದೇವಿ. ಅವಳನ್ನು ನೋಡಿ
ಆ ಸೂರ್ಯ ಅಲ್ಲಿಗೆ ಬಂದಿದ್ದಾನೆ, ಅಲ್ಲಿ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ, ಅವರು ಅಶ್ವಿನಿ ದೇವತೆಗಳು. ಸೂರ್ಯನ ಮಕ್ಕಳು ಇಬ್ಬರು ಅಶ್ವಿನಿ ದೇವತೆಗಳು. ಮತ್ತು ತಾಪವನ್ನು ಶಮನಗೊಳಿಸಿಕೊಂಡು ಸಂಜ್ಞೆಯ ಜೊತೆಯಲ್ಲಿ ಸೂರ್ಯ ಇದ್ದಾನೆ. ಈ ವೈವಸ್ವತ ಮನು, ಸೂರ್ಯನಿಂದ ಹುಟ್ಟಿದವನು ವೈವಸ್ವತ ಮನು, ಅವನಿಗೆ 10 ಜನ ಮಕ್ಕಳು ಹುಟ್ಟಿದ್ದಾರೆ. ಅದರಲ್ಲಿ ಮೊದಲ ಮಗ, ಅವನ ಹೆಸರು ಸುದ್ಯುಮ್ನ, ಇಲ ಅಂತನೂ ಅವನನ್ನು ಕರೀತಾ ಇದ್ದಾರೆ. ನಂತರದಲ್ಲಿ ಇಕ್ಷ್ವಾಕು, ಕುಶನಾಭ, ಅರಿಷ್ಟ, ಧೃಷ್ಟ, ನರಿಷ್ಯಂತ, ಕರೂಷ, ಶರಿಯಾತಿ, ಪೃಷಧ್ರ, ನಾಭಾಗ ಅಂತ ಇವರಿಷ್ಟು ಜನ ಮಕ್ಕಳು ಆಗಿದ್ದಾರೆ. ಈ ಇಲ ಅಥವಾ ಸುದ್ಯುಮ್ನ ಅನ್ನುವ ಮಗ, ಇವನದೊಂದು ಕಥೆ ಬಹಳ ರೋಚಕವಾಗಿರುವಂತಹ ಕಥೆ. ಅವನು ಬೆಳೆದಿದ್ದಾನೆ, ತರುಣನಾಗಿದ್ದಾನೆ, ಬೇಟೆಯನ್ನಾಡ್ತಾ ಹೋಗಿದ್ದಾನೆ. ಹೋಗ್ತಾ ಇರುವಾಗ ಭರತಖಂಡವನ್ನು ದಾಟಿ ಮುಂದೆ ಇಲಾವೃತ ಖಂಡಕ್ಕೆ ಹೋಗಿದ್ದಾನೆ. ಆ ಇಲಾವೃತ ಖಂಡದಲ್ಲಿ ಒಂದು ಪ್ರಾಂತ, ಒಂದು ಭಾಗ, ರುದ್ರದೇವರು ಪಾರ್ವತಿ ಸಹಿತವಾಗಿರುವಂತಹ ಒಂದು ಸ್ಥಳ. ಆ ಸ್ಥಳಕ್ಕೆ ಯಾರು ಬರ್ತಾರೋ ಅವರು ಸ್ತ್ರೀಯರಾಗಬೇಕು ಅಂತ ರುದ್ರದೇವರ ಶಾಪ ಇದೆ. ಹೀಗಾಗಿ ಅವನು ಅಜ್ಞಾತ ಸಮಯೋ ರಾಜ ಇಲಶ್ಶರವಣೇ ಪುರ ಸ್ತ್ರೀತ್ವಮಾಪವಿಶನ್ನೇವ ವಡವಾತ್ವಂ ಹಯಸ್ತದಾ. ಅವನಿಗೆ ಗೊತ್ತಿಲ್ಲ, ಇವನು ಹೋಗ್ತಾ ಇದ್ದಾನೆ ಬೇಟೆಯಾಡ್ತಾ ಹಾಗೆ ಹೋಗಿದ್ದಾನೆ. ಆ ಶಾಪಗ್ರಸ್ತವಾಗಿರುವ ಭೂಭಾಗಕ್ಕೆ ಹೋಗಿ ಅಲ್ಲಿ ಅವನು ಸ್ತ್ರೀತ್ವವನ್ನು ಹೊಂದಿದ್ದಾನೆ, ಹೆಣ್ಣಾಗಿ ಬಿಟ್ಟಿದ್ದಾನೆ. ಎಷ್ಟರ ಮಟ್ಟಿಗೆ ಅಂತಂದರೆ ಸೈನಿಕರ ಕುದುರೆಗಳು ಸಹಿತ ಹೆಣ್ಣಾದವು ಅಂತ. ಸೈನಿಕರೆಲ್ಲ ಹೆಣ್ಣಾಗಿದ್ದಾರೆ, ಅವನು ಹೆಣ್ಣಾಗಿದ್ದಾನೆ, ಕುದುರೆಯೂ ಸಹಿತ ಹೆಣ್ಣಾಗಿದೆ ಅಂತ. ಅದು ದಶಯೋಜನ ಮಂಡಲ ಅಂತ 10 ಯೋಜನದ ಸುತ್ತಳತೆಯ ಭಾಗಕ್ಕೆ ರುದ್ರದೇವರ ಶಾಪ ಇದೆ. ಇಲ್ಲಿ ಯಾರು ಪುರುಷರು ಬಂದರೂ ಕೂಡ ಅವರು ಸ್ತ್ರೀಯರಾಗಬೇಕು ಅಂತ. ಇಲ್ಲಿ ಉಳಿದ ಪುರಾಣಗಳಲ್ಲಿರೋದಕ್ಕಿಂತ ಒಂದು ವಿಶೇಷವಾದ ಅಂಶವನ್ನು ಮತ್ಸ್ಯಪುರಾಣ ತಿಳಿಸ್ತಾ ಇದೆ. ಹೆಣ್ಣಾದ ಅಂತನ್ನೋ ಅಷ್ಟೇ ಅಂಶ ಭಾಗವತ ಪುರಾಣ ಬೇರೆ ಪುರಾಣಗಳಲ್ಲಿದೆ. ಇಲ್ಲಿ ಹೇಳ್ತಾ ಇದ್ದಾರೆ ಹೆಣ್ಣಾದ ಅಷ್ಟು ಮಾತ್ರ ಅಲ್ಲ, ತಾನು ಯಾರು ಅನ್ನೋದನ್ನೇ ಮರೆತು ಹೋಗಿದ್ದಾನಂತೆ. ನಾನು ಹೀಗೆ ವೈವಸ್ವತ ಮನುವಿನ ಮಗನಾಗಿದ್ದೇನೆ ಅನ್ನೋ ವಿಷಯ ಮರೆತು ಹೋಗಿದ್ದಾನೆ. ತನ್ನ ಹೆಸರೇನು ಗೊತ್ತಿಲ್ಲ, ಯಾಕೆ ಬಂದಿದ್ದೇನೆ ಗೊತ್ತಿಲ್ಲ, ನಾನು ಯಾರು ಅಂತ ಹೂಯಮಹಿ ಅಂತನ್ನೋ ಆ ಪರಿಸ್ಥಿತಿ ಅವನಿಗೆ ಬಂದಿದೆ. ನಾನು ಯಾರು ಏನು ಗೊತ್ತಿಲ್ಲ ಅಂತ ಆಗಿಬಿಟ್ಟಿದೆ ಅವನಿಗೆ. ಅವನು ಹಾಗೆಯೇ ಅಲ್ಲಿರುವಾಗ ಅಲ್ಲಿ ಬುಧ ಬಂದಿದ್ದಾನೆ. ಬುಧ ಬೃಹಸ್ಪತ್ಯಾಚಾರ್ಯರ ಮಗ, ಅನೇಕ ಋಷಿಗಳಿಂದ ಕೂಡಿಕೊಂಡು ಒಂದು ಆಶ್ರಮ ಅಲ್ಲಿ ಇದೆ, ಪವಿತ್ರವಾಗಿರುವಂತಹ ಆಶ್ರಮ. ಅವನು ಸದಾಚಾರ ಸಂಪನ್ನನಾಗಿದ್ದಾನೆ. ಬುಧ ಬಂದವನು ನೋಡ್ತಾ ಇದ್ದಾನೆ, ಇವಳು ಕೇಳ್ತಾ ಇದ್ದಾಳೆ ನಾನು ಯಾರು ಅಂತ ಕೇಳ್ತಾ ಇದ್ದಾಳೆ. ಆವಾಗ ಬುಧ ಹೇಳ್ತಾ ಇದ್ದಾನೆ, ನೀನು ನನ್ನ ಸಹಧರ್ಮಚಾರಿಣಿ ಅಂತ ಹೇಳ್ತಾನೆ. ಬುಧ ಅವಳನ್ನು ನೋಡಿದ್ದಾನೆ, ಅವಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ, ನೀನು ನನ್ನ ಸಹಧರ್ಮಚಾರಿಣಿ ಅಂತ ಹೇಳಿದ್ದಾನೆ. ಆವಾಗ ಅವಳು ಹೌದು ಅಂತ ಭಾವಿಸಿ ಅವನ ಜೊತೆಯಲ್ಲಿ ಸಂಸಾರವನ್ನು ಮಾಡಿದ್ದಾಳೆ. ಆವಾಗ ಸಾತ್ವಬ್ರವೀತ್ ವಿಸ್ಮೃತಾಹಂ ಸರ್ವಮೇತತ್ತಪೋಧನ ಆತ್ಮಾನಂತಾಂಚ ಭರ್ತಾರಂ ಕುಲಂಚ ವದಮೇನಘ. ನಾನೆಲ್ಲ ಮರೆತು ಹೋಗಿದ್ದೇನೆ, ನನಗೇನು ಗೊತ್ತಿಲ್ಲ, ನಾನು ಯಾರು, ಯಾಕೆ ಬಂದಿದ್ದೇನೆ, ನೀನು ಯಾರು ನನಗೆ ಗೊತ್ತಿಲ್ಲ, ನಾನು ಯಾರು ನನಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಅವನು ನಾನು ನಿನ್ನ ಪತಿಯಾಗಿದ್ದೇನೆ ಅಂತ ಹೇಳಿದಾಗ ಇವಳು ಅವನ ಜೊತೆಯಲ್ಲಿ ಅಲ್ಲಿ ಪಾಣಿಗ್ರಹಣವನ್ನು ಮಾಡಿಕೊಂಡು ಅಲ್ಲಿ ಸಂಸಾರವನ್ನು ಮಾಡಿದ್ದಾಳೆ. ಅಲ್ಲಿ ಹುಟ್ಟಿದಂಥವನು ಪುರೂರವ. ಹೀಗೆ ಪುರೂರವ ಅಲ್ಲಿ ಹುಟ್ಟಿದ್ದಾನೆ. ನಂತರದಲ್ಲಿ ಎಷ್ಟೊತ್ತಾದರೂ ಕೂಡ ಬರದೇ ಇದ್ದಾಗ ನಂತರದಲ್ಲಿ ಇವರಿಗೆ ಚಿಂತೆ ಉಂಟಾಗಿದೆ. ಇಕ್ಷ್ವಾಕು ಮೊದಲಾದವರೆಲ್ಲ ಬಂದಿದ್ದಾರೆ, ಬಂದು ನೋಡ್ತಾ ಇದ್ದಾರೆ. ಸೋದರ ಅಣ್ಣ ಹೀಗೆ ಸ್ತ್ರೀಯಾಗಿದ್ದಾನೆ, ತಂದೆಗೆ ತಿಳಿಸಿದ್ದಾರೆ ವಸಿಷ್ಠ ಋಷಿಗಳು. ನಂತರದಲ್ಲಿ ರುದ್ರದೇವರ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ರುದ್ರದೇವರಂತಾರೆ, ನೋಡಿ ನಾನು ಶಾಪ ಕೊಟ್ಟಿದ್ದೇನೆ ಹೆಣ್ಣಾಗಬೇಕು ಅಂತ, ನೀನು ಪ್ರಾರ್ಥನೆ, ನೀವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಗಂಡಾಗಬೇಕು ಅಂತ. ಆಯಿತು, ಹಾಗಾದರೆ ಎರಡೂ ಆಗಲಿ, ಒಂದು ತಿಂಗಳು ಗಂಡಾಗಲಿ, ಒಂದು ತಿಂಗಳು ಹೆಣ್ಣಾಗಲಿ ಅಂತ ಅವರು ಹೇಳಿದ್ದಾರೆ. ನಂತರದಲ್ಲಿ ಅವನು ಒಂದು ತಿಂಗಳು ಹೆಣ್ಣಂತ, ಒಂದು ತಿಂಗಳು ಗಂಡಂತ. ಹೆಣ್ಣಾದಾಗ ಪುರೂರವ ಹುಟ್ಟಿದ್ದಾನೆ.
ಗಂಡಾದಾಗ ಅಲ್ಲಿಯೂ ಕೂಡ ಸಂತಾನ ಅವನಿಗೆ ಆಗಿದೆ. ನಂತರದಲ್ಲಿ ಇಕ್ಷ್ವಾಕುವನ್ನು ರಾಜನನ್ನಾಗಿ ಮಾಡ್ತಾ ಇದ್ದಾರೆ. ಇವನಿಗೆ ಬಹಳ ಸಂಕೋಚ ಆಗ್ತಾ ಇದೆ, ನಾನು ಹೇಗೆ ಸಿಂಹಾಸನದಲ್ಲಿ ಕೂಡೋದು ಅಂತ. ಇಕ್ಷ್ವಾಕುವನ್ನು ಸಿಂಹಾಸನದಲ್ಲಿ ಕೂಡಿಸಿದ್ದಾರೆ ಇವನ ಸೋದರನನ್ನು. ಅವನಿಂದ ರಾಜ್ಯ ಮುಂದುವರಿತಾ ಇದೆ. ಹೀಗೆ ಆ ಸೂರ್ಯವಂಶವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇಕ್ಷ್ವಾಕುವಿನ ವಂಶ ಅಲ್ಲಿ ಬಂದಿರುವಂಥವರು. ಆ ಇಕ್ಷ್ವಾಕುವಿನ ಕೊನೆಯ ತಮ್ಮ ಪೃಷಧ್ರ ಅಂತ. ಆ ಪೃಷಧ್ರ ಅವನ ಕಥೆಯನ್ನು ಹೇಳ್ತಾರೆ. ಅವನು ಗೋಹತ್ಯೆಯನ್ನು ಮಾಡಿದಂತಹ ಪ್ರಸಂಗ, ಅವನಿಗೆ ತಿಳಿಯದೇನೆ ಮಾಡಿದಂತಹ ಅಪರಾಧ, ಅದರಿಂದ ಅವನಿಗೆ ದೋಷ ಬಂದಿದೆ. ಅವನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿದಂಥದ್ದು. ನಾಭಾಗ ಅಂತ ಇನ್ನೊಬ್ಬ ಸೋದರ, ಅವನಿಗೆ ಅಂಬರೀಷ ಮಗನಾಗಿ ಹುಟ್ಟಿದ್ದಾನೆ. ಹೀಗೆ ಆ ಚರಿತ್ರೆಯನ್ನು ನಿರೂಪಣೆ ಮಾಡಿದ್ದಾರೆ. ಹೀಗೆ ಹೇಳುವಾಗ ಅಲ್ಲಿ ಪಿತೃಗಳ ವಿಷಯದಲ್ಲಿ ಕೆಲವು ಜಿಜ್ಞಾಸೆಗಳನ್ನು ಮನು ಮಾಡ್ತಾ ಇದ್ದಾನೆ. ಪಿತೃದೇವತೆಗಳ ಕುರಿತಾಗಿ ಕೆಲವು ವಿಷಯಗಳನ್ನು, ಅಪರೂಪದ ವಿಷಯಗಳು, ಶ್ರಾದ್ದಕ್ಕೆ ಸಂಬಂಧಪಟ್ಟಿರುವಂತಹ, ಪಿತೃದೇವತೆಗಳಿಗೆ ಸಂಬಂಧಪಟ್ಟಿರುವಂತಹ ಬಹಳ ಅಪರೂಪದ ವಿಷಯಗಳನ್ನು ಮತ್ಸ್ಯಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಭಗವನ್ ಶ್ರೋತುಮಿಚ್ಛಾಮಿ ಪಿತೃಣಾಂ ವಂಶಮುತ್ತಮಂ ರವೇಶ್ಚ ಶ್ರಾದ್ದದೇವತ್ವಂ ಸೋಮಸ್ಯ ಚ ವಿಶೇಷತಃ. ಸೂರ್ಯ ಹಾಗೂ ಚಂದ್ರರಿಗೆ ಒಂದು ಶ್ರಾದ್ದಕ್ಕೆ ಒಂದು ಸಂಬಂಧ ಇದೆ, ಅದು ಏನದು? ಇನ್ನು ಪಿತೃಗಳ ವಂಶ ಏನು, ಅದನ್ನೆಲ್ಲವನ್ನು ಕೂಡ ಕೇಳಬೇಕು ಅಂತ ಬಯಸಿದ್ದೇನೆ ಅಂತ ಹೇಳಿದಾಗ ಮತ್ಸ್ಯರೂಪಿಯಾದ ಪರಮಾತ್ಮ ಅದನ್ನೆಲ್ಲವನ್ನು ಕೂಡ ಹೇಳ್ತಾ ಇದ್ದಾನೆ. ಪಿತೃಗಣ ಒಟ್ಟು ಏಳು ಪಿತೃಗಳ ಗಣ ಇದೆ. ಅದರಲ್ಲಿ ಏಳರಲ್ಲಿ ಮೂರು ಗಣ ಅದು ಅಮೂರ್ತ ಗಣ, ಕಣ್ಣಿಗೆ ಕಾಣದೇ ಇರುವಂಥದ್ದು. ಮೂರ್ತಿಮತ್ತಾದಂತಹ ಗಣ ಅದು ನಾಲ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ವೈರಾಜ ಅಂತನ್ನೋ ಒಂದು ಪಿತೃಗಣ, ಆ ಪಿತೃಗಣ ಅಲ್ಲಿ ಅವರು 10 ಜನ ಇದ್ದಾರೆ. ಅವರಲ್ಲಿ ಒಬ್ಬಳು ಮಗಳು ಹುಟ್ಟುತ್ತಾ ಇದ್ದಾಳೆ, ಮಾನಸಿ ಕನ್ಯಾ. ಹಿಮವಂತನಿಗೆ ಮಡದಿಯಾಗಿರುವಂಥವಳು, ಮೇನಕಾ ಅಂತ ಅವಳನ್ನು ಕರೀತಾ ಇದ್ದಾಳೆ. ಮೈನಾಕ ಅವಳ ಮಗನಾಗಿದ್ದಾನೆ. ಅದೇ ರೀತಿಯಲ್ಲಿ 3 ಜನ ಹೆಣ್ಣು ಮಕ್ಕಳು ಅವಳಿಗೆ ಹುಟ್ಟುತ್ತಾ ಇದ್ದಾರೆ, ಆ ಮೇನಕೆಗೆ ಹುಟ್ಟುತ್ತಾ ಇದ್ದಾರೆ. ಒಬ್ಬಳ ಹೆಸರು ಅಪರ್ಣ, ಇನ್ನೊಬ್ಬಳ ಹೆಸರು ಏಕಪರ್ಣ, ಇನ್ನೊಬ್ಬಳ ಹೆಸರು ಪರ್ಣ ಅಂತ. ಈ ಅಪರ್ಣ ರುದ್ರದೇವರ ಪಾಣಿಗ್ರಹಣವನ್ನು ಮಾಡ್ತಾ ಇದ್ದಾಳೆ, ಏಕಪರ್ಣ ಸಿತ ಅನ್ನುವ ಋಷಿಗಳ ಪಾಣಿಗ್ರಹಣವನ್ನು ಮಾಡ್ತಾ ಇದ್ದಾಳೆ, ಪರ್ಣ ಜೈಗೀಶವ್ಯರ ಪಾಣಿಗ್ರಹಣವನ್ನು ಮಾಡ್ತಾ ಇದ್ದಾಳೆ. ಇವಳು ಅಪರ್ಣ ಅಂತಂದರೆ ಪಾರ್ವತಿ ಉಮಾದೇವಿ. ಇವಳು ಹಿಂದೆ ಸತಿಯಾಗಿ ದಕ್ಷನ ಮಗಳಾಗಿ ಬಂದವಳು. ಅವಳು ದಕ್ಷನ ಮುಂದೆನೆ ದೇಹತ್ಯಾಗ ಮಾಡಿರುವಂತಹ ಪ್ರಸಂಗ ಇದೆ. ಆದ್ದರಿಂದ ಈಗ ಮತ್ತೆ ಮೇನಕೆಯಲ್ಲಿ ಹುಟ್ಟಿ ಬಂದಿದ್ದಾಳೆ ಅನ್ನುವ ಕಥೆಯನ್ನು ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳಿದಾಗ ಮನು ಕೇಳ್ತಾ ಇದ್ದಾನೆ, ದೇಹತ್ಯಾಗ ಮಾಡುವಂತಹ ಪ್ರಸಂಗ ಏನು ಬಂತು? ಅದಕ್ಕೆ ದಕ್ಷಾಧರ ಪ್ರಸಂಗವನ್ನು ಹೇಳ್ತಾರೆ. ದಕ್ಷಾಧರ ಪ್ರಸಂಗ ಬೇರೆ ಕಡೆ ಬಹಳ ವಿಸ್ತೃತವಾಗಿ ಬಂದಿದೆ, ಇಲ್ಲಿ ಅಷ್ಟು ವಿಸ್ತೃತವಾಗಿ ಬಂದಿಲ್ಲ. ಇಲ್ಲಿ ಅಪರೂಪದ ಕೆಲವು ಅಂಶಗಳಿವೆ, ಬೇರೆ ಕಡೆ ಇಲ್ಲದೇ ಇರುವಂತಹ ಅಂಶಗಳು. ದಕ್ಷ ಪ್ರಜಾಪತಿ ಅವನು ಪ್ರಜೆಗಳಿಗೆ ಅಧಿಪತಿ ಅಂತನ್ನುವ ಸ್ಥಾನವನ್ನು ಹೊಂದಿ ಅಹಂಕಾರದಿಂದ ಕೂಡಿದವನಾಗಿದ್ದಾನೆ. ಶಿವನಿಗೆ ಅವಮಾನವನ್ನು ಮಾಡಿದಾಗ ಆವಾಗ ಅವನ ಸಮ್ಮುಖದಲ್ಲಿ ಸತೀದೇವಿ ದೇಹತ್ಯಾಗವನ್ನು ಮಾಡ್ತೇನೆ ಎಂದು ಸಿದ್ಧಳಾಗ್ತಾ ಇದ್ದಾಳೆ. ಚುಕೋಪಾಥ ಸತೀದೇಹಂ ತ್ಯಕ್ಷ್ಯಾಮೀತಿ ತ್ವದುದ್ಭವಂ. ನಾನು ದೇಹತ್ಯಾಗವನ್ನು ಮಾಡ್ತೇನೆ, ನೀನು ರುದ್ರದೇವರಿಂದ ನಾಶವನ್ನು ಹೊಂದುತ್ತೀಯ ಅಂತ ಹೇಳ್ತಾ ಇದ್ದಾಳೆ. ಆವಾಗ ಎಲ್ಲರೂ ಕೂಡ ಹಾಹಾಕಾರವನ್ನು ಮಾಡ್ತಾ ಇದ್ದಾರೆ. ಆವಾಗ ದಕ್ಷ ಪರಿಣಿಪತ್ಯಾಥ ದುಃಖಿತಃ ಅಲ್ಲಿ ಕಾಲಿಗೆರಗಿ ಮಗಳ ಹತ್ರ ಕೇಳ್ಕೊಳ್ತಾನಂತೆ, ನೀನು ಹೀಗೆ ಮಾಡಬೇಡ, ನೀನು ಎಂಥವಳು? ಈ ಮಾತುಗಳೆಲ್ಲ ಬೇರೆ ಪುರಾಣದಲ್ಲಿ ಇಲ್ಲ. ನೀನು ಎಂಥವಳು? ತ್ವಮಸ್ಯ ಜಗತೋ ಮಾತಾ ಜಗತ್ ಸೌಭಾಗ್ಯ ದೇವತಾ.
ಒಂದು ಸುಂದರವಾದಂತಹ ಪಾರ್ವತೀದೇವಿಯ ಸ್ತೋತ್ರ. ತಂದೆ ದಕ್ಷ ಪ್ರಜಾಪತಿ ಮಾಡಿರುವಂಥದ್ದು. ಜಗತ್ತಿನ ತಾಯಿ ನೀನು, ಜಗತ್ತಿಗೆ ಸೌಭಾಗ್ಯವನ್ನು ಕೊಡುವಂತಹ ದೇವತೆ ನೀನು. ಏನೋ ನನಗೆ ಅನುಗ್ರಹ ಮಾಡೋದಕ್ಕೋಸ್ಕರ ನೀನು ನನಗೆ ಮಗಳಾಗಿ ಬಂದಿದ್ದೀಯ ಹೊರತು ಮಗಳಾಗಿದ್ದೀಯ ಅಂತ ನನಗಿಂತ ಚಿಕ್ಕವಳು ಅಂತ ನಾನು ಭಾವಿಸೋದಿಲ್ಲ. ಬ್ರಹ್ಮಾಂಡದಲ್ಲಿ ನಿನ್ನ ಹೊರತಾಗಿ ಯಾವುದೂ ಕೂಡ ನಡೆಯೋದಿಲ್ಲ. ಪ್ರತಿಯೊಂದು ಕಡೆ ನೀನಿದ್ದು ಅಲ್ಲಿ ಪ್ರೇರಣೆಯನ್ನು ಮಾಡುವಂತಹ ಶಕ್ತಿಯಾಗಿದ್ದೀಯ. ಆದ್ದರಿಂದ ನನ್ನ ಅಪರಾಧವನ್ನು ಮನ್ನಿಸು, ಹೀಗೆ ನೀನು ಮಾಡಬೇಡ ಅಂತ ಕೇಳಿಕೊಳ್ತಾ ಇದ್ದಾನಂತೆ. ಆವಾಗ ಆ ಸತೀದೇವಿ ಹೇಳ್ತಾ ಇದ್ದಾಳೆ, ಪ್ರಾಹದೇವಿ ಯದಾರಬ್ಧಂ ತತ್ಕಾರ್ಯಂ ಮೇನ ಸಂಶಯ. ನಾನು ಯಾವುದನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿದ್ದೇನೆ ಅದನ್ನು ನಾನು ಅವಶ್ಯವಾಗಿ ಮಾಡ್ತೇನೆ. ಇವತ್ತು ನಿನ್ನ ಸಮ್ಮುಖದಲ್ಲಿ ದೇಹತ್ಯಾಗವನ್ನು ಮಾಡ್ತೇನೆ. ನಿನಗೆ ಆ ರುದ್ರದೇವರಿಂದ ಯಜ್ಞಭಂಗವೂ ಆಗತ್ತೆ, ನಿನ್ನ ಶಿರಚ್ಛೇದವೂ ಕೂಡ ಆಗತ್ತೆ. ಆದರೆ ಮುಂದೆ ನೀನು ಪ್ರಜಾಪತಿ ಆಗ್ತಾ ಇದ್ದೀಯ, ನಿನಗೆ ಜೀವನವೂ ಕೂಡ ದೊರಕ್ತಾ ಇದೆ, ನಿನಗೆ ನನ್ನ ಅನುಗ್ರಹದಿಂದ 60 ಜನ ಮಕ್ಕಳು ಆಗ್ತಾ ಇದ್ದಾರೆ, ಉತ್ತಮವಾದಂತಹ ಗತಿಯನ್ನು ನೀನು ಹೊಂದುತ್ತಾ ಇದ್ದೀಯ ಅಂತ ಹೇಳ್ತಾ ಆ ಸತೀದೇವಿ ಹೇಳ್ತಾ ಇದ್ದಾಳೆ. ತೀರ್ಥೇಶು ಚ ತ್ವಂದ್ರಷ್ಟವ್ಯ ಸ್ತೋತವ್ಯ ಕೈಶ್ಚ ನಾಮಭಿಹಿ. ದಕ್ಷ ಪ್ರಜಾಪತಿ ಕೇಳ್ತಾ ಇದ್ದಾನೆ, ನೀನು ಇಲ್ಲಿ ದೇಹತ್ಯಾಗ ಮಾಡ್ತೀಯ ಅಂತಾದರೆ ನಿನ್ನನ್ನು ನಾವು ಎಲ್ಲಿ ಕಾಣಬಹುದು, ನೀನು ಎಲ್ಲಿ ಇರ್ತೀಯ, ನೀನು ಯಾವ ಹೆಸರಿನಿಂದ ಇರ್ತೀಯ ಅಂತ ಕೇಳಿದಾಗ ಆವಾಗ ಸತೀದೇವಿ ಹೇಳ್ತಾ ಇದ್ದಾಳೆ, ಸರ್ವದಾ ಸರ್ವಭೂತೇಶು ದ್ರಷ್ಟವ್ಯ ಸರ್ವತೋ ಭುವಿ. ಸರ್ವಭೂತೇಶು ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ನಾನಿದ್ದೇನೆ ಅನ್ನೋ ಮಾತನ್ನು ಸತೀದೇವಿ ಹೇಳ್ತಾ ಇದ್ದಾಳೆ. ಸರ್ವಲೋಕೇಶು ಯತ್ಕಿಂಚಿತ್ ರಹಿತಂ ನಮಯಾ ವಿನಾ. ನಾನಿಲ್ಲದೇನೆ ಜಗತ್ತಿನಲ್ಲಿ ಏನೂ ಕೂಡ ಇಲ್ಲ. ಪ್ರತಿಯೊಂದು ವಸ್ತುವಿನಲ್ಲಿಯೂ ನಾನಿದ್ದೇನೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಪಾರ್ವತೀದೇವಿಯ ಸನ್ನಿಧಾನ ಇದೆ. ಸತೀದೇವಿ, ಪಾರ್ವತೀದೇವಿ, ರುದ್ರದೇವರು ಪ್ರತಿಯೊಬ್ಬರಲ್ಲಿಯೂ ಕೂಡ ಇದ್ದಾರೆ. ಉಮಾ ವೈ ವಾಕ್ ಸಮುದ್ದಿಷ್ಟ, ಮಧ್ವಾಚಾರ್ಯರು ಹೇಳಿರುವಂತಹ ಮಾತು. ಉಮಾ ವೈ ವಾಕ್ ಸಮುದ್ದಿಷ್ಟ ಮನೋ ರುದ್ರ ಉದಾಹರತಃ ತದೇ ತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ ಅಂತ. ಪ್ರತಿಯೊಬ್ಬರೂ ಕೂಡ ಈ ಶ್ಲೋಕವನ್ನು ಪಠನ ಮಾಡಬೇಕು, ಎಲ್ಲರೂ ಕೂಡ ಹೇಳಿಕೊಳ್ಬೇಕು. ದಾಂಪತ್ಯ ಚೆನ್ನಾಗಿರಬೇಕು ಅಂತ ಅಪೇಕ್ಷೆ ಯಾರಿಗಿದೆ ಅವರು ಇದನ್ನು ಹೇಳಿಕೊಳ್ಬೇಕು. ಮಾತಿಗೆ ಅಭಿಮಾನಿನಿ ದೇವತೆ ಪಾರ್ವತಿ, ಮನಸ್ಸಿಗೆ ಅಭಿಮಾನಿ ಮಹರುದ್ರದೇವರು. ಹೀಗಾಗಿ ಮಾತು ಮತ್ತು ಮನಸ್ಸು ಎಲ್ಲ ಜಗಳ ಆರಂಭ ಆಗೋದೇ ಅಲ್ಲಿದೆ ತಾನೆ. ಇವರೇನೋ ಮಾತಾಡಿದರು ಅಂತ ಇವರು ಏನೋ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾರೆ. ಗಂಡ ಏನೋ ಮಾತಾಡಿದ ಅಂತ ಹೇಳಿ ಹೆಂಡತಿ ಮನಸ್ಸಿನಲ್ಲಿ ಏನೋ ಆಲೋಚನೆ ಮಾಡ್ತಾ ಇರ್ತಾಳೆ, ಅವನ ಬಗ್ಗೆ ಬೇಸರ ಆಗುತ್ತೆ. ಅಥವಾ ಹೆಂಡತಿ ಏನೋ ಆಡಿದ್ದಾಳೆ ಅಂತ ಹೇಳಿ ಗಂಡನಿಗೆ ಸಿಟ್ಟು ಬರುತ್ತದೆ, ಅವನೇನೋ ಆಲೋಚನೆ ಮಾಡುತ್ತಾನೆ. ಈ ಮಾತು ಮತ್ತು ಮನಸ್ಸಿಗೆ ತಾದಾತ್ಮ್ಯ ಉಂಟಾಗಬೇಕು, ಏಕರೂಪತೆ ಇರಬೇಕು, ಅದು ವಿಭಿನ್ನ ವೃತ್ತಿಯಲ್ಲಿ ಇರಬಾರದು. ಅದಕ್ಕೆ ಅರ್ಧನಾರೀಶ್ವರರ ಚಿಂತನೆಯನ್ನು ಪ್ರತಿಯೊಬ್ಬರೂ ಕೂಡ ಅವಶ್ಯವಾಗಿ ಮಾಡಬೇಕು ಅಂತ ಆಚಾರ್ಯರು ಸಂದೇಶವನ್ನು ನೀಡಿದ್ದಾರೆ. ಲೋಕಕ್ಷೇಮಕ್ಕೋಸ್ಕರ ನೀಡಿದ ಸಂದೇಶ ಇದು. ಉಮಾ ವೈ ವಾಕ್ ಸಮುದ್ದಿಷ್ಟ ಮನೋ ರುದ್ರ ಉದಾಹರತಃ ತದೇ ತನ್ ಮಿಥುನಂ ಜ್ಞಾತ್ವ ನ ದಾಂಪತ್ಯಾದ್ ವಿಹೀಯತೆ. ಪಾರ್ವತೀದೇವಿ ಮಾತಿಗೆ ಅಭಿಮಾನಿನಿ, ರುದ್ರದೇವರು ಮನಸ್ಸಿಗೆ ಅಭಿಮಾನಿಗಳು. ಈ ಜೋಡಿಯನ್ನು ಯಾರು ಚಿಂತನೆ ಮಾಡ್ತಾರೆ, ಈ ಅರ್ಧನಾರೀಶ್ವರರ ಚಿಂತನೆಯನ್ನು ಯಾರು ಮಾಡ್ತಾರೆ, ಅವರಿಗೆ ದಾಂಪತ್ಯದಲ್ಲಿ ಯಾವತ್ತಿಗೂ ಕಲಹ ಆಗೋದಿಲ್ಲ ಅನ್ನುವ ಮಾತನ್ನು ಆಚಾರ್ಯರು ಹೇಳ್ತಾರೆ. ಪಾರ್ವತೀದೇವಿ ಹೇಳ್ತಾ ಇದ್ದಾಳೆ, ನಾನು ಪ್ರತಿಯೊಂದು ವಸ್ತುವಿನಲ್ಲಿ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ನಾನಿದ್ದೇನೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ನಾನಿರುವ ಕ್ಷೇತ್ರಗಳು ಯಾವುದು ಅಂತ ಕೆಲವು ಕ್ಷೇತ್ರಗಳನ್ನು ಉಲ್ಲೇಖಿಸ್ತಾ ಇದ್ದಾಳೆ. ಕಾಶಿಯಲ್ಲಿ ವಿಶಾಲಾಕ್ಷಿಯಾಗಿದ್ದೇನೆ, ನೈಮಿಷಾರಣ್ಯದಲ್ಲಿ ಲಿಂಗಧಾರಿಣಿಯಾಗಿದ್ದೇನೆ, ಪ್ರಯಾಗದಲ್ಲಿ ಲಲಿತೆ ಆಗಿದ್ದೇನೆ, ಗಂಧಮಾದನದಲ್ಲಿ ಕಾಮಾಕ್ಷಿಯಾಗಿದ್ದೇನೆ, ಮಾನಸ ಸರೋವರದಲ್ಲಿ ಕುಮುದೆ ಆಗಿದ್ದೇನೆ, ಅಂಬರದಲ್ಲಿ ವಿಶ್ವಕಾಯ ಅಂತ ಅನಿಸಿಕೊಂಡಿದ್ದೇನೆ,
ಗೋಮತಿ ಅಂತ ಗೋಮಂತ ಪರ್ವತದಲ್ಲಿ ಅನಿಸಿಕೊಂಡಿದ್ದೇನೆ, ಮಂದರ ಪರ್ವತದಲ್ಲಿ ಕಾಮಚಾರಿಣಿ ಅಂತ ನನ್ನನ್ನು ಕರೀತಾ ಇದ್ದಾರೆ, ಚೈತ್ರರಥ ಅನ್ನುವ ಉದ್ಯಾನವನದಲ್ಲಿ ನನ್ನನ್ನು ಮದೋತ್ಕಟ ಅಂತನೋ ಹೆಸರಿನಿಂದ ಆರಾಧಿಸ್ತಾ ಇದ್ದಾರೆ, ಹಸ್ತಿನಾಪುರದಲ್ಲಿ ಜಯಂತಿ ಅನ್ನುವ ಹೆಸರಿನಿಂದ ನನ್ನ ಪೂಜೆ ನಡೀತಾ ಇದೆ, ಕಾನ್ಯಕುಬ್ಜದಲ್ಲಿ ಗೌರಿ ಅಂತ, ಮಲಯ ಪರ್ವತದಲ್ಲಿ ರಂಭಾ ಅಂತ, ಏಕಾಮ್ರದಲ್ಲಿ ಕೀರ್ತಿಮತಿ ಅಂತ, ವಿಶ್ವೇಶ್ವರನಲ್ಲಿ ವಿಶ್ವ ಅಂತ, ಹೀಗೆ ಅನೇಕ ಇನ್ನೂ ಅನೇಕವನ್ನು ಸ್ಥಳವನ್ನು ಉಲ್ಲೇಖ ಮಾಡ್ತಾ ಇದ್ದಾಳೆ. ಇಷ್ಟು ನಾಮಗಳನ್ನೆಲ್ಲ ಹೇಳ್ತಾ 108 ಹೆಸರುಗಳನ್ನು ಹೇಳ್ತಾ ಇದ್ದಾಳೆ ಪಾರ್ವತೀದೇವಿ, ಸತೀದೇವಿ. ಈ ಅಷ್ಟೋತ್ತರ ಶತನಾಮ ಇದು ಸತೀದೇವಿಯೇ ಹೇಳಿರುವಂತಹ, ಬೇರೆ ಬೇರೆ ಕಡೆ ಇರುವಂತಹ ಸತೀದೇವಿಯ ರೂಪಗಳು, ಆ ಹೆಸರುಗಳು, ಅದನ್ನು ಸತೀದೇವಿಯೇ ಹೇಳ್ತಾ ಇದ್ದಾರೆ. ಇದನ್ನು ನಿತ್ಯವೂ ಕೂಡ ಜಪಿಸಬೇಕು. ಈ 108 ನಾಮಗಳನ್ನು ಯಸ್ಮರೇತ್ ಶೃಣುಯಾದ್ವಾಪಿ ಸರ್ವ ಪಾಪೈ ಪ್ರಮುಚ್ಯತೆ. ಈ 108 ನಾಮಗಳನ್ನು ಯಾರು ಜಪಿಸ್ತಾರೆ, ಪಠಿಸ್ತಾರೆ, ಸರ್ವ ಪಾಪ ಮುಕ್ತರಾಗ್ತಾ ಇದ್ದಾರೆ. ಈ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿರುವಂತಹ ಆ ಸತೀದೇವಿ ಈ ರೂಪದ ಚಿಂತನೆ, ನಾಮದ ಚಿಂತನೆಯನ್ನು ಮಾಡಬೇಕು. ಆವಾಗ ಪಾಪಗಳೆಲ್ಲ ಪರಿಹಾರ ಆಗ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಇದಕ್ಕೊಂದು ವಿಶೇಷವನ್ನು ಹೇಳ್ತಾರೆ, ಪ್ರತಿಯೊಂದಕ್ಕೂ ಕೂಡ ಕ್ಷೇತ್ರದ ಮಹಿಮೆ, ಕಾಲದ ಮಹಿಮೆ ಅಂತ ಒಂದಿರುತ್ತದೆ. ಯಾವ ಕಾಲದಲ್ಲಿ ಅಂತಂದರೆ, ತೃತೀಯಾಯಾಮ್ ಅಥಾಷ್ಟಮ್ಯಾಂ ಬಹುಪುತ್ರೋ ಭವೇನ್ನರಹ ಗೋದಾನೇ ಶ್ರಾದ್ದಾನೇವ ಅಹನ್ಯಹನಿ ವಾ ಬುಧಃ. ಇದನ್ನು ತೃತೀಯ ದಿವಸ ಅಥವಾ ಅಷ್ಟಮಿ ದಿವಸ ಅವತ್ತು ಪಠಿಸಿದರೆ ವಿಶೇಷ ಫಲಪ್ರಾಪ್ತಿಯಾಗ್ತಾ ಇದೆ, ಸಂತಾನ ಇಲ್ಲದೇ ಇದ್ದವರು ಕೂಡ ಉತ್ತಮವಾದ ಅನೇಕ ಸಂತಾನವನ್ನು ಪಡೀತಾ ಇದ್ದಾರೆ ಅಂತ. ಇವತ್ತು ಸೌಭಾಗ್ಯ ಅಂದರೆ ತೃತೀಯ, ಇವತ್ತು ಈ ಕಥಾಚಿಂತನೆಯು ತೃತೀಯ ದಿವಸ ನಡೀತಾ ಇದೆ. ಹೀಗೆ ತೃತೀಯ ದಿವಸ, ಅಷ್ಟಮಿ ದಿವಸ, ಹಾಗೆ ಗೋದಾನ ಮಾಡುವಾಗ, ಶ್ರಾದ್ದವನ್ನು ಮಾಡುವ ಕಾಲದಲ್ಲಿ, ದೇವತಾರ್ಚನೆಯನ್ನು ಮಾಡುವಾಗ, ಆವಾಗ ಇದನ್ನು ಹೇಳಿದರೆ ಎಲ್ಲ ಪಾಪ ಪರಿಹಾರ ಆಗ್ತಾ ಇದೆ ಅಂತ ಹೇಳಿ ಆ ಸತೀದೇವಿ ದೇಹತ್ಯಾಗವನ್ನು ಮಾಡಿದಂತಹ ಪ್ರಸಂಗವನ್ನು ನಿರೂಪಣೆ ಮಾಡಿದ್ದಾರೆ. ನಂತರದಲ್ಲಿ ಈ ಪಿತೃಗಳ ನಿರೂಪಣೆ ಆಗ್ತಾ ಇದೆ. 4 ಗಣ, ಅದರಲ್ಲಿ ಒಂದು ಗಣದ ನಿರೂಪಣೆ ಮಾಡಿದ್ದಾರೆ. ಅಗ್ನಿಶ್ವಾತ್ತ ಅಂತ ಇನ್ನೊಂದು ಗಣ ಇದೆ. ಆ ಅಗ್ನಿಶ್ವಾತ್ತ ಗಣ ಏನಿದೆ, ಪಿತೃಗಳ ಗಣ, ಅವರಿಗೆ ಹುಟ್ಟಿದಂಥವಳು ಮಾನಸ ಕನ್ಯಾ, 10 ಜನ ಇದ್ದಾರೆ, ಆ 10 ಜನರಿಗೆ ಸೇರಿ ಒಬ್ಬಳು ಮಗಳು ಹುಟ್ಟುತ್ತಾ ಇದ್ದಾಳೆ. ಮಾನಸ ಕನ್ಯಾ, ಮನಸ್ಸಿನಿಂದ ಹುಟ್ಟಿದಂತಹ ಒಬ್ಬಳು ಮಗಳು, ಅವಳ ಹೆಸರು ಅಚ್ಛೋದ ಅಂತ. ಅವಳು ತಪಸ್ಸನ್ನು ಮಾಡ್ತಾ ಇದ್ದಾಳೆ 1000 ವರ್ಷ. ದಿವ್ಯಂ ವರ್ಷ ಸಹಸ್ರಕಂ, ದೇವಮಾನದಲ್ಲಿ 1000 ವರ್ಷ ತಪಸ್ಸನ್ನು ಮಾಡಿದ್ದಾಳೆ. ಅವಳ ಆ ತಪಸ್ಸಿಗೆ ಮೆಚ್ಚಿ ಪಿತೃಗಳೆಲ್ಲ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ, ದಿವ್ಯ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಬಂದಿದ್ದಾರೆ. ಅವರು ಬಂದು ಅವಳಿಗೆ ಅನುಗ್ರಹ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಇವಳು 1000 ವರ್ಷ ತಪಸ್ಸನ್ನು ಮಾಡಿ ಕಣ್ಣು ತೆಗಿತಾ ಇದ್ದಾಳೆ. ಎಲ್ಲ ಅದ್ಭುತವಾದಂತಹ ವಸ್ತ್ರಗಳನ್ನು ತೊಟ್ಟಿರುವಂತಹ, ದಿವ್ಯ ಮಾಲ್ಯಗಳನ್ನು ಧಾರಣೆ ಮಾಡಿರುವ, ಅದ್ಭುತವಾದ ತೇಜೋ ರೂಪಗಳನ್ನು ಹೊಂದಿರುವಂತಹ ಆ ದೇವತೆಗಳು ಎದುರಿನಲ್ಲಿ ಸಮ್ಮುಖದಲ್ಲಿ ನಿಂತಿದ್ದಾರೆ. ಅವರನ್ನು ನೋಡುವಾಗ ಅಮಾವಸು ಅಂತನೋ ಒಬ್ಬ ಪಿತೃ ಅವರನ್ನು ನೋಡ್ತಾನೆ, ಇವಳ ಮನಸ್ಸು ಕರಗಿ ಹೋಗಿದೆ. ಅಚ್ಛೋದ, ನಿನಗೇನು ವರ ಬೇಕು ಅಂತ ಅವರೆಲ್ಲ ಕೇಳ್ತಾ ಇದ್ದಾರೆ. ಇವಳಿಗೆ ಆ ವರದ ಕಡೆ, ವರವನ್ನು ಪಡೆದುಕೊಳ್ಳಬೇಕು ಅಂತನೋ ಕಡೆ ಗಮನ ಇಲ್ಲ. ಅಮಾವಸುವನ್ನು ನೋಡಿ ಅವಳು ಮೋಹಿತಳಾಗಿದ್ದಾಳೆ. ನಂತರದಲ್ಲಿ ಅವಳು ಅಮಾವಾಸ್ಯ ಅಂತ ನಾಮವನ್ನು ಪಡೀತಾ ಇದ್ದಾಳೆ. ನಂತರದಲ್ಲಿ ಅವಳು ಅವಳ ಈ ಮನೋಭಾವವನ್ನು ಗುರುತಿಸಿದಂತಹ ದೇವತೆಗಳು ಯಾಕೆ ಹೀಗಿದ್ದೀಯಾ ಅಂತ ಬೈದಿದ್ದಾರಂತೆ. ಆವಾಗ ನಾಚಿಕೆ ಆಗಿದೆ ಅವಳಿಗೆ. ಸಾ ಪಿತೃನ್ ಪ್ರಾರ್ಥಯ ಮಾಸ ಪುರೇ ಚಾತ್ಮ ಪ್ರಸಿದ್ಧಯೇ, ಅವಳು ಮತ್ತೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಪರಾಧವನ್ನು ಮಾಡಿದ್ದೇನೆ ಅಂತ ಹೇಳಿದಾಗ, ಅದಕ್ಕೆ ನೀನು ಮಾಡಿದ ತಪಸ್ಸು ಸಫಲ ಆಗತ್ತೆ, ಇದು ವ್ಯರ್ಥ ಆಗೋದಿಲ್ಲ, ನಿನಗೆ ಯೋಗ್ಯ ಫಲಪ್ರಾಪ್ತಿ ಆಗತ್ತೆ. ಒಂದು ವಿಷಯವನ್ನು ಹೇಳ್ತಾರೆ, ಬಹಳ ಅಮೂಲ್ಯವಾಗಿರುವಂತಹ ವಿಷಯ. ಸದ್ಯ ಫಲಂತಿ ಕರ್ಮಾಣಿ ದೇವತ್ವೇ ಪ್ರೇತ್ಯ ಮಾನುಷೇ. ನಮಗೆ ಎಷ್ಟೋ ಬಾರಿ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾ ಇರುತ್ತೆ, ನಾವು ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿಕೊಂಡೇ ಬಂದಿದ್ದೇವೆ, ನಮಗೆ ಯಾಕೆ ಹೀಗೆ ಕೆಟ್ಟದ್ದಾಗ್ತಾ ಇದೆ ಅಂತ, ನಾವು ಯಾಕೆ ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೇವೆ. ಕೆಲವರನ್ನು ನೋಡಿ ನಮಗನಿಸುತ್ತೆ ನಮ್ಮನ್ನು
ನಾವು ಮೆಲುಕು ಹಾಕುವ ಕೆಲವೊಮ್ಮೆ ಹೀಗೆ ಅನಿಸುತ್ತೆ. ನಮ್ಮ ತಪ್ಪು ನಮಗೆ ಕಂಡಿರೋದಿಲ್ಲ, ಬೇರೆ ವಿಷಯ. ಆದರೂ ಕೆಲವೊಮ್ಮೆ ಈ ಮಾತನ್ನು ನಾವು ಹೇಳುವಂಥದ್ದಿದೆ, ತಪ್ಪು ಮಾಡಿದಂಥವ್ರು ಎಷ್ಟು ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ, ಆದರೆ ಯಾರು ಒಳ್ಳೆಯ ರೀತಿಯಲ್ಲಿ ಇದ್ದಾರೆ ಅವರೆಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಅನೇಕ ದೃಷ್ಟಾಂತವನ್ನು ನಾವು ನೋಡ್ತಾ ಇರ್ತೇವೆ. ಅದಕ್ಕೆ ಒಂದು ಒಳ್ಳೆಯ ಉತ್ತರವನ್ನು ಈ ಸಂದರ್ಭದಲ್ಲಿ ಆ ಪಿತೃದೇವತೆಗಳು ಹೇಳ್ತಾ ಇದ್ದಾರೆ. ಮಾಡಿದ ಕರ್ಮಕ್ಕೆ ಫಲಪ್ರಾಪ್ತಿ ಯಾವಾಗ? ದೇವತೆಗಳಿಗೆ ಕರ್ಮ ಮಾಡ್ತಾ ಇದ್ದಾಗೆ ಫಲ ಸಿಗತ್ತಂತೆ. ಅವರು ಕರ್ಮ ಯಾವಾಗಲೂ ಮಾಡೋದು ಯಾವಾಗಲೂ ಫಲ ಸಿಗೋದು ಅಂತಿಲ್ಲ. ಸದ್ಯ ಫಲಂತಿ ಕರ್ಮಾಣಿ ದೇವತ್ವೇ, ದೇವತೆಗಳಿಗೆ ಕರ್ಮ ಮಾಡ್ತಾ ಇದ್ದಾಗೆ ಫಲ, ಮನುಷ್ಯರಿಗೆ ಹಾಗಲ್ಲ. ಪ್ರೇತ್ಯ ಮಾನುಷೇ, ಮನುಷ್ಯರಿಗೆ ಕರ್ಮದ ಫಲ ಕೂಡಲೇ ಸಿಗಲ್ಲ. ಈಗ ಒಳ್ಳೆಯ ಕೆಲಸ ಮಾಡಿದರೆ ಜನ್ಮಾಂತರದಲ್ಲಿ ಒಳ್ಳೆಯ ಫಲ ಸಿಗತ್ತೆ. ಇವತ್ತು ಒಬ್ಬನು ಸುಖವಾಗಿದ್ದಾನೆ, ಅವನು ಅನ್ಯಾಯಗಳನ್ನೇ ಮಾಡಿಕೊಂಡಿದ್ದಾನೆ, ಅವನು ಸುಖವಾಗಿದ್ದಾನೆ ಅಂತಂದರೆ ಜನ್ಮಾಂತರದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾನೆ, ಅದಕ್ಕೆ ಇವತ್ತು ಅವನು ಸುಖವಾಗಿದ್ದಾನೆ. ನಾವಿವತ್ತು ಕಷ್ಟ ಅನುಭವಿಸ್ತಾ ಇದ್ದೇವೆ ಅಂತಂದರೆ ಒಳ್ಳೆಯ ಕೆಲಸ ಮಾಡಿ ನಾವು ಕಷ್ಟ ಅನುಭವಿಸ್ತಾ ಇದ್ದೇವೆ ಯಾಕೆ ಅಂತ ಪ್ರಶ್ನೆ ಬಂದರೆ, ನಾವು ಹಿಂದೆ ಮಾಡಿದ ತಪ್ಪುಗಳಿಗೆ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಇವತ್ತು ಒಳ್ಳೆಯ ಕೆಲಸ ಮಾಡಿದರೆ ಜನ್ಮಾಂತರದಲ್ಲಿ ಒಳ್ಳೆಯ ಫಲವನ್ನು ಅನುಭವಿಸ್ತೇವೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರೇತ್ಯ ಮಾನುಷೇ, ಮನುಷ್ಯನಾದವನು ಯಾವತ್ತೂ ಕೂಡ, ಪ್ರೇತ್ಯ ಅಂದರೆ ಈ ಶರೀರವನ್ನು ಬಿಟ್ಟು ಶರೀರ ಅಂತರವನ್ನು ಹೊಂದಿದ ಮೇಲೆ ಅದರ ಫಲವನ್ನು ಅನುಭವಿಸ್ತಾ ಇದ್ದಾನೆ. ನೀನು ಮಾನುಷ ಯೋನಿಯಲ್ಲಿ ಬಂದವಳಾದ್ದರಿಂದ ನೀನು ಮಾಡಿದ ಕರ್ಮಕ್ಕೆ ನಿನಗೆ ಉತ್ತಮವಾದ ಫಲಪ್ರಾಪ್ತಿ, ದಿವ್ಯ ವರ್ಷ ಸಹಸ್ರ ಸಾವಿರ ವರ್ಷ ತಪಸ್ಸನ್ನು ಮಾಡಿದ್ದೀಯಾದ್ದರಿಂದ ನಿನಗೆ ಒಳ್ಳೆಯ ಫಲಪ್ರಾಪ್ತಿ ಆಗ್ತಾ ಇದೆ. ನೀನು ಮುಂದೆ ಭೂಮಿಯಲ್ಲಿ ಹುಟ್ಟುತ್ತಾ ಇದ್ದೀಯಾ, ದ್ವಾಪರ ಯುಗದಲ್ಲಿ ಮತ್ಸ್ಯಯೋನಿಜ ಮತ್ಸ್ಯಕನ್ಯೆಯಾಗಿ ಬರ್ತಾ ಇದ್ದೀಯಾ. ನಿನ್ನನ್ನು ಪರಾಶರ ಋಷಿಗಳು ಪಾಣಿಗ್ರಹಣ ಮಾಡ್ತಾ ಇದ್ದಾರೆ. ನಿನ್ನಲ್ಲಿ ಸಾಕ್ಷಾತ್ ದೇವರೇ ವೇದವ್ಯಾಸರಾಗಿ ಅವತಾರವನ್ನು ಮಾಡ್ತಾ ಇದ್ದಾರೆ ಅಂತನ್ನುವ ಅನುಗ್ರಹವನ್ನು ಅವಳಿಗೆ ಮಾಡಿದ್ದಾರೆ. ಹೀಗೆ ಅಚ್ಚೋದ ಅವಳು ಸತ್ಯವತಿಯಾಗಿ ಜನ್ಮವನ್ನು ಪಡೆದು ವೇದವ್ಯಾಸದೇವರ ತಾಯಿ ಅಂತ ಪ್ರಸಿದ್ಧಳಾಗ್ತಾ ಇದ್ದಾಳೆ. ಅಚ್ಚೋದ ದೇಹತ್ಯಾಗ ಮಾಡಿದ್ದು ಹೇಗೆ ಅಂತಂದರೆ, ಆ ನದಿಯಾಗಿ ಹರಿದಿದ್ದಾಳಂತೆ, ಅಲ್ಲಿ ಸರೋವರ ಆಗ್ತಾ ಇದ್ದಾಳೆ ಅಂತ ಹೇಳಿದ್ದಾರೆ. ಕಾಶ್ಮೀರದಲ್ಲಿ ಇವತ್ತಿಗೂ ಕೂಡ ಅದು ಸರೋವರ ಇದೆ ಅಂತ ಹೇಳ್ತಾ ಇದ್ದಾರೆ. ಅಚ್ಚಾವತು ಅಂತ ಅದನ್ನು ಇವತ್ತು ಕಾಶ್ಮೀರದಲ್ಲಿ ಕರೀತಾ ಇದ್ದಾರೆ. ಅಚ್ಚೋದಾನೇ ಆ ಅಚ್ಚಾವತ್ ಅಂತನ್ನುವ ಸರೋವರವಾಗಿ ಹರಿದಿದ್ದಾಳೆ ಅಂತ. ನಂತರದಲ್ಲಿ ಅಗ್ನಿಶ್ವಾತ್ತ ಪಿತೃಗಣ ಆಯಿತು. ಇನ್ನು ಬರ್ಹಿಷದ ಅಂತ ಅದೊಂದು ಪಿತೃಗಣ. ಆ ಪಿತೃಗಣದ ಅವರ ಮಾನಸ ಕನ್ಯೆ ಯೋಗಿನಿ ಅಂತ ಇದ್ದಾಳೆ, ಹುಟ್ಟಿದ್ದಾಳೆ. ಆ ಯೋಗಿನಿ ವೇದವ್ಯಾಸದೇವರ ಮಕ್ಕಳಾಗಿರುವ ಶುಕಾಚಾರ್ಯರ ಪಾಣಿಗ್ರಹಣವನ್ನು ಮಾಡ್ತಾ ಇದ್ದಾಳೆ. ಅವರಲ್ಲಿ ಹುಟ್ಟಿದಂಥವಳು ಕೃತ್ವಿ ಅಂತ ಹೀಗೆ ಅವರ ಸಂತಾನವನ್ನು ಹೇಳ್ತಾ. ಇನ್ನೊಂದು ಆಜ್ಯಪ ಅಂತನ್ನುವ ಪಿತೃಗಣ, ಅವರ ಮಗಳು ವಿರಜ ಅಂತ ಇದ್ದಾಳೆ. ಆ ವಿರಜ ನಹುಷನ ಮಡದಿಯಾಗಿದ್ದಾಳೆ. ಆ ನಹುಷ ಮತ್ತು ವಿರಜ ಅವರಲ್ಲಿ ಯಯಾತಿ ಮೊದಲಾದವರು ಹುಟ್ಟುತ್ತಾ ಇದ್ದಾರೆ. ಸೋಮಪ ಅಂತನ್ನೋ ಇನ್ನೊಂದು ಪಿತೃಗಣ, ಅಲ್ಲಿ ಅವರ ಮಾನಸ ಕನ್ಯೆ ಅವಳು ನರ್ಮದಾ ಅಂತ ಪ್ರಸಿದ್ಧಳಾಗಿದ್ದಾಳೆ. ಹೀಗೆ ಆ ನರ್ಮದಾ ನದಿಯಾಗಿ ಹರಿದಿರುವಂಥದ್ದು ಪ್ರಸಿದ್ಧವಾಗಿದೆ. ಹೀಗೆ ಆ ಪಿತೃಗಣದ ನಿರೂಪಣೆಯನ್ನು ಮಾಡಿ ಶ್ರಾದ್ದವನ್ನು ಹೇಗೆ ಮಾಡಬೇಕು, ಶ್ರಾದ್ದಕ್ಕೆ ಸಂಬಂಧಪಟ್ಟಿರುವಂತಹ ಬಹಳ ಅಪರೂಪದ ತಿಳಿದುಕೊಳ್ಳಲೇಬೇಕಾಗಿರುವಂತಹ ವಿಷಯಗಳನ್ನು ಮತ್ಸ್ಯಪುರಾಣ ನಮಗೆ ತಿಳಿಸ್ತಾ ಇದೆ. ಈ ಪಿತೃಗಣ ಇದನ್ನೆಲ್ಲವನ್ನು ಕೂಡ ಚಿಂತನೆ ಮಾಡಬೇಕು. ಶ್ರಾದ್ದ ಕಾಲದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಯಾವುದು ಪ್ರಶಸ್ತವಾದಂಥದ್ದು, ಯಾವುದು ಅಪ್ರಶಸ್ತವಾದದ್ದು, ಯಾವುದನ್ನು ಪರಿತ್ಯಾಗ ಮಾಡಬೇಕು, ಅದನ್ನೆಲ್ಲವನ್ನು ಕೂಡ ನಮಗೆ ಮತ್ಸ್ಯಪುರಾಣ ತಿಳಿಸಿಕೊಡ್ತಾ ಇದೆ. ಶ್ರಾದ್ದದಲ್ಲಿ ಬೆಳ್ಳಿ ಬಹಳ ಪ್ರಶಸ್ತ. ರಜತ ದಾನವನ್ನು ಮಾಡಬೇಕು, ಬೆಳ್ಳಿ
ದೇವಕಾರ್ಯದಲ್ಲಿ ಸುವರ್ಣ ಬಹಳ ಪ್ರಶಸ್ತ, ಇಲ್ಲ ತಾಮ್ರ ಅದನ್ನು ಸ್ವೀಕಾರ ಮಾಡಬಹುದು. ಶ್ರಾದ್ದದಲ್ಲಿ ಬೆಳ್ಳಿ ಬಹಳ ಪ್ರಶಸ್ತ. ಸ್ವಧಾ ಅಂತನ್ನುವ ಶಬ್ದವನ್ನು ಹೇಳಿ ರಜತ ದಾನವನ್ನು ಮಾಡಬೇಕು. ಇದರಲ್ಲಿ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡೋದಕ್ಕೆಲ್ಲದಕ್ಕೂ ಪ್ರಾಚೀನಾವೀತ ಅಂದರೆ ಯಜ್ಞೋಪವೀತವನ್ನು ಸವ್ಯದಲ್ಲಿ ನಾವು ಧಾರಣೆ ಮಾಡ್ತೇವೆ. ಸವ್ಯ ಅಂತಂದರೆ ಇವತ್ತು ಶ್ರಾದ್ದದಲ್ಲೆಲ್ಲ ಹೇಳುವಾಗ ಬಲಕ್ಕೆ ಮಾಡಿಕೊಳ್ಳಿ ಎಡಕ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ನಮ್ಮ ತಲೆಯಲ್ಲಿ ಒಂದು ಕೂತಿದೆ, ನಮಗೆ ಸಹಜವಾಗಿ ಯಜ್ಞೋಪವೀತ ಇರೋದು ಬಲಕ್ಕೆ ಅಂತ. ಅಂದರೆ ಬಲಗೈ ಮೇಲೆ ಮಾಡಿಕೊಂಡು ಕೆಳಗೆ ನಾವು ಹಾಕ್ಕೊಂಡ್ರೆ ಅದು ಬಲಕ್ಕೆ ಅಂತ ನಮ್ಮ ಭಾವನೆ ಇದೆ. ವಾಸ್ತವಿಕವಾಗಿ ತಪ್ಪದು. ನಮಗೆ ಯಜ್ಞೋಪವೀತ ಇರುವಂಥದ್ದು ಎಡಕ್ಕೆ, ಎಡ ಭುಜದ ಮೇಲಿದೆ ನೋಡಿ. ಯಜ್ಞೋಪವೀತ ಎಡಭುಜದ ಮೇಲಿದೆ, ಬಲಭುಜದ ಮೇಲಿರೋದಲ್ಲ, ಎಡಭುಜದ ಮೇಲಿರೋದು. ಸವ್ಯ ಅಂತಂದರೆ ಎಡ. ಅರ್ಜುನನನ್ನು ಸವ್ಯಸಾಚಿ ಅಂತ ಹೇಳ್ತೇವೆ. ಸವ್ಯಸಾಚಿ ಅಂತಂದರೆ ಏನು? ಬಲಗೈಯಲ್ಲಿ ಎಷ್ಟು ವೇಗದಲ್ಲಿ ಬಾಣವನ್ನು ಬಿಡುವ ಶಕ್ತಿ ಅರ್ಜುನನಿಗಿದೆಯೋ ಎಡಗೈಯಲ್ಲಿಯೂ ಕೂಡ ಅಷ್ಟೇ ವೇಗದಲ್ಲಿ ಬಾಣವನ್ನು ಬಿಡುತ್ತಾನೆ ಅಂತ. ಬಲಗೈಯಲ್ಲಿ ಬಾಣ ಬಿಡುತ್ತಾನೆ ಅಂತ ಹೇಳೋ ದೊಡ್ಡಸ್ತಿಗೆ ಅಲ್ಲ, ಎಡಗೈಯಲ್ಲಿಯೂ ಕೂಡ ಹಾಗೆ ಬಾಣ ಪ್ರಯೋಗ ಮಾಡುವಂತಹ ಕೌಶಲ ಅವನಲ್ಲಿದೆ. ಸವ್ಯಸಾಚಿ, ಸವ್ಯ ಅಂದರೆ ಎಡ. ಇವತ್ತು ನಮಗೆ ಯಜ್ಞೋಪವೀತ ಇರೋದು ಎಡಭಾಗದಲ್ಲಿ, ದೇವಕಾರ್ಯದಲ್ಲಿ ಎಲ್ಲ ಕಡೆಯಲ್ಲಿ ಎಡಭಾಗದಲ್ಲಿ ಯಜ್ಞೋಪವೀತ ಇರ್ತದೆ. ಇದನ್ನು ಬಲಭಾಗಕ್ಕೆ ಮಾಡಿಕೊಳ್ಳುವಂಥದ್ದು, ಬಲಭಾಗಕ್ಕೆ ಮಾಡಿಕೊಂಡು ಪಿತೃಕಾರ್ಯವನ್ನು ಮಾಡುವುದು. ಅದನ್ನು ಪ್ರಾಚೀನಾವೀತ ಅಂತ, ಅಪಸವ್ಯ ಅಂತ ಕರೀತಾ ಇದ್ದಾರೆ. ಇನ್ನು ತಿಲ, ಎಳ್ಳು ಬಹಳ ಪ್ರಶಸ್ತವಾದದ್ದು. ದರ್ಭೆಗಳು ಬಹಳ ಪ್ರಶಸ್ತ. ದರ್ಭೆ ವರಾಹನ ಶರೀರದಿಂದ ಗರಿಕೆ ಮತ್ತು ದರ್ಭೆಗಳು ಹುಟ್ಟಿವೆ. ಹೀಗಾಗಿ ದರ್ಭೆ ಮತ್ತು ಎಳ್ಳು ಇದು ಬಹಳ ಪ್ರಶಸ್ತ. ಅದು ಎಲ್ಲ ಅನಿಷ್ಟಗಳನ್ನು ಕೂಡ ದೂರ ಮಾಡ್ತದೆ, ಶುದ್ಧಿಯನ್ನು ಮಾಡುವಂಥದ್ದು. ಅದಕ್ಕೋಸ್ಕರ ದರ್ಭೆ ಇದೆಲ್ಲವೂ ಕೂಡ. ಗೋಕ್ಷೀರ, ಹಸುವಿನ ಹಾಲು, ಜೇನು, ಇದೆಲ್ಲವೂ ಕೂಡ ಬಹಳ ಪ್ರಶಸ್ತ. ಯಾವುದನ್ನು ಬಿಡಬೇಕು ಅಂತ ಅದನ್ನೆಲ್ಲವನ್ನೂ ಕೂಡ ಹೇಳ್ತಾರೆ. ತಾಂಬೂಲ ಚರ್ವಣ ಮಾಡಬಾರದು, ಅದೇ ರೀತಿಯಲ್ಲಿ ಬ್ರಹ್ಮಚರ್ಯದಿಂದ ಇರಬೇಕು. ಇದೆಲ್ಲವೂ ಕೂಡ ಪಿತೃಕಾರ್ಯವನ್ನು ಮಾಡುವಾಗ ಈ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡಬೇಕು. ಮುಖ್ಯವಾಗಿ ಶ್ರಾದ್ದ ಅಂತ ಅದನ್ನು ಕರೀತಾರೆ. ಶ್ರಾದ್ದ ಅಂದರೆ ಶ್ರದ್ಧೆಯಿಂದ ಯಾವುದನ್ನು ಮಾಡ್ತೇವೆ ಅದು ಶ್ರಾದ್ದ. ಒಂದು ಮಾತನ್ನು ಹೇಳ್ತಾರೆ, ಸಿಟ್ಟು ಮಾಡಿಕೊಳ್ಬಾರ್ದು ಶ್ರಾದ್ದದಲ್ಲಿ ಅಂತ. ಅಕ್ರೋಧನೈಹಿ ಶೌಚಪರೈಹಿ ಅಂತ, ಸಿಟ್ಟು ಬರಲೇಬಾರದಂತ. ಯಾವ ಕಾರಣಕ್ಕೂ ಕೂಡ ಸಿಟ್ಟು ಮಾಡ್ಕೊಳ್ಬಾರ್ದು. ಸಿಟ್ಟು ಮಾಡಿಕೊಂಡೆ ಆವಾಗ ಪಿತೃಗಳೆಲ್ಲ ಹೊರಟೋಗಿ ಬಿಡ್ತಾರಂತ, ಅವರಿಗೆ ತೃಪ್ತಿ ಆಗೋದಿಲ್ಲ. ಆದ್ದರಿಂದ ಶ್ರಾದ್ದದಲ್ಲಿ ಸಿಟ್ಟನ್ನೇ ಮಾಡಿಕೊಳ್ಳಬಾರದಂತ. ಮತ್ತು ಗಡಿಬಿಡಿ ಇರಬಾರದು ಶ್ರಾದ್ದದಲ್ಲಿ. ಇನ್ನೊಂದನ್ನು ಹೇಳ್ತಾರೆ, ಅತ್ವರ ಅಂತ, ವೇಗ ಇರಬಾರ್ದು, ಗಡಿಬಿಡಿ ಇರಬಾರ್ದು. ನಿಧಾನಕ್ಕೆ ಕ್ರಮಬದ್ಧವಾಗಿ ಮಾಡಬೇಕು, ಸ್ಪಷ್ಟವಾಗಿ ಮಂತ್ರಗಳನ್ನು ಹೇಳಿಕೊಂಡು ಮಾಡಬೇಕು. ಈ ರೀತಿಯಲ್ಲಿ ಶ್ರಾದ್ದವನ್ನು ಮಾಡಬೇಕು. ಇದನ್ನು ಹೇಳುವಾಗ ಮತ್ತೆ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ವೈವಸ್ವತ ಮನು ಮತ್ಸ್ಯನಲ್ಲಿ ಕೇಳ್ತಾ ಇದ್ದಾನೆ, ಶ್ರಾದ್ದೇ ಕಾಲಂಚ ವಿವಿಧಂ ಶ್ರಾದ್ದಭೇದಂ ತಥೈವ ಚ ಶ್ರಾದ್ದೇಷು ಭೋಜನೀಯಾಯೇ ಯೇ ಚ ವರ್ಜ್ಯಾದ್ವಿಜಾತಯಃ ಕಸ್ಮಿನ್ ವಾಸರಭಾಗೇ ವಾ ಪಿತೃಭ್ಯ ಶ್ರಾದ್ದಮಾಚರೇತ್. ಯಾವ ಕಾಲದಲ್ಲಿ ಶ್ರಾದ್ದವನ್ನು ಮಾಡಬೇಕು, ಶ್ರಾದ್ದ ಎಷ್ಟು ಬಗೆ ಇದೆ. ಶ್ರಾದ್ದದಲ್ಲಿ ನಾವು ಭೋಜನ ಮಾಡಿಸಬೇಕು ಅಂತ ಹೇಳ್ತೀರಾ, ಯಾರಿಗೆ ಭೋಜನವನ್ನು ಮಾಡಿಸಬೇಕು, ಎಷ್ಟು ಹೊತ್ತಿಗೆ ಶ್ರಾದ್ದ ಮಾಡಬೇಕು, ಈ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ ವೈವಸ್ವತಮನು. ಆವಾಗ ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ, ನಾಲ್ಕು ರೀತಿಯಾಗಿ ಶ್ರಾದ್ದ ಇವೆ ಅಂತ. ನಾಲ್ಕು ರೀತಿಯಾಗಿ ಶ್ರಾದ್ದ ಇವೆ. ನಿತ್ಯ ಶ್ರಾದ್ದ, ಅದೇ ರೀತಿಯಲ್ಲಿ ಷಣ್ಣವತಿ ಶ್ರಾದ್ದ, ಆಭ್ಯುದಯಿಕ ಶ್ರಾದ್ದ, ಏಕೋದ್ದಿಷ್ಟ ಅಂತ ನಾಲ್ಕು ರೀತಿಯಲ್ಲಿ ಶ್ರಾದ್ದಗಳಿವೆ. ನಿತ್ಯ ಶ್ರಾದ್ದ ಅಂತಂದರೆ ವರ್ಷಕ್ಕೆ ಬರುವಂತಹ ಶ್ರಾದ್ದ, ಸಂವತ್ಸರ ಶ್ರಾದ್ದ, ಅದನ್ನು ಮಾಡುವ ಕ್ರಮವನ್ನು ಹೇಳ್ತಾನೆ. 96 ಶ್ರಾದ್ದಗಳನ್ನು ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಷಣ್ಣವತಿ ಶ್ರಾದ್ದ ಅಂತ ಹೇಳ್ತಾ ಇದ್ದಾರೆ. 96 ಶ್ರಾದ್ದಗಳು, ಅದನ್ನು ಯಾವಾಗೆಲ್ಲ ಮಾಡಬೇಕು ಅಂತನ್ನೋದನ್ನು ಹೇಳ್ತಾರೆ. ಆಭ್ಯುದಯಿಕ ಶ್ರಾದ್ದ, ಆಭ್ಯುದಯಿಕ ಶ್ರಾದ್ದ ಅಂತಂದರೆ
ಮಂಗಲ ಕಾರ್ಯಗಳಲ್ಲಿ ಮಾಡುವಂತಹ ಶ್ರಾದ್ದ, ಅದನ್ನು ನಾಂದಿ ಶ್ರಾದ್ದ ಅಂತ ಅದನ್ನು ಕರೀತಾ ಇದ್ದಾರೆ. ಪುಣ್ಯಾಹ ನಾಂದಿ, ನಾಂದಿ ಸಮಾರಾಧನೆ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಪುಣ್ಯಾಹ ವಾಚನ ಆದಮೇಲೆ ಮಾಡುವಂಥದ್ದು ನಾಂದಿ ಸಮಾರಾಧನೆ, ಅಲ್ಲಿ ಶ್ರಾದ್ದವನ್ನು ಮಾಡಲಿಕ್ಕಿದೆ. ಮಂಗಲ ಕಾರ್ಯಗಳಲ್ಲಿ ಉಪನಯನ ವಿವಾಹ ಈ ಕಾರ್ಯಗಳಲ್ಲಿ ಮಾಡುವಂತಹ ಅದು ಆಮಶ್ರಾದ್ದ. ನಂತರದಲ್ಲಿ ಉತ್ಕ್ರಮಣ ಆದಾಗ ಯಾರಾದರೂ ಹೋದಾಗ ಮಾಡುವಂಥದ್ದು ಏಕೋದ್ದಿಷ್ಟ, ಅದರ ವಿಧಾನವನ್ನು ಕೂಡ ಇಲ್ಲಿ ವಿಸ್ತೃತವಾಗಿ ತಿಳಿಸ್ತಾ ಇದ್ದಾರೆ. ತಿಳಿಸುವಾಗ ಇಲ್ಲಿ ಬ್ರಾಹ್ಮಣಾರಾಧನೆ ಬಹಳ ಮುಖ್ಯ. ಯಾರು ಆರಾಧ್ಯರಾದವರು ಅಂದರೆ ಶ್ರೋತ್ರಿಯ, ಶ್ರೋತ್ರಿಯ, ಶ್ರೋತ್ರಿಯ ಸುತಃ. ಶ್ರೋತ್ರಿಯ ಅಂತನ್ನುವ ಶಬ್ದಕ್ಕೆ ಶ್ರೋತ್ರಿಯನ್ ಛಂದೋಧೀತೆ ಅಂತ ಹೇಳಿದ್ದಾರೆ. ಯಾರು ವೇದವನ್ನು ತಿಳಿದವರಾಗಿರ್ತಾರೆ ಅವರನ್ನು ಶ್ರೋತ್ರಿಯ ಅಂತ ಕರೀತಾ ಇದ್ದಾರೆ. ಅವರನ್ನು ಆಹ್ವಾನ ಮಾಡಿ ಆರಾಧನೆಯನ್ನು ಮಾಡಬೇಕು, ದೇವರಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಶ್ರದ್ಧೆಯಿಂದ ಮಾಡಬೇಕು. ಹಾಗೆ ಸೋದರ ಮಾವನನ್ನು ಕರೀಬೇಕು ಅಂತಿದೆ. ಇನ್ನು ಶ್ರಾದ್ದ ಯಾರದ್ದಿದೆಯೋ ಅವರ ಮೊಮ್ಮಗ, ಮೊಮ್ಮಗ ಅಂದರೆ ಮಗಳ ಮಗ, ದೌಹಿತ್ರ ಶ್ರಾದ್ದದಲ್ಲಿ ಬಹಳ ಪ್ರಧಾನ ಅಂತ ಹೇಳ್ತಾ ಇದ್ದಾರೆ. ಅವರನ್ನು ಎಲ್ಲರನ್ನೂ ಕೂಡ ಆಹ್ವಾನ ಮಾಡಬೇಕು. ಇನ್ನು ಶ್ರಾದ್ದದಲ್ಲಿ ಬಿಡಬೇಕಾದಂತಹ ಕೆಲವು ಅಂಶಗಳನ್ನು ಹೇಳ್ತಾ ಇದ್ದಾರೆ. ಕರೀಬೇಕಾದ್ರೆ, ಆಹ್ವಾನ ಮಾಡಬೇಕಾದ್ರೆ ಬ್ರಾಹ್ಮಣರನ್ನು ಶ್ರಾದ್ದಕ್ಕೆ ಬನ್ನಿ ಅಂತ ಹೋಗಿ ಆಹ್ವಾನ ಮಾಡಬೇಕು. ಫೋನಲ್ಲಿ ಹೇಳಿಬಿಡೋದು, ಬನ್ನಿ ಹೀಗೆ ಶ್ರಾದ್ದ ಇದೆ ಅಂತ, ಅದಲ್ಲ, ಹೋಗಿ ಪ್ರತ್ಯಕ್ಷವಾಗಿ ಆಹ್ವಾನ ಮಾಡಬೇಕು. ಆಹ್ವಾನ ಮಾಡುವಾಗ ದಕ್ಷಿಣಂಜಾನುಮಾಲಭ್ಯ ತ್ವಮ್ಮಯಾತು ನಿಮಂತ್ರಿತಃ ಏವನ್ ನಿಮಂತ್ರಿ ನಿಯಮಂ ಶ್ರಾವಯೇತ್ ಪಿತೃಬಾಂಧವಾನ್. ಅವರನ್ನು ಆಹ್ವಾನ ಮಾಡುವಾಗ ಅವರ ಬಲ ಮೊಣಕಾಲನ್ನು ಮುಟ್ಟಿ ಆಹ್ವಾನ ಮಾಡಬೇಕಂತ, ನೀವು ನಮ್ಮ ಶ್ರಾದ್ದಕ್ಕೆ ಬರಬೇಕು, ಶ್ರಾದ್ದ ಕಾರ್ಯಕ್ಕೆ ಬಂದು ನಡೆಸಿಕೊಡಬೇಕು ಅಂತ ಆಹ್ವಾನ ಮಾಡಬೇಕು ಅಂತಿದೆ. ಇದು ಬಹಳ ಅಪರೂಪದ ಒಂದು ಶ್ಲೋಕ ಇದು. ಇವತ್ತು ನಮಸ್ಕಾರದಲ್ಲಿ ಔತ್ತರ ಏರಲು ಒಂದು ಕ್ರಮ ಇದೆ. ಉತ್ತರ ದೇಶದವರು ಅವ್ರು ನಮಸ್ಕಾರ ಮಾಡುವಾಗ ಅವರು ಕಾಲ್ಮುಟ್ಟಿ ಅಥವಾ ಬಗ್ಗಿ ನಮಸ್ಕಾರ ಮಾಡೋದು ಕಡಿಮೆ. ಅವ್ರು ಮಾಡೋದು ಹೇಗೆ ಅಂತಂದರೆ ಮೊಣಕಾಲನ್ನು ಮುಟ್ತಾರೆ. ಅವರು ಮೊಣಕಾಲನ್ನು ಮುಟ್ಟಿ ಗುರುಜಿ ನಮಸ್ತೆ ಅಂತ ಹೇಳ್ತಾರೆ. ಇದು ಬಂದದ್ದು ಎಲ್ಲಿ ಅಂತಂದರೆ ಇಲ್ಲಿದೆ, ಅದಕ್ಕೆ ಆಧಾರ ಇದೆ. ಶ್ರಾದ್ದ ಕಾಲದಲ್ಲಿ ಹಾಗೆ ಆಹ್ವಾನ ಮಾಡಬೇಕು ಅಂತಿದೆ. ಮೊಣಕಾಲನ್ನು ಮುಟ್ಟಿ, ಬಲ ಮೊಣಕಾಲನ್ನು ಮುಟ್ಟಿ ಆಹ್ವಾನ ಮಾಡಬೇಕಂತ, ನೀವು ನಮ್ಮ ಶ್ರಾದ್ದಕ್ಕೆ ಬರಬೇಕು ಅಂತ ಪಿತೃಗಳಿಗೆ ಆಹ್ವಾನವನ್ನು ಮಾಡಬೇಕು ಅಂತ. ದಕ್ಷಿಣದಲ್ಲಿ ಆ ಪದ್ಧತಿ ಇಲ್ಲ, ಅದನ್ನು ವ್ಯಾಸರು ಹೇಳಿದ್ದಾರೆ. ಅದು ಬಿಟ್ಟು ಹೋಗಿದೆ, ಕೆಲವೊಂದು ನಮ್ಮಲ್ಲಿ ಬಿಟ್ಟು ಹೋಗಿದೆ, ಕೆಲವೊಂದು ಔತ್ತರೆಯರಲ್ಲಿ ಬಿಟ್ಟು ಹೋಗಿದೆ. ದೇಶಭೇದದಿಂದ ಒಂದೊಂದು ಆಚಾರಗಳು ಬಿಟ್ಟು ಹೋಗ್ತದೆ, ಅದನ್ನು ನಾವು ರೂಢಿಸಿಕೊಳ್ಳಬೇಕು. ನಂತರದಲ್ಲಿ ಶ್ರಾದ್ದ ವಿಧಾನವನ್ನೆಲ್ಲವನ್ನು ಕೂಡ ವಿಸ್ತೃತವಾಗಿ ವ್ಯಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಗೋಮಯದಿಂದ ಲೇಪನ ಮಾಡಬೇಕು, ಗೋಮೂತ್ರದಿಂದ ಪ್ರೋಕ್ಷಣೆ ಮಾಡಿರಬೇಕು ಆ ಸ್ಥಳವನ್ನು. ಅಲ್ಲಿ ಎಲ್ಲ ವಸ್ತುಗಳನ್ನು ಸಿದ್ಧಪಡಿಸಿಕೊಂಡು ಶ್ರಾದ್ದವನ್ನು ಮಾಡಬೇಕು. 96 ಶ್ರಾದ್ದಗಳ ವಿಧಾನವನ್ನು ಅದನ್ನೆಲ್ಲವನ್ನು ಕೂಡ ತಿಳಿಸಿದ್ದಾರೆ. ಹೀಗೆ ಹೇಳ್ತಾ ಇಲ್ಲಿ ಒಂದು ಪ್ರಶ್ನೆಯನ್ನು ವೈವಸ್ವತಮನು ಮಾಡ್ತಾ ಇದ್ದಾನೆ. ಶ್ರಾದ್ದ ನಾವು ನಮ್ಮ ಮನೆಯಲ್ಲಿ ಮಾಡ್ತೇವೆ, ಮಾಡಿದರೆ ಅವರೆಲ್ಲೋ ಇರುತ್ತಾರೆ, ನಮ್ಮ ಪಿತೃಗಳು ಎಲ್ಲೋ ಇರುತ್ತಾರೆ, ಅವರಿಗೆ ತಲುಪೋದು ಹೇಗೆ? ಇದು ಭಾರೀ ದೊಡ್ಡ ಜಿಜ್ಞಾಸೆ ಇದು. ನಾವು ಇಲ್ಲಿ ಶ್ರಾದ್ದವನ್ನು ಮಾಡಿದರೆ ಅವರಿಗೆ ತಲುಪೋದು ಹೇಗೆ ಅಂತ. ಈಗ ಉತ್ತರ ಕೊಡೋದು ಬಹಳ ಸುಲಭ, ನಾವು ವಾಟ್ಸಪ್ SMS ಕಳಿಸಿದರೆ, ಇಲ್ಲಿ ನಾವು ಟೈಪ್ ಮಾಡಿದರೆ ಅವ್ರು ಎಲ್ಲಿಗೋ ಸಿಗತ್ತೆ, ಇಮೇಲ್ ಎಲ್ಲಿಗೋ ಸಿಗತ್ತೆ, ಎಲ್ಲೋ ವಿದೇಶದಲ್ಲಿದ್ದವರಿಗೂ ಸಿಗತ್ತೆ. ಹೇಗೆ ಸಿಗತ್ತೆ? ಅದನ್ನು ತಲುಪಿಸುವ ಒಂದು ವ್ಯವಸ್ಥೆ ಇದೆ. ನಾವು ಏನು ಕಳಿಸಿದರೂ ಕೂಡ ಅದನ್ನೆಲ್ಲ ತಲುಪಿಸುವಂತಹ ವ್ಯವಸ್ಥೆ ಇದೆ. ವಾಟ್ಸಪ್ ಆಗಿರಬಹುದು, SMS ಆಗಿರಬಹುದು, ಮೇಲ್ ಆಗಿರಬಹುದು, ಎಲ್ಲ ಅವ್ರಿಗೆ ಹೋಗಿ ತಲುಪುತ್ತೆ ತಾನೆ. ಹಾಗೆಯೇ ನಾವು ಮಾಡಿದ ಶ್ರಾದ್ದ, ಇಲ್ಲಿ ಶ್ರಾದ್ದವನ್ನು ಮಾಡಿದರೆ ಅವರಿಗೆ ತಲುಪಿಸುವ ಒಂದು ವ್ಯವಸ್ಥೆ ಇದೆ, ದೇವರ ವ್ಯವಸ್ಥೆ ಅದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಗಣವೆ, ಪಿತೃಗಣವೇ ಇದೆ. ಪ್ರಾಪಕ ಕೋತ್ರ ವಿದ್ಯತೆ ಅಂತನ್ನುವಾಗ ವಸೂನ್ ವದಂತಿ ಚ ಪಿತೃನ್ ರುದ್ರಾಶ್ಚೈವ ಪಿತಾಮಹಾನ್ ಪ್ರಪಿತಾಮಹಾನ್ ಸ್ತಥಾದಿತ್ಯಾನ್ ಇತ್ಯೇವಂ ವೈದಿಕೀ ಶ್ರುತಿ. ಶ್ರಾದ್ದ ಮಾಡುವಾಗ ವಸುರೂಪಿಣೇ ಅಂತ ತಂದೆ ಹೆಸರನ್ನು ಹೇಳಿ ವಸುರೂಪಿಣೇ ಅಂತ ಹೇಳ್ತಾರೆ.
ಅಜ್ಜನ ಹೆಸರನ್ನು ಹೇಳಿ ರುದ್ರರೂಪಿಣೇ ಅಂತ ಹೇಳ್ತಾರೆ. ಆಮೇಲೆ ಮುತ್ತಜ್ಜನ ಹೆಸರನ್ನು ಹೇಳಿ ಅಲ್ಲಿ ಆದಿತ್ಯರೂಪಿಣೇ ಅಂತ ಹೇಳ್ತಾರೆ. ವಸು, ರುದ್ರ, ಆದಿತ್ಯರ ಸ್ಮರಣೆಯನ್ನು ಮಾಡಿಕೊಂಡು ಅಲ್ಲಿ ಶ್ರಾದ್ದವನ್ನು ಮಾಡಲಿಕ್ಕಿದೆ. ಅವರು ಅವರಿಗೆ ಬೇಕಾಗಿರೋ ವಸ್ತುಗಳನ್ನು ತಲುಪಿಸ್ತಾರೆ. ಇಲ್ಲಿ ಪಿಂಡ ಪ್ರದಾನ ಮಾಡಿದರೆ ಅಥವಾ ತಿಲತರ್ಪಣವನ್ನು ನೀಡಿದರೆ ಅವರಿಗೆ ಅಲ್ಲಿ ಹೋಗಿ ತಲುಪತ್ತೆ. ಅದು ಹೇಗೆ ತಲುಪತ್ತೆ ಅಂತಂದರೆ ರೂಪಾಂತರವನ್ನು ಹೊಂದಿ ತಲುಪತ್ತೆ. ಮನಿ ಆರ್ಡರ್ ಮಾಡಿದರೆ ಇಲ್ಲಿ ಮಾಡಿದ್ದು ಅದು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿಯ ಕರೆನ್ಸಿ ಬದಲಾಗತ್ತೆ, ಬದಲಾಗಿ ಅಲ್ಲಿ ಹೋಗಿ ತಲುಪತ್ತೆ. ಹಾಗೆ ಇದು ನಾವು ಇಲ್ಲಿ ಶ್ರಾದ್ದವನ್ನು ಮಾಡಿದರೆ ಅವರು ಎಲ್ಲಿ ಇರ್ತಾರೆ ಅಲ್ಲಿಗೆ ಅವರಿಗೆ ಭೋಜ್ಯವಾಗಿರುವ ಆಹಾರವಾಗಿ ಪರಿಣಾಮವನ್ನು ಹೊಂದಿ ಅವರಿಗೆ ತಲುಪತ್ತೆ ಅನ್ನುವ ಮಾತನ್ನು ವ್ಯಾಸರು ಹೇಳ್ತಾ ಇದ್ದಾರೆ. ಅವರ ಹೆಸರು, ಗೋತ್ರ ಅದನ್ನೆಲ್ಲವನ್ನು ಕೂಡ ಹೇಳಿ ತರ್ಪಣವನ್ನು ನೀಡಿದರೆ, ಪಿಂಡ ಪ್ರದಾನವನ್ನು ಮಾಡಿದರೆ ಅವರು ಎಲ್ಲೇ ಇರಬಹುದು, ಅವರು ಸ್ವರ್ಗಲೋಕದಲ್ಲಿರಬಹುದು. ಸ್ವರ್ಗಲೋಕದಲ್ಲಿದ್ದರೆ ತಸ್ಯ ಅನ್ನಂ ಅಮೃತಂ ಭೂತ್ವಾ ದಿವ್ಯತ್ವೇಪ್ಯನುಗಚ್ಛತಿ. ಸ್ವರ್ಗಕ್ಕೆ ಹೋಗಿದ್ದರೆ ಇಲ್ಲಿ ಅವನಿಗೆ ಪಿಂಡ ಪ್ರದಾನ ಮಾಡಿದರೆ, ಇವನು ಅನ್ನವನ್ನು ಹಾಕಿದರೆ ಅಲ್ಲಿ ಅದು ಅಮೃತವಾಗಿ ಪರಿಣಾಮವನ್ನು ಹೊಂದಿ ಅವನಿಗೆ ಸಿಗತ್ತೆ. ಅದೇ ಇವನ ತಂದೆಯೋ ಅಜ್ಜನೋ ಅವನು ದೈತ್ಯನಾಗಿ ಇದ್ದರೆ ಅಲ್ಲಿ ಅವನಿಗೆ ಅವನ ಆಹಾರವಾಗಿ ಅದು ಪರಿಣಾಮವನ್ನು ಹೊಂದುತ್ತಾ ಇದೆ. ಪಶುವಾಗಿದ್ದರೆ ಅದು ಹುಲ್ಲಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಇನ್ನು ಸರ್ಪ ಆಗಿದ್ದರೆ ಗಾಳಿಯಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಯಕ್ಷ ಆಗಿದ್ದರೆ ಪಾನವಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ರಾಕ್ಷಸ ಆಗಿದ್ದರೆ ಮಾಂಸವಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಮನುಷ್ಯ ಅಂತಾದರೆ ಆವಾಗ ಅನ್ನ ನೀರು ಆಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಹೀಗೆ ಎಲ್ಲ ಯಾವುದೇ ಯೋನಿಯಲ್ಲಿದ್ದರೂ ಕೂಡ ಅವರಿಗೆ ಶ್ರಾದ್ದದ ಫಲ ಹೋಗಿ ದೊರೀತಾ ಇದೆ. ಆದ್ದರಿಂದ ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳ್ತಾ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಶ್ರಾದ್ದದಲ್ಲಿ ಸಪ್ತವ್ಯಾಧಾದಶಾರಣೇಶು ಮೃಗಾ ಕಾಲಂಜರೇಗಿರೋ ಚಕ್ರವಾಕಾಶ ಶರದ್ವೀಪೇ ಹಂಸಾಸರಸಿ ಮಾನಸೇ ತೇಪಿ ಜಾತಾ ಕುರುಕ್ಷೇತ್ರೇ ಬ್ರಾಹ್ಮಣ ವೇದ ಪಾರಗಾ. ಈ ಶ್ಲೋಕಗಳನ್ನು ಶ್ರಾದ್ದದಲ್ಲಿ ಪಠನ ಮಾಡುವಂಥದ್ದಿದೆ. ಇದು ಒಂದು ಕಥೆ ಇದೆ. ಆ ಕಥೆಯನ್ನು ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ. ಕೌಶಿಕ ಅಂತನ್ನುವ ಬ್ರಾಹ್ಮಣ, ಅವರಿಗೆ 7 ಜನ ಮಕ್ಕಳು. ಸ್ವಸೃಪ, ಕ್ರೋಧನ, ಹಿಂಸ್ರ, ಪಿಶುನ, ಕವಿ, ವಾಗ್ದುಷ್ಟ, ಪಿತೃವರ್ತಿ ಅಂತ 7 ಜನ ಮಕ್ಕಳು. ಅವರೆಲ್ಲ ಗರ್ಗಾಚಾರ್ಯರ ಶಿಷ್ಯರಾಗಿದ್ದಾರೆ. ತಂದೆ ಮರಣವನ್ನು ಹೊಂದಿದ್ದಾನೆ. ಈ 7 ಜನರು ಕೂಡ ಗರ್ಗಾಚಾರ್ಯರ ಶಿಷ್ಯರಾಗಿ ಅಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅಧ್ಯಯನವನ್ನು ಮಾಡಬೇಕು ಅಂತಾದರೆ ಮೊದಲಿಗೆ ಆಗಿನ ಕಾಲದಲ್ಲಿ ಗುರುಕುಲದಲ್ಲಿ ಗುರು ಸೇವೆಯನ್ನು ಮಾಡಿ ಅಧ್ಯಯನ ಮಾಡುವಂತಹ ಕ್ರಮ. ಸೇವೆಯಲ್ಲಿ ಮೊದಲನೇದು ಏನು ಅಂತಂದರೆ ಗೋ ಸೇವೆ. ಹಸು ಮೇಯಿಸಲಿಕ್ಕೆ ತೊಗೊಂಡು ಹೋಗಬೇಕು, ಕಾಡಿಗೆ ಹೋಗಿ ಹಸುಗಳನ್ನು ಮೇಯಿಸಿಕೊಂಡು ಬರಬೇಕು, ಅದೆಲ್ಲವೂ ಕೂಡ ಕರ್ತವ್ಯ. ಹಾಗೆ ಈ ಗರ್ಗಾಚಾರ್ಯರ ಶಿಷ್ಯರಾದ ಈ 7 ಜನ ಅವರು ಹಸುವನ್ನು ಒಂದು ಕಪಿಲ ಬಣ್ಣದ, ಕಂದು ಬಣ್ಣದ ಆ ಹಸು ಬಹಳ ಪ್ರಶಸ್ತ, ಅದು ಬಹಳ ಶ್ರೇಷ್ಠವಾದಂಥದ್ದು. ಆ ಹಸು ಕರು ಅದನ್ನು ತೊಗೊಂಡು ಹೋಗಿದ್ದಾರೆ, ಕಾಡಿಗೆ ಹೋಗಿದ್ದಾರೆ, ಅನೇಕ ಹಸುಗಳನ್ನು ತೊಗೊಂಡು ಹೋಗಿದ್ದಾರೆ. ಅಲ್ಲಿಗೆ ಹೋಗಿದ್ದಾರೆ, ತಿರುಗ್ತಾ ಇದ್ದಾರೆ, ಬಹಳಷ್ಟು ತಿರುಗಿದ್ದಾರೆ. ಬಹಳ ಆಯಾಸ ಆಗಿದೆ, ಬಳಲಿಕೆ ಆಗಿದೆ ಅವರಿಗೆ, ಹಸಿವೆ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಹಸಿವೆ ಆಗಿದೆ ಅವರಿಗೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಆಹಾರ ಏನೂ ಸಿಗ್ತಾ ಇಲ್ಲ. ಅವರೆಲ್ಲ ಆಲೋಚನೆ ಮಾಡಿದ್ರಂತೆ, ಏನು ಆಹಾರ ಸಿಗ್ತಾ ಇಲ್ಲ, ಏನು ಮಾಡೋಣ? ಏನು ಸಿಗ್ತಾ ಇಲ್ಲ ಅಂದರೆ ಪ್ರಾಣ ಉಳಿಸ್ಕೊಳ್ಬೇಕಂದ್ರೆ ಕೊನೆಗೆ ಈ ಕಪಿಲ ಹಸು ಇದೆ ಅಲ್ಲ, ಈ ಹಸುವನ್ನೇ ನಾವು ಕೊಂದು ತಿಂದು ಬಿಡೋಣ ಅಂತ ಆಲೋಚನೆ ಮಾಡಿದ್ರಂತೆ. ಅಷ್ಟೊತ್ತಿಗೆ ಒಬ್ಬನಂತೆ, ಏ ದೊಡ್ಡ ಅಪರಾಧ ಇದು, ಇದನ್ನು ಮಾಡೋದು ಬಹಳ ತಪ್ಪಾಗುತ್ತೆ, ಹಾಗೆ ಮಾಡಬಾರದು ಅಂತ. ಅದಕ್ಕೆ ಇನ್ನೊಬ್ಬ ಒಂದು ಉಪಾಯವನ್ನು ಹೇಳಿದ್ನಂತೆ, ಏನು ಮಾಡೋದು, ಹಸುವೆ ಆಗಿದೆ, ತಿನ್ನೋದು ತಪ್ಪು, ಅದಕ್ಕೊಂದು ಕೆಲಸ ಮಾಡೋಣ, ಶ್ರಾದ್ದ ಮಾಡಿ ಆಮೇಲೆ ಇದನ್ನು ನಾವು ಹವಿಶೇಷ ಅಂತ, ಕವ್ಯಶೇಷ ಅಂತ ಆ ರೀತಿಯಲ್ಲಿ ಸ್ವೀಕಾರ ಮಾಡಿಬಿಡೋಣ ಅಂತ ಹೇಳಿ ಆ 7 ಜನ, ಒಬ್ಬನು ಯಜಮಾನನಾಗಿದ್ದಾನೆ, ಇನ್ನಿಬ್ಬರು ಅಲ್ಲಿ ಬ್ರಾಹ್ಮಣರಾಗಿದ್ದ ಸ್ಥಾನದಲ್ಲಿ ಕೂತಿದ್ದಾರೆ, ಎಲ್ಲರೂ ಸೇರಿ ಶ್ರಾದ್ದ ಮಾಡಿ ಮಂತ್ರಗಳನ್ನೆಲ್ಲ ಹೇಳಿ ಅಲ್ಲಿ ಕೊನೆಗೆ ಆ ಮಾಂಸವನ್ನೇ ಭಕ್ಷಣೆ ಮಾಡಿಬಿಟ್ಟಿದ್ದಾರಂತೆ. ಕಪಿಲ ಹಸುವನ್ನೇ ತಿಂದಿದ್ದಾರೆ. ಹಿಂತಿರುಗಿ ಬರುವಾಗ ಕರು ಒಂದೇ ಹೇಳಿದರಂತೆ, ಹುಲಿ ಹಸುವನ್ನು ತಿಂದು ಹಾಕಿಬಿಡ್ತು ಅಂತ ಗುರುಗಳ ಹತ್ರ ಹೇಳಿಬಿಟ್ಟಿದ್ದಾರೆ. ಇವರು ಮಾಡಿದ ಅಪರಾಧಕ್ಕೆ ಮುಂದೆ ಜನ್ಮಾಂತರದಲ್ಲಿ 7 ಜನರು ಕೂಡ ಬೇಡರಾಗಿ ಹುಟ್ಟಿದ್ದಾರೆ. ಸಪ್ತ ವ್ಯಾಧಾ ದಶಾರಣೇಶು, ದಶಾರಣ ದೇಶದಲ್ಲಿ ಬೇಡರಾಗಿ ಹುಟ್ಟಿದ್ದಾರೆ.
ಬೇಡರಾಗಿ ಹುಟ್ಟಿದಾಗ ಪಿತೃಣಾಂಚವ ಮಹಾತ್ಮ್ಯಾತ್ ಜಾತ ಜಾತಿಸ್ಮರಾಸ್ತುತೇ. ಸೌಭಾಗ್ಯವಶಾತ್ ಅವರಿಗೆ ಜನ್ಮಾಂತರದಲ್ಲಿ ನಾವು ಏನಾಗಿದ್ವಿ ಅಂತನೂ ನೆನಪಿತ್ತಂತೆ. ಯಾಕಿತ್ತು ಅಂತಂದರೆ ಮಾಡಿದ್ದು ತಪ್ಪೇ, ತಪ್ಪು ಮಾಡುವಾಗ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಶ್ರಾದ್ದ ಮಾಡಿ ಮಾಡಿದ್ದಾರೆ, ಆ ಪಿತೃಗಳ ಆರಾಧನೆ ಮಾಡಿದ್ದರ ಫಲವಾಗಿ ಜಾತಿಸ್ಮರಣ. ಜಾತಿಸ್ಮರಣ ಅಂತಂದರೆ ಜನ್ಮಾಂತರದ ನೆನಪು, ನಾವು ಹಿಂದೆ ಏನಾಗಿದ್ವಿ ಅಂತನ್ನೋ ನೆನಪು ಅವರಿಗೆ ಬರ್ತಾ ಇದೆ. ನಾವು ಹಿಂದೆ ಗೋಹತ್ಯೆಯನ್ನು ಮಾಡಿ ಅದರ ಮಾಂಸ ಭಕ್ಷಣವನ್ನು ಮಾಡಿ ಇವತ್ತು ವ್ಯಾಧರಾಗಿ ಹುಟ್ಟಿದ್ದೇವೆ, ನಾವು ಇವತ್ತು ಮತ್ತೆ ಅಪರಾಧಗಳನ್ನು ಮಾಡಬಾರದು ಅಂತ ಅವರೆಲ್ಲರೂ ಕೂಡ, ಏಳು ಜನರೂ ಕೂಡ ಅವರ ವೈರಾಗ್ಯದಿಂದ ಇದ್ದಾರೆ. ಅಲ್ಲಿ ಮಾಂಸ ಭಕ್ಷಣಾದಿಗಳನ್ನು ಮಾಡದೇನೆ ಅವರು ವೈರಾಗ್ಯದಿಂದ ಜೀವನವನ್ನು ಕಳೆದಿದ್ದಾರೆ. ನಂತರದಲ್ಲಿ ಕಾಲಂಜರ ಅಂತನ್ನುವ ಬೆಟ್ಟ, ಅದರಲ್ಲಿ ಆ ಏಳು ಜನರು ಕೂಡ ಜಿಂಕೆಗಳಾಗಿ ಹುಟ್ಟಿದ್ದಾರೆ. ಅನಂತರದಲ್ಲಿ ಮತ್ತೆ ಅಲ್ಲಿಯೂ ಕೂಡ ಅವರಿಗೆ ಜನ್ಮಾಂತರದ ಸ್ಮರಣೆ ಇತ್ತು, ಜಿಂಕೆಗಳಾದಾಗಲೂ ಕೂಡ ಇತ್ತು. ಮತ್ತೆ ಅಲ್ಲಿದ್ದ ಮಾನಸ ಸರೋವರದ ಬಳಿಯಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದ್ದಾರೆ. ಅಲ್ಲಿ ಸುಮನ, ಕುಮುದ, ಶುದ್ಧ, ಛಿದ್ರದರ್ಶಿ, ಸುನೇತ್ರಕ, ಸುನೇತ್ರ, ಅಂಶುಮಾನ್ ಅಂತ ಅವರಿಗೆ ಹೆಸರು. ಅವರು ಅಲ್ಲಲ್ಲಿ ತಿರುಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ರಾಜ ಬಂದಿದ್ದಾನೆ, ಪಾಂಚಾಲ ದೇಶದ ರಾಜ ಬಂದಿದ್ದಾನೆ, ತನ್ನ ಸೈನ್ಯವನ್ನೆಲ್ಲ ತಗೊಂಡು ಬಂದಿದ್ದಾನೆ, ಇಬ್ಬರು ಮಂತ್ರಿಗಳು ಬಂದಿದ್ದಾರೆ. ಈ ಏಳು ಜನ ಹಕ್ಕಿಗಳಲ್ಲಿ ಒಂದು ಹಕ್ಕಿಗೆ ಅಲ್ಲಿರುವ ರಾಜನನ್ನು ನೋಡಿ ಮನಸ್ಸಾಯ್ತಂತೆ. ರಾಜ ಎಂಥ ವೈಭವ, ಏನವನ ಟಿ ವಿ ಏನು, ಅವನಿಗಿರುವಂತಹ ಭೋಗಗಳೇನು, ಎಷ್ಟು ಜನ ಕೈಗೆ ಕಾಲಿಗೆ ಆಳುಗಳು, ಅವನಿಗೆ ಗಾಳಿ ಬೀಸುವವರು ಯಾರು, ಎಷ್ಟು ಜನ ಅವನಿಗೆ ಆಭರಣಗಳನ್ನು ತೊಡಿಸ್ಲಿಕ್ಕೆ, ಎಷ್ಟು ಜನ ಅವನ ಸೇವಕರು, ಎಷ್ಟು ಜನ ಇದ್ದಾರೆ, ಇದ್ದರೆ ರಾಜನಾಗಿ ಬದುಕಬೇಕು ಅಂತ ಅವನಿಗೆ ಅನ್ನಿಸ್ತಂತೆ. ಇನ್ನು ಎರಡು ಹಕ್ಕಿಗಳಿಗೆ, ಆ ಹಕ್ಕಿಗಳು ರಾಜನ ನೋಡೋದಕ್ಕೆ ಮಂತ್ರಿಗಳನ್ನು ನೋಡ್ತಾ ಇದ್ದರಂತೆ. ಈ ರಾಜನಿಗೆ ಅದರ ಜವಾಬ್ದಾರಿಗಳು ಜಾಸ್ತಿ, ಈ ಮಂತ್ರಿಗಳು ನೋಡಿ ಎಷ್ಟು ಚೆನ್ನಾಗಿರುತ್ತಾರೆ, ಮಂತ್ರಿಗಳಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಅಂತ ಆ ಹಕ್ಕಿಗಳಿಗೆ ಅನ್ನಿಸ್ತಂತೆ. ಅದರ ಪ್ರಭಾವದಿಂದ ಅವರು ಆ ಮೂರು ಜನ, ಒಬ್ಬನು ಒಂದು ಹಕ್ಕಿ ನಾನು ರಾಜನಾಗಬೇಕು ಅಂತ ಬಯಸಿತ್ತಲ್ಲ, ಅದು ರಾಜನಾಗಿ ಹುಟ್ಟುತ್ತಾ ಇದೆ ಅಂತ. ಬ್ರಹ್ಮದತ್ತ ಅಂತ ರಾಜನಾಗಿ ಹುಟ್ಟಿದೆ. ವಿಭ್ರಾಜ ಅಂತ ಒಬ್ಬ ರಾಜ, ಅವನ ಮಗನಾಗಿ ಬ್ರಹ್ಮದತ್ತನಾಗಿ ಹುಟ್ಟಿದ್ದಾನೆ. ಇನ್ನೊಂದು ಹಕ್ಕಿ, ಅದು ಕಂಡರೀಕ ಅಂತ ಒಂದು ಮಂತ್ರಿಯಾಗಿ, ಇನ್ನೊಬ್ಬವ ಸುಬಾಲಕ ಅಂತನ್ನುವ ಮಂತ್ರಿಯಾಗಿ ಹುಟ್ಟುತ್ತಾ ಇದ್ದಾರೆ. ಹೀಗೆ ಮೂರು ಜನರು ಕೂಡ ಹುಟ್ಟಿದ್ದಾರೆ. ಈ ಇನ್ನು ನಾಲ್ಕು ಜನ ಆ ಹಕ್ಕಿಗಳಾಗಿದ್ದರು, ಅವರಿಗೆ ಇದ್ಯಾವ ಆಲೋಚನೆಯೂ ಕೂಡ ಇರಲಿಲ್ಲ, ಆಸೆಗಳು ಕೂಡ ಇರಲಿಲ್ಲ. ಅವರು ಒಬ್ಬ ಬಡ ಬ್ರಾಹ್ಮಣನ ಮನೆಯಲ್ಲಿ, ತಪಸ್ವಿಯ ಮನೆಯಲ್ಲಿ ಹುಟ್ಟಿದ್ದಾರೆ ಆ ನಾಲ್ಕು ಜನರು ಕೂಡ. ಇಲ್ಲಿ ಒಬ್ಬ ಬ್ರಹ್ಮದತ್ತ ರಾಜ ಏನಿದ್ದಾನೆ, ಆ ರಾಜನ ಹೆಂಡತಿ, ಅವಳ ಹೆಸರು ಸನ್ನತಿ ಅಂತ. ಆ ಸನ್ನತಿ ಯಾರು ಅಂತಂದರೆ, ಹಿಂದೆ ಇವರು ಕೊಂದಿದ್ರಲ್ಲ ಆ ಹಸುವನ್ನು ಕಪಿಲ, ಆ ಕಪಿಲ ಗೋನೆ ಈಗ ಸನ್ನತಿಯಾಗಿ ಬಂದಿದ್ದಾಳೆ. ಗಂಡ ಹೆಂಡತಿ ಇಬ್ಬರೂ ಕೂಡ, ರಾಜ ರಾಣಿಯರಿಬ್ಬರೂ ಕೂಡ ಒಂದು ಸರ್ತಿ ಉದ್ಯಾನವನಕ್ಕೆ ಹೋಗಿದ್ದಾರಂತೆ. ಉದ್ಯಾನವನಕ್ಕೆ ಹೋದಾಗ ಅಲ್ಲಿ ಇರುವೆಗಳು ಏನೋ ಮಾತಾಡಿಕೊಳ್ತಾ ಇದ್ವಂತೆ. ಈ ಇವನಿಗೆ ಬ್ರಹ್ಮದತ್ತನಿಗೆ ಆ ಇರುವೆ ಮಾತಾಡೋದು ಅರ್ಥ ಆಗ್ತಾ ಇದೆ, ಆ ಮಾತುಗಳನ್ನು ಕೇಳ್ತಾ ಇದ್ದಾನೆ. ಆ ಹೆಂಡತಿ ನೋಡ್ತಾನೆ ಇದ್ದಾಳೆ, ಎಲ್ಲೋ ನೋಡ್ತಾ ಇದ್ದಾನೆ ಇವನು ಅಂತ. ಒಮ್ಮೆ ನಗಲಿಕ್ಕೆ ಶುರು ಮಾಡಿದ್ದಂತೆ, ಮುಸು 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 ನಗುತ್ತಾ ಇದ್ದಾನೆ ಬ್ರಹ್ಮದತ್ತ. ಸನ್ನತಿಗೆ ಸಿಟ್ಟು ಬಂತು, ನನ್ನ ತಮಾಷೆ ಮಾಡ್ತಾ ಇದ್ದೀರಿ ನೀವು, ನಿನ್ನನ್ನು ಯಾಕೆ ತಮಾಷೆ ಮಾಡಲಿ ಅಂತ ಕೇಳಿದ್ದಂತೆ. ಅಲ್ಲಿ ನನ್ನ ಬಿಟ್ಟರೆ ಇಲ್ಲಿ ಯಾರಿದ್ದಾರೆ, ಇಲ್ಲಿ ನೀವು ಯಾರನ್ನು ನೋಡಿ ನಗ್ತಾ ಇದ್ದೀರಿ, ಇಲ್ಲಿ ನಗಲಿಕ್ಕೆ ಬೇರೆ ವಸ್ತು ಇಲ್ಲ ಇಲ್ಲಿ, ಆದರೆ ನನ್ನನ್ನು ನೋಡೇ ನಗ್ತಾ ಇದ್ದೀರಿ, ನೀವು ಅಪಹಾಸ ಮಾಡ್ತಾ ಇದ್ದೀರಿ ನೀವು. ಅದಕ್ಕೆ ಅವನಂತಾನೆ, ಇಲ್ಲ ನಾ ಇರುವೆಗಳ ಮಾತು ಕೇಳಿ ನಾನು ನಗ್ತಾ ಇದ್ದೇನೆ ಅಂತಂದಂತೆ. ಇರುವೆಗಳ ಮಾತು ಕೇಳಿ ನಗ್ತಾ ಇದ್ದೀರಿ ಏನು ಹೇಳುತ್ತೆ ಹೇಳಿ, ಇರುವೆ ಇರುವೆಗಳ ಮಾತು ಯಾರಿಗಾದರೂ ಅರ್ಥ ಆಗತ್ತೆ ಮನುಷ್ಯನಿಗೆ, ಇರುವೆಗಳು ಏನು ಮಾತಾಡುತ್ತೆ ಹೇಳಿ ನೋಡೋಣ ಅಂತಂದ್ಲಂತೆ. ಅದಕ್ಕೆ ಹೇಳಿದ್ನಂತೆ ಇವನು ಬ್ರಹ್ಮದತ್ತ ಹೇಳಿದ್ದಂತೆ, ಅಲ್ಲಿ ಒಂದು ಗಂಡು ಇರುವೆ ಮತ್ತೊಂದು ಹೆಣ್ಣಿರುವೆ, ಆ ಗಂಡಿರುವೆ ಹೆಣ್ಣಿರುವೆ ಹಿಂದೆ ಹೋಗ್ತಾ ಇದೆ, ಆ ಹೆಣ್ಣಿರುವೆ ಆ ಗಂಡಿರುವೆ ಮೇಲೆ ಸಿಟ್ಟು ಮಾಡಿಕೊಂಡು ಹೋಗ್ತಾ ಇದೆ.
ನಿಲ್ಲು ಎಲ್ಲಿಗೆ ಹೋಗ್ತಾ ಇದ್ದಿ ಅಂತ ಈ ಗಂಡು ಹೇಳ್ತಂತೆ. ಅದಕ್ಕೆ ಹೆಣ್ಣಿರುವೆ ಹೇಳ್ತಾ ಇದೆ, ನಿನ್ನ ಮೇಲೆ ನನಗೆ ಸಿಟ್ಟು ಬಂದಿದೆ, ನಾನು ಮಾತಾಡಿಸ್ಬೇಡ ನೀನು ಅಂತ. ಅದಕ್ಕೆ ನನ್ನ ಮೇಲೆ ಸಿಟ್ಟು ಬಂತು ನಿನಗೆ, ಎಷ್ಟು ಚೆನ್ನಾಗಿದ್ಯಾ ನಿನ್ನ ಜೊತೆ, ನಾನು ಎಷ್ಟು ಚೆನ್ನಾಗಿದ್ದೇನೆ, ನಿನ್ನಂತಹವಳು ಯಾರೂ ಕೂಡ ಇಲ್ಲ ಜಗತ್ತಿನಲ್ಲಿ, ಅಷ್ಟು ಸುಂದರಿ ನೀನು, ಹಾಗೆ ಹೀಗೆ ಅಂತ ಇದೆಲ್ಲ ಹೊಗಳುತ್ತೆ. ಸುಮ್ಮನೆ ಇರೋ, ನಿನ್ನೆಲ್ಲ ಮಾತುಗಳೆಲ್ಲ ಬೋಗಸು, ನನಗೆಲ್ಲ ಗೊತ್ತಿದೆ, ನೀನು ಏನು ಪುಸಲಾಯಿಸ್ಲಿಕ್ಕೆ ಬರಬೇಡ ನೀನು ಅಂತ ಆ ಹೆಣ್ಣಿರುವೆ ಹೇಳ್ತಾ ಇದೆ ಅಂತ. ಅಲ್ಲ, ಯಾಕೆ ನಿನಗ್ಯಾಕೆ ಸಿಟ್ಟು ಬಂತು ಹೇಳು ಅಂತ ಇದು ಗಂಡು ಕೇಳ್ತಾ ಇದೆ. ಅದಕ್ಕೆ ಹೆಣ್ಣಿರುವೆ ಹೇಳ್ತಾ ಇದೆ, ಅಲ್ಲ ನಿನ್ನೆ ಆ ಒಂದು ದೊಡ್ಡ ಆ ಸಕ್ಕರೆ ತೊಗೊಂಡು ಹೋಗಿ ಅದು ಅವಳಿಗೆ ಕೊಟ್ಟು ಹೋಗಿ, ಹಾಂ ಇನ್ನೊಂದು ಹೆಣ್ಣಿರುವೆ ಕೊಟ್ಟಿದ್ದೀಯಾ, ನನ್ನ ಮೇಲೆ ನಿನಗಷ್ಟು ಪ್ರೀತಿ ಇದ್ದಿದ್ರೆ ನೀನು ಅವಳಿಗೆ ಯಾಕೆ ಹೋಗಿ ಕೊಡ್ತಾ ಇದ್ದೀಯಾ ಅಂತ ಆ ಹೆಣ್ಣಿರುವೆ ಕೇಳ್ತಂತೆ. ಅದಕ್ಕೆ ಆ ಗಂಡಿರುವೆ ಹೇಳ್ತಾ ಇದೆ, ಹಾಗಲ್ಲ, ನಾನು ಆ ಸಕ್ಕರೆ ಹೊತ್ತುಕೊಂಡು ನನ್ನ ಕೈಯಲ್ಲಿ ಆಗ್ತಿರಲಿಲ್ಲ, ಬಹಳ ಭಾರದ ಸಕ್ಕರೆ ಅದು, ಅದನ್ನು ನಿನಗೆ ಕೊಡಬೇಕು ಅಂತಲೇ ಹೊರಟೆ. ಆ ಹೊರಟಾಗ ನೋಡಿದೆ, ನೋಡಿದಾಗ ನೀನೇ ಇದ್ದಿ ಅಂತ ಅಂದ್ಕೊಂಡೆ, ನಾನು ಕೊಟ್ಟೆ. ಕೊಟ್ಟ ಮೇಲೆ ಗೊತ್ತಾಯಿತು ಅದು ನೀನಲ್ಲ ಅಂತ, ನಿನ್ನ ಮೇಲೇ ನನಗೆ ಪ್ರೀತಿ ಇರೋದು, ಹಾಗೆ ಹೀಗೆ ಅಂತ. ಸರಿ, ಹಾಗಾದರೆ ಆಯಿತು ಅಂಥೇಳಿ ಆ ಎರಡು ಇರುವೆಗಳು ಒಂದಾಯಿತು. ಈ ಘಟನೆ ಇದನ್ನು ಇವನು ಆ ಮಾತಾಡೋದನ್ನು ಹೀಗೆ ಮಾತಾಡ್ತಾ ಇವೆ ಅಂತ ಬ್ರಹ್ಮದತ್ತ ಹೆಂಡತಿಗೆ ಸನ್ನತಿಗೆ ಹೇಳಿದ್ನಂತೆ. ಅವಳಂತಾಳೆ, ಇದನ್ನು ಯಾರಿಗೆ ಹೇಳಲಿಕ್ಕೆ ಹೊರಟಿದ್ದೀರಾ? ಜಗತ್ತಿನಲ್ಲಿ ಯಾರಿಗಾದರೂ ಕೂಡ ಪ್ರಾಣಿಗಳು ಪಶುಗಳು ಮಾತಾಡುವಂಥದ್ದು, ಅದರಲ್ಲಿ ಕ್ರಿಮಿಗಳು ಇರುವೆಗಳೇ ಮೊದಲು ಕಾಣೋದಿಲ್ಲ, ಅದರಲ್ಲಿ ಅದು ಮಾತಾಡಿದ್ದು ಕೇಳಿಸತ್ತಾ, ಕೇಳಿಸಿದ ಮೇಲೆ ಅರ್ಥ ಆಗತ್ತಾ, ಇದು ಅಸಂಭಾವಿತವಾದದ್ದು. ನೀವು ಸುಮ್ಮನೆ ನನಗೇನೋ ನನ್ನನ್ನು ಸಂತೋಷಪಡಿಸೋದಕ್ಕೋಸ್ಕರ ಇಷ್ಟು ಹೇಳ್ತಾ ಇದ್ದೀರಾ, ಆದ್ದರಿಂದ ನಾನು ನಿಮ್ಮ ಜೊತೆಯಲ್ಲಿ ಸಹವಾಸ ನನಗೆ ಬೇಡ ನನಗೆ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ಲಂತೆ ಸನ್ನತಿ. ಅದಕ್ಕೆ ಮನು ಕೇಳ್ತಾ ಇದ್ದಾನೆ, ಹೌದು ಆ ಬ್ರಹ್ಮದತ್ತನಿಗೆ ಅದು ಹೇಗೆ ಅರ್ಥ ಆಯಿತು ಅಂತ ಕೇಳಿದರೆ, ಅದಕ್ಕೆ ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ, ಇವನ ತಂದೆ ವಿಭ್ರಾಜ ಅವನು ತಪಸ್ಸನ್ನು ಮಾಡಿದಾಗ ದೇವರಿಂದ ವರವನ್ನು ಪಡೆದುಕೊಳ್ಳುವಾಗ ನನಗೆ ಯೋಗ್ಯನಾದ ಸಂತಾನ ಬೇಕು. ಆ ಎಂಥ ವ್ಯಕ್ತಿ ಇರಬೇಕು ಅಂತಂದರೆ, ಎಲ್ಲ ಪ್ರಾಣಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ, ಎಲ್ಲ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ವ್ಯಕ್ತಿಯಾಗಿರಬೇಕು. ಅವನಿಗೆ ಪ್ರಜೆಗಳು ಮಾತ್ರ ಅಲ್ಲ, ಪಶುಗಳದ್ದು ಎಲ್ಲರದ್ದು ಕೂಡ ಮಾತು ಅರ್ಥ ಆಗಬೇಕು, ಅವನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು, ಅಂಥ ಮಗ ಬೇಕು ನನಗೆ ಅಂತ ಇವನ ತಂದೆ ವಿಭ್ರಾಜ ವರವನ್ನು ಕೇಳ್ಕೊಂಡಿದ್ದಂತೆ. ಅದರ ಪ್ರಭಾವದಿಂದ ಇವನಿಗೆ ಸರ್ವಸತ್ವ ಋತಜ್ಞ ಅಂತ ಎಲ್ಲ ಪ್ರಾಣಿಗಳ ಮಾತು ಅವನಿಗೆ ಕೇಳ್ತಾ ಇತ್ತು, ಅದು ಅರ್ಥ ಆಗ್ತಾ ಇತ್ತು ದೇವರ ಅನುಗ್ರಹದಿಂದ ವರದಿಂದ. ಇದು ಅವನ ಹೆಂಡತಿಗೆ ಗೊತ್ತಿಲ್ಲ, ಜಗಳ ಆಗಿದೆ, ಗಂಡ ಹೆಂಡತಿಗೆ ಜಗಳ ಆಗಿದೆ. ಇಲ್ಲಿ ನಾಲ್ಕು ಜನ ಬಡ ಬ್ರಾಹ್ಮಣರಲ್ಲಿ ಹುಟ್ಟಿದ್ದಾರೆ, ಹುಟ್ಟಿದಂಥವರು ಕಾಡಿಗೆ ಹೋಗ್ತೇವೆ ತಪಸ್ಸನ್ನು ಮಾಡ್ತೇವೆ ಅಂತ ಹೊರಟಿದ್ದಾರಂತೆ. ಯಾಕೆ? ಅವರಿಗೆ ಜನ್ಮಾಂತರದ ಸ್ಮರಣೆ ಇದೆ. ಈ ಮೂರು ಜನ ಮರೆತು ಬಿಟ್ಟಿದ್ದಾರೆ, ಈ ಬ್ರಹ್ಮದತ್ತಾಗಲಿ. ಅದೇ ರೀತಿಯಲ್ಲಿ ಆ ಬ್ರಹ್ಮದತ್ತನ ಮಂತ್ರಿಗಳು ಬಾಭ್ರವ್ಯ ಮತ್ತು ಕಂಡರೇಕ ಅವರು ಮರೆತು ಬಿಟ್ಟಿದ್ದಾರೆ, ಅವರಿಗೆ ಜನ್ಮಾಂತರದ ನೆನಪೇ ಇಲ್ಲ. ಈ ನಾಲ್ಕು ಜನರಿಗೆ ಮಾತ್ರ ಚೆನ್ನಾಗಿ ನೆನಪಿದೆ, ಅವರು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಬೇಕು ಅಂತ ಹೊರಡ್ತಾ ಇದ್ದಾರೆ. ತಂದೆ ಹೇಳ್ತಾನೆ, ವಯಸ್ಸಾಗಿದೆ ನನಗೆ, ನೀವು ಕಾಡಿಗೆ ಹೋಗಬೇಕು ತಪಸ್ಸನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ನನ್ನ ಗತಿ ಏನು, ನನ್ನನ್ನು ನೋಡ್ಕೊಳ್ಳೋರು ಯಾರು ಅಂತ ಕೇಳಿದ ನನ್ನ ತಂದೆ. ಅದಕ್ಕೆ ಆ ಮಕ್ಕಳು ಹೇಳ್ತಾ ಇದ್ದಾರೆ, ಒಂದು ಶ್ಲೋಕವನ್ನು ಬರೆದು ಅವರು ಕಳಿಸ್ತಾ ಇದ್ದಾರೆ. ಯೇ ವಿಪ್ರ ಮುಖ್ಯ ಕುರುಜಾಂಗಲೇಶು ದಾಶಸ್ತಥಾ ದಾಶಪುರೇ ಮೃಗಾಶ್ಚ ಕಾಲಂಜರೇ ಸಪ್ತ ಚ ಚಕ್ರವಾಕ ಯೇ ಮಾನಸೇ ತೇಪಿ ತೇತ್ರ ವಸಂತಿ ಸಿದ್ಧಾ. ಒಂದು ಶ್ಲೋಕವನ್ನು ಬರೆದು ಈ ಶ್ಲೋಕವನ್ನು ಬ್ರಹ್ಮದತ್ತ ರಾಜ ಇದ್ದಾನಲ್ಲ ಅವನಿಗೆ ಹೋಗಿ ಹೇಳಿ, ಅದರಿಂದ ನಿಮಗೆ ಬೇಕಾದಷ್ಟು ಸಂಪತ್ತು ಸಿಗತ್ತೆ ಅಂತ ಹೇಳಿ ಹೊರಟುಬಿಟ್ರಂತೆ. ಈ ನಾಲ್ಕು ಜನರು ಕೂಡ ಹೊರಟುಬಿಟ್ರಂತೆ. ಏನಿದೆ ಆ ಶ್ಲೋಕದಲ್ಲಿ? ಯಾರು ಹಿಂದೆ ಗರ್ಗಾಚಾರ್ಯರ ಶಿಷ್ಯರಾಗಿ ಕೌಶಿಕ ಮುನಿಗಳ ಮಕ್ಕಳಾಗಿದ್ದರೋ ಅವರು ಕುರುಜಾಂಗಲದಲ್ಲಿ ಹುಟ್ಟಿ ಬಂದರು, ದಶಾರಣ ದೇಶದಲ್ಲಿ ಹುಟ್ಟಿ ಬಂದರು. ನಂತರದಲ್ಲಿ ಜಿಂಕೆಗಳಾದರು, ಬೇಡರಾದರು, ಜಿಂಕೆಗಳಾದರು. ನಂತರದಲ್ಲಿ ಕಾಲಂಜರದಲ್ಲಿ ಅಲ್ಲಿ ಚಕ್ರವಾಕ ಅಂತನ್ನುವ ಪಕ್ಷಿಗಳು, ಮಾನಸ ಸರೋವರದಲ್ಲಿ ಚಕ್ರವಾಕ ಪಕ್ಷಿಗಳಾದರು. ಈಗ ಅವರು ನಾಲ್ಕು ಜನ ಅದರಲ್ಲಿ ಸಿದ್ಧರಾಗಿ ಹೊರಟೋಗಿದ್ದಾರೆ ಅಂತನ್ನೋ ಮಾತು ಅದರಲ್ಲಿ ಇತ್ತು. ಇದು ಆ ರಾಜ ಮತ್ತಿಬ್ಬರು ಮಂತ್ರಿಗಳು ಮೂರು ಜನ ಒಟ್ಟಿಗೆ ಇರುವಾಗ ಆ
ಆ ತಂದೆ ಬಂದು ಈ ಶ್ಲೋಕವನ್ನು ಹೇಳಿದ್ದಂತೆ. ಹೇಳಿದ ಕ್ಷಣದಲ್ಲಿ ಈ ಬ್ರಹ್ಮದತ್ತನಿಗೆ ಮೂರ್ಛೆ ಬಂದು ಹೋಯ್ತಂತೆ, ಮಂತ್ರಿಗಳಿಗೂ ಮೂರ್ಛೆ ಬಂದು ಹೋಯ್ತು. ಭಯ ಆಗೋಯ್ತಂತೆ ಆ ಬ್ರಾಹ್ಮಣನಿಗೆ. ಈ ರಾಜನ ಹತ್ರ ಹೋಗಿ ಈ ಶ್ಲೋಕ ಹೇಳಿದರೆ ಏನಾದರೂ ಸಂಪತ್ತನ್ನು ಕೊಡ್ತಾನೆ ಅಂತ ಮಕ್ಕಳು ಹೇಳಿದ್ದಾರೆ. ನಾನು ಶ್ಲೋಕ ಹೇಳಿದ್ದನ್ನು ಕೇಳಿಯೇ ಮೂರ್ಛೆ ಹೋಗ್ತಾ ಇದ್ದಾರೆ ಅವರು, ಇನ್ನು ಎದ್ದ ಮೇಲೆ ನನಗೆ ಶಿಕ್ಷೆಯೇ ಖಚಿತ ಅಂತ ಭಾವಿಸ್ತಾ ಇದ್ದಾನೆ. ಅಷ್ಟೊತ್ತಿಗೆ ಎಚ್ಚರಗೊಂಡಂತಹ ಆ ಬ್ರಹ್ಮದತ್ತ ಹಾಗೆ ಮಂತ್ರಿಗಳು ಕೂಡಲೇ ಅವನಿಗೆ ಸಾಕಷ್ಟು ಸಂಪತ್ತುಗಳನ್ನು ಕೊಟ್ಟು ಆ ತನ್ನ ಮಗನನ್ನು, ಬ್ರಹ್ಮದತ್ತ ತನ್ನ ಮಗನನ್ನು ಸಿಂಹಾಸನದಲ್ಲಿ ಕೂಡಿಸಿ ಅಲ್ಲಿದ್ದ ಕಾಡಿ ಹೊರಟಂತ. ಸನ್ನತಿ ಬಂದ್ಲಂತ, ಓಡಿ ಬಂದ್ಲಂತ. ಎಲ್ಲಿ ಹೊರಟಿದ್ದೀರಿ? ತಪ್ಪಾಯಿತು ನಂದು, ನಾನು ನಿಮ್ಮ ಜೊತೆ ಮಾತು ಬಿಟ್ಟದ್ದು ತಪ್ಪಾಯಿತು, ನಾನು ನಿಮ್ಮ ಜೊತೆ ಮಾತು ಬಿಟ್ಟಿದ್ದೇನೆ ಅಂತನ್ನೋದಕ್ಕೆ ನೀವು ವೈರಾಗ್ಯವನ್ನು ತಾಳಿ ಎಲ್ಲ ಹೊರಟು ಬಿಟ್ಟಿದ್ದೀರಾ, ಅದಕ್ಕೆ ತಪ್ಪಾಯಿತು ಅಂತ ಕೇಳ್ಕೊಂಡು ಬಂದ್ಲಂತ. ಅದಕ್ಕೆ ತಪ್ಪು ನೀನು ಮಾಡಿಲ್ಲ, ನೀನು ಒಳ್ಳೆ ಕೆಲಸವನ್ನೇ ಮಾಡಿದ್ದಿ ನೋಡಿ ಈಗ ಅಂತ ಹೇಳಿ, ನೀನು ಯಾರು, ನೀನು ಆ ಕಪಿಲ ಅಂತನ್ನುವ ಹಸು ಆಗಿದ್ದಿ ನೀನಾವತ್ತು, ನಾವೆಲ್ಲ ಯಾರು ಅಂತನ್ನೋದನ್ನು ಹೇಳಿ ಬ್ರಹ್ಮದತ್ತ ಹೆಂಡತಿಯನ್ನು ಕೂಡ ಕರೆದುಕೊಂಡು ಅಲ್ಲಿದ್ದ ಕಾಡಿಗೆ ಹೋಗಿದ್ದಾರೆ. ಅವರು ಅಲ್ಲಿ ತಪಸ್ಸನ್ನು ಮಾಡಿ ಅವರೆಲ್ಲರೂ ಕೂಡ ಬ್ರಹ್ಮಲೋಕಕ್ಕೆ ಹೋಗಿದ್ದಾರೆ. ಬ್ರಹ್ಮರಂಧ್ರೇಣ ಪರಮಂ ಪದಮಾಪುಹು ತಪೋಬಲ, ತಪಸ್ಸಿನ ಪ್ರಭಾವದಿಂದ ಬ್ರಹ್ಮರಂಧ್ರದಿಂದ ದೇಹತ್ಯಾಗವನ್ನು ಮಾಡಿಕೊಂಡು ಬ್ರಹ್ಮಲೋಕಕ್ಕೆ ಹೋಗಿ ಸೇರ್ತಾ ಇದೆ. ಹೀಗೆ ಅಂತಹ ಒಂದು ಪವಿತ್ರವಾಗಿರುವ ಕಥೆ, ಒಂದು ಶ್ರಾದ್ಧದ ಮಹಿಮೆ. ಅವರು ಮಾಡಿದ್ದು ತಪ್ಪಾದರೂ ಕೂಡ ಒಂದು ಶ್ರಾದ್ಧವನ್ನು ಶ್ರದ್ಧೆಯಿಂದ ಮಾಡಿದ್ದಕ್ಕೆ ಅವರು ಎಲ್ಲೆಲ್ಲೋ ಹುಟ್ಟಿ ಬಂದರೂ ಕೂಡ ಜಾತಿಸ್ಮರಣೆ, ಜನ್ಮಾಂತರದ ನೆನಪಿದ್ದು ಅವರು ಮತ್ತೆ ಸರಿದಾರಿಗೆ ಬಂದು ಅವರು ಉದ್ಧೃತರಾಗೋದಕ್ಕೆ ಅವಕಾಶ ಆಯಿತು. ಆದ್ದರಿಂದ ಶ್ರದ್ಧೆಯಿಂದ ಶ್ರಾದ್ಧವನ್ನು ಮಾಡಬೇಕು ಅನ್ನುವ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ನಂತರದಲ್ಲಿ ಈ ಶ್ರಾದ್ಧ ಯಾವ ಕಾಲದಲ್ಲಿ ಮಾಡಬೇಕು ಅನ್ನುವ ಪ್ರಶ್ನೆ ಮನುವಿನದ್ದಿದೆ. ಅದಕ್ಕೆ ಮತ್ಸ್ಯ ಹೇಳ್ತಾ ಕುತಪ ಕಾಲದಲ್ಲಿ ಶ್ರಾದ್ಧವನ್ನು ಮಾಡಬೇಕು. ಕುತಪ ಅಂತಂದರೆ ಕೂ ಅಂತಂದರೆ ಭೂಮಿ, ಭೂಮಿ ತಪಿಸುವ ಕಾಲ ಅಂದರೆ ಭೂಮಿ ಕಾದಿರುವ ಕಾಲ ಅಂದರೆ ಮಧ್ಯಾಹ್ನದ ಕಾಲ. ಹಗಲು ಇಡೀ ಹಗಲನ್ನು 15 ಭಾಗ ಮಾಡಿದರೆ ಅದರಲ್ಲಿ 8ನೇ ಭಾಗ ಮಧ್ಯದ ಭಾಗ ಏನಿದೆ ಅದು ಶ್ರಾದ್ಧಕ್ಕೆ ಅತ್ಯಂತ ಪ್ರಶಸ್ತವಾದ ಕಾಲ ಅಂತ ಹೇಳ್ತಾ ಇದ್ದಾರೆ. ಒಂದು ಗಳಿಗೆ ಅಂದರೆ 24 ನಿಮಿಷ, ಎರಡು ಗಳಿಗೆಗಳನ್ನು ಒಂದು ಮುಹೂರ್ತ ಅಂತ ಕರೀತಾ ಇದ್ದಾರೆ. 24 ನಿಮಿಷಗಳು ಅಂತಹ ಗಳಿಗೆ, ಅಂತಹ 30 ಗಳಿಗೆಗಳು ಹಗಲಿನಲ್ಲಿ, 30 ಗಳಿಗೆ ರಾತ್ರಿಯಲ್ಲಿ, ಒಟ್ಟು 60 ಗಳಿಗೆ ದಿವಸಕ್ಕೆ ಸಹಜವಾಗಿರುವಂಥದ್ದು. ಅದು ಚಳಿಗಾಲ ಮತ್ತು ಬೇಸಿಗೆಗಾಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಈ ಇಡೀ ಹಗಲನ್ನು 15 ಪಾಲು ಮಾಡಬೇಕು. ಆ 15 ಪಾಲು ಮಾಡಿ ಅದರ ಮಧ್ಯದ ಭಾಗ ಏನಿದೆ 8ನೇ ಭಾಗ ಅದು ಕುತಪ ಕಾಲ ಅಂತ ಅನಿಸಿಕೊಳ್ತಾ ಇದೆ. ಅದು ಶ್ರಾದ್ದಕ್ಕೆ ಬಹಳ ಪ್ರಶಸ್ತವಾಗಿರುವಂತಹ ಕಾಲ. ಆ ಕಾಲದಲ್ಲಿ ಶ್ರಾದ್ದವನ್ನು ಮಾಡಬೇಕು. ಅದಕ್ಕೆ ಕುತಪ ಅಂತ ಯಾಕೆ ಹೆಸರು ಅಂತನ್ನೋದಕ್ಕೆ ಇನ್ನೊಂದು ರೀತಿಯಲ್ಲಿ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ. ಈ ಕಾಲದಲ್ಲಿ ನಾವು ಮಾಡುವ ಶ್ರಾದ್ದ ಏನಿದೆ ಅದು ನಮ್ಮ ಕುತ್ಸಿತಗಳನ್ನು, ನಮ್ಮ ಅಶುಭಗಳನ್ನೆಲ್ಲವನ್ನು ಕೂಡ ತಪತಿ ಅದನ್ನೆಲ್ಲವನ್ನು ಕೂಡ ಸುಟ್ಟು ಹಾಕತ್ತೆ, ನಮ್ಮ ಅಶುಭಗಳನ್ನೆಲ್ಲವನ್ನು ಕೂಡ ಸುಟ್ಟು ಹಾಕತ್ತೆ. ಆದ್ದರಿಂದ ಅದನ್ನು ಕುತಪ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಇದೆಲ್ಲವೂ ಕೂಡ ಕುತಪ ಅಂತ ಅನಿಸಿಕೊಂಡಿದೆ. ಎಳ್ಳು, ದರ್ಭೆ ಇದೆಲ್ಲವೂ ಕೂಡ ಕುತಪ ಅಂತ ಅನಿಸಿಕೊಂಡಿದೆ ಅಂತ ಹೇಳ್ತಾ, ಎಲ್ಲಿ ಶ್ರಾದ್ದವನ್ನು ಮಾಡಬೇಕು ಅನ್ನೋದಕ್ಕೆ ಅನೇಕ ಕ್ಷೇತ್ರಗಳನ್ನು ಹೆಸರಿಸ್ತಾ ಇದ್ದಾರೆ. ವಾರಾಣಸಿ, ವಾರಾಣಸಿ ಬಹಳ ಪವಿತ್ರವಾಗಿರುವಂಥದ್ದು. ಮೊದಲು ಗಯಾವನ್ನು ಹೇಳ್ತಾ ಇದ್ದಾರೆ. ವಿಷ್ಣುಪಾದ, ಭಗವಂತನ ಪಾದಚಿಹ್ನೆ ಅಲ್ಲಿದೆ. ಅಲ್ಲಿ ಗಯಾದಲ್ಲಿ ವಿಷ್ಣುಪಾದದಲ್ಲಿ ಪಿಂಡ ಪ್ರದಾನ ಮಾಡಿದರೆ ಪಿತೃಗಳು ಉದ್ಧೃತರಾಗ್ತಾ ಇದ್ದಾರೆ. ಬಹಳ ಪ್ರಶಸ್ತವಾಗಿರುವಂಥದ್ದು ಗಯಾ ಶ್ರಾದ್ಧ. ಇಲ್ಲಿ ಇರುವಂತಹ ಶ್ಲೋಕ ಅದು, ಏಷ್ಟವ್ಯಾ ಬಹವಃ ಪುತ್ರ ಯದ್ಯೇಕೋಪಿ ಗಯಾಂ ವ್ರಜೇತ್ ಯಜೇತ ವಾಶ್ವಮೇಧೇನ ನೀಲಂ ವಾ ವೃಷಮುತ್ಸೃಜೇತ್. ಅನೇಕ ಮಕ್ಕಳಾಗಲಿ ಅಂತ ಅಪೇಕ್ಷೆ ಪಡಬೇಕಂತ. ಯಾಕೆ ಅಂತಂದರೆ 4-6 ಜನ ಮಕ್ಕಳಾದರೆ ಅದರಲ್ಲಿ ಯಾರೋ ಒಬ್ಬನಾದರೂ ಹೋಗಿ ಗಯಾದಲ್ಲಿ ಶ್ರಾದ್ದ ಮಾಡಿದರೆ ತಂದೆ ಆದವನು ಉದ್ಧೃತನಾಗ್ತಾನೆ ಅಂತ. ಗಯಾ ಶ್ರಾದ್ದ ಅಷ್ಟು ಮಹತ್ವ. ಇನ್ನು ಒಂದು, ಇದು ಪುರಾಣದ ಮಾತು, ವೇದವ್ಯಾಸ ದೇವರ ಮಾತು. ಇದಕ್ಕೆ ಪ್ರತಿಯಾಗಿ ಇನ್ನೂ ಒಂದು ಮಾತು ಕೂಡ ಬಂದಿದೆ, ನೇಷ್ಟವ್ಯಾ ಬಹವಃ ಪುತ್ರಾಃ ಯದ್ಯೇಕೋಪಿ ಸುರಾಂಪಿಭೇತಂತ. ಬಹಳ ಮಕ್ಕಳು ಆಗಬೇಕು ಅಂತ ಅಪೇಕ್ಷೆ ಪಡಬೇಕಂತ. ಯಾಕೆ ಅಂದರೆ ಒಬ್ಬನಾದರೂ ಹೋಗಿ ಗಯಾದಲ್ಲಿ ಶ್ರಾದ್ದ ಮಾಡ್ತಾನೆ ಅಂತ. ಇನ್ನೊಂದು ಮಾತು,
ಇದೆ. ಏನು ನೇಷ್ಟವ್ಯಾಭವ ಪುತ್ರ, ಬಹಳ ಮಕ್ಕಳು ಆಗಬೇಕು ಅಂತ ಬಯಸಬಾರದಂತೆ. ಯಾಕೆ ಅಂತಂದರೆ ಬಹಳ ಮಕ್ಕಳಾಗಿ ಅದರಲ್ಲಿ ಯಾರಾದರೂ ಒಬ್ಬನು ಅವನು ತಪ್ಪು ದಾರಿ ಹಿಡಿದು ಮದ್ಯಪಾನಾದಿಗಳನ್ನು ಮಾಡಿದರೆ ಇವನ ವಂಶ ಎಲ್ಲ ಹಾಳಾಗಿ ಹೋಗುತ್ತಲ್ಲ, ಅದಕ್ಕೆ ಬಹಳ ಮಕ್ಕಳನ್ನು ಬಯಸಬಾರದು ಅಂತನೋ ಮಾತು ಕೂಡ ಇದೆ. ಇರಲಿ, ಗಯಾಶ್ರಾದ್ಧ ಬಹಳ ಪ್ರಶಸ್ತವಾಗಿರುವಂಥದ್ದು. ಹಾಗೆ ಕಾಶಿ ಕ್ಷೇತ್ರದಲ್ಲಿ ಅದೇ ರೀತಿಯಲ್ಲಿ ಗಂಗಾದ್ವಾರ ಅಂದರೆ ಹರಿದ್ವಾರ, ಗಂಗಾಸಾಗರ ಸಂಗಮದ ಕ್ಷೇತ್ರ, ನಂತರದಲ್ಲಿ ನರ್ಮದಾ ನದಿ ತೀರ, ನೈಮಿಷಾರಣ್ಯ. ನೈಮಿಷಾರಣ್ಯಕ್ಕೆ ಬಹಳಷ್ಟು ಮಹತ್ವವನ್ನು ಹೇಳ್ತಾರೆ. ಗೋಮತಿ ನದಿಯ ತೀರ, ನೈಮಿಷಾರಣ್ಯ ಬಹಳ ಪವಿತ್ರವಾಗಿರುವಂಥದ್ದು. ಸರಯೂ ನದಿ ಪವಿತ್ರವಾಗಿರುವಂಥದ್ದು. ಅಯೋಧ್ಯ ಕ್ಷೇತ್ರ ಇವತ್ತು ಬಹಳ ರಮಣೀಯವಾಗಿರುವಂತಹ ಮಂದಿರ ಆಗ್ತಾ ಇದೆ. ಅಂತಹ ಸರಯೂ ನದಿಯ ತೀರದಲ್ಲಿ ಶ್ರಾದ್ದವನ್ನು ಮಾಡಿದರೆ ಬಹಳ ವಿಶೇಷ ಫಲಪ್ರಾಪ್ತಿಯಾಗತ್ತೆ. ಯಮುನಾ ನದಿ, ಚಂದ್ರಭಾಗ, ಅದೇ ರೀತಿಯಲ್ಲಿ ವೇತ್ರವತಿ, ಹೀಗೆ ಮಂದಾಕಿನಿ, ಅಚ್ಚೋದ, ವಿಪಾಶ, ಸರಸ್ವತಿ, ಕ್ಷಿಪ್ರ, ಚರ್ಮಣ್ಣತಿ ಎಲ್ಲವನ್ನೂ ಕೂಡ ಕಾವೇರಿ ನದಿಯ ತೀರದಲ್ಲಿ ಶ್ರಾದ್ದವನ್ನು ಮಾಡಿದರೆ ಬಹಳ ವಿಶೇಷ. ಹೀಗೆ ಅನೇಕ ನದಿಗಳನ್ನು ಹೆಸರಿಸ್ತಾ, ಅನೇಕ ಕ್ಷೇತ್ರಗಳನ್ನು ಹೆಸರಿಸ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಶ್ರಾದ್ದವನ್ನು, ಮಥುರಾ, ವೃಂದಾವನ, ದ್ವಾರಕ, ಜಗನ್ನಾಥಪುರಿ, ರಾಮೇಶ್ವರ, ಶ್ರೀರಂಗ ಎಲ್ಲ ಕ್ಷೇತ್ರಗಳನ್ನು ಹೆಸರಿಸಿದ್ದಾರೆ. ಆ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಬದರಿ ಕ್ಷೇತ್ರ, ಅದರಲ್ಲಿ ಬ್ರಹ್ಮಕಪಾಲ, ಆ ಬ್ರಹ್ಮಕಪಾಲದ ಶ್ರಾದ್ದಕ್ಕೆ ಬಹಳಷ್ಟು ಮಹತ್ವ ಇದೆ. ಅಲ್ಲಿ ಪಿಂಡ ಪ್ರದಾನಕ್ಕೆ ಬಹಳಷ್ಟು ಮಹತ್ವ ಇದೆ. ಇಷ್ಟೆಲ್ಲ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ. ಸತ್ಯಂ ತೀರ್ಥಂ ದಯಾ ತೀರ್ಥಂ ತೀರ್ಥಮಿಂದ್ರಿಯ ನಿಗ್ರಹ ವರ್ಣಾಶ್ರಮಾಣಾಂಗೇಹೇಪಿ ತೀರ್ಥಂತು ಸಮುದಾಹೃತಂ. ಶ್ರಾದ್ದವನ್ನು ಎಲ್ಲಿ ಮಾಡಬೇಕು? ತೀರ್ಥದಲ್ಲಿ ಮಾಡಬೇಕು. ತೀರ್ಥ ಅಂದರೆ ಯಾವುದು ಅಂತಂದರೆ ಸತ್ಯ, ಅದು ತೀರ್ಥ. ತೀರ್ಥ ಅಂದರೆ ಪವಿತ್ರ ಅಂತರ್ಥ. ಸತ್ಯ ಬಹಳ ಪವಿತ್ರವಾಗಿರುವಂಥದ್ದು, ದಯೆ ಬಹಳ ಪವಿತ್ರವಾಗಿರುವಂಥದ್ದು, ಇಂದ್ರಿಯ ನಿಗ್ರಹ ಬಹಳ ಪವಿತ್ರವಾಗಿರುವಂಥದ್ದು. ಯಾವ ಮನೆಯಲ್ಲಿ ಇದೆಲ್ಲ ಇದೆ ಅಲ್ಲಿ ಸತ್ಯ ಮಾತುಗಳನ್ನೇ ಆಡ್ತಾರೆ ಮನೆಯಲ್ಲಿದ್ದವರು. ಎಲ್ಲಿ ಪರಸ್ಪರ ಸ್ನೇಹದಿಂದ ಬಾಳ್ತಾ ಇದ್ದಾರೆ, ಇಂದ್ರಿಯ ನಿಗ್ರಹ ಇದ್ದು ಶೀಲವಂತರಾಗಿ ಮನೆಯಲ್ಲಿ ಬಾಳ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ವರ್ಣಾಶ್ರಮ ಧರ್ಮಗಳನ್ನು ಚೆನ್ನಾಗಿ ಅಲ್ಲಿ ಯಾರು ಪಾಲಿಸ್ತಾ ಇದ್ದಾರೆ ಅವರ ಮನೆಯೇ ಒಂದು ತೀರ್ಥ ಅನ್ನುವ ಮಾತನ್ನು ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ. ಆ ಮನೆಯೇ ತೀರ್ಥ. ಆದ್ದರಿಂದ ಶ್ರಾದ್ದ ಮಾಡಬೇಕು ಅಂತ ಹೇಳಿದರೆ ಎಲ್ಲೋ ಹೋಗಿ ಶ್ರಾದ್ದ ಮಾಡಬೇಕು ಅಂತಿಲ್ಲ, ಅಲ್ಲಿಗೆ ಹೋದಾಗ ಶ್ರಾದ್ದ ಮಾಡಬೇಕು, ವಿಶೇಷವಾದ ಫಲಪ್ರಾಪ್ತಿ ಆಗತ್ತೆ. ಅಲ್ಲಿ ಹೋದರೆ ಮಾತ್ರ ಶ್ರಾದ್ದ ಮಾಡಬೇಕು, ಮನೆಯಲ್ಲಿ ಶ್ರಾದ್ದ ಮಾಡಬಾರದು ಅಂತಲ್ಲ. ಮನೆಯನ್ನು ಹಾಗೆ ತೀರ್ಥಕ್ಷೇತ್ರವನ್ನಾಗಿ ಮಾಡಿಕೊಳ್ಳಬೇಕು, ಅಲ್ಲಿ ಶ್ರಾದ್ದವನ್ನು ಮಾಡಬೇಕು ಅಂತ ವ್ಯಾಸರು ಹೇಳ್ತಾ ಇದ್ದಾರೆ. ಹಾಗೆ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಿದಾಗ ವಿಶೇಷವಾದ ಫಲಪ್ರಾಪ್ತಿಯಾಗತ್ತೆ ಅನ್ನೋ ವಿಷಯವನ್ನು ತಿಳಿಸ್ತಾ, ಅನ್ಹೋ ಮುಹೂರ್ತ ವಿಖ್ಯಾತ, ಅಲ್ಲಿಗೆ ಆ ಕುತುಪ ಕಾಲದ ಎಲ್ಲ ನಿರೂಪಣೆಯನ್ನು ಮಾಡಿದ್ದಾರೆ. ನಂತರದಲ್ಲಿ ಚಂದ್ರ ವಂಶದ ನಿರೂಪಣೆಯನ್ನು ಮಾಡ್ತಾ, ಈ ಚಂದ್ರ ಅವನು ಹೇಗೆ ಹುಟ್ಟಿದ್ದಾನೆ ಅಂದರೆ, ಅತ್ರಿ ಋಷಿಗಳು ಅನಸೂಯಾದೇವಿ ಅವರು ತಪಸ್ಸನ್ನು ಮಾಡಿದ್ದಾರೆ, ಅವರ ತಪಸ್ಸಿನ ಪ್ರಭಾವವಾಗಿ ಚಂದ್ರನ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾಗವತ ಇನ್ನೊಂದು ಅಂಶವನ್ನು ಹೇಳ್ತಾ ಇದೆ, ಮೂರು ಜನ ಪ್ರತ್ಯಕ್ಷರಾಗಿದ್ದಾರಂತೆ ಅತ್ರಿ ಋಷಿಗಳು ತಪಸ್ಸನ್ನು ಮಾಡಿದಾಗ. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ಜನ ಪ್ರತ್ಯಕ್ಷರಾಗಿದ್ದಾರೆ. ಮೂರು ಜನರು ಕೂಡ ಅನುಗ್ರಹವನ್ನು ಮಾಡಿ ಮಕ್ಕಳಾಗಿ ಹುಟ್ಟಿ ಬರ್ತಾ ಇದ್ದಾರೆ. ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಪರಮಾತ್ಮನೇ ದತ್ತನಾಗಿ ಅವತಾರ ಮಾಡಿ ಬರ್ತಾ ಇದ್ದಾರೆ, ಅತ್ರಿ ಋಷಿಗಳ ಮಗ. ಹೀಗಾಗಿ ಆತ್ರೇಯ, ತನ್ನನ್ನು ತಾನೇ ಕೊಟ್ಟುಕೊಂಡಿದ್ದಾನೆ. ಆದ್ದರಿಂದ ದತ್ತ, ದತ್ತ ಆತ್ರೇಯ, ದತ್ತಾತ್ರೇಯ ಅಂತ. ಯೋಗ ಮಾರ್ಗ ಪ್ರವರ್ತಕನಾಗಿ ಬಂದಿರುವಂಥವನು ಭಗವಂತ, ದತ್ತಾತ್ರೇಯನಾಗಿ. ಇನ್ನು ದುರ್ವಾಸ ಶಂಕರಸ್ಯ ಅಂಶಃ, ರುದ್ರದೇವರ ಅವತಾರರಾಗಿ ದುರ್ವಾಸರು ಬಂದಿದ್ದಾರೆ. ಇನ್ನು ಬ್ರಹ್ಮದೇವರ ಸನ್ನಿಧಾನವನ್ನು ಹೊತ್ತು ಚಂದ್ರ ಹುಟ್ಟಿದ್ದಾನೆ, ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಆದ್ದರಿಂದ ಬ್ರಹ್ಮದೇವರ ಅಂಶವನ್ನು ಹೊತ್ತು ಚಂದ್ರ ಹುಟ್ಟಿದ್ದಾನೆ. ಹೀಗೆ ಚಂದ್ರ ಹುಟ್ಟಿದ್ದಾನೆ. ಆ ಚಂದ್ರ ಒಂದು ರಾಜಸೂಯಾಗವನ್ನು ಮಾಡ್ತಾ ಇದ್ದಾನಂತೆ. ಭಾರೀ ಅದ್ಭುತವಾದಂತಹ ರಾಜಸೂಯಾಗ ಅದು. ಎಂಥ ರಾಜಸೂಯಾಗ ಅಂತಂದರೆ, ಅದು ಅಲ್ಲಿ ಅತ್ರಿ ಋಷಿಗಳೇ ಹೋತೃ ಆಗಿದ್ದಾರಂತೆ.
ಭೃಗು ಋಷಿಗಳು ಅಧ್ವರ್ಯಾಗಿದ್ದಾರೆ. ನಂತರದಲ್ಲಿ ಬ್ರಹ್ಮದೇವರೇ ಅಲ್ಲಿ ಬ್ರಹ್ಮಸ್ಥಾನದಲ್ಲಿ ಕೂತಿದ್ದಾರಂತೆ. ಭಗವಂತನೇ ಅಲ್ಲಿದ್ದಾನೆ, ಸದಸ್ಯರಾಗಿ ಸನಕಾದಿಗಳಿದ್ದಾರೆ. ಇಂತಹ ಒಂದು ಅದ್ಭುತವಾದಂತಹ ರಾಜಸೂಯ ಯಾಗ ನಡೆದಿದೆ. ಎಲ್ಲ ದೇವತೆಗಳು ಇರುವಂತಹ ಒಂದು ಯಾಗ. ಆ ಯಾಗವನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದಾರಂತೆ. ಮೊದಲೇ ಚಂದ್ರ ಭಾರೀ ತೇಜಸ್ವಿ, ಅವನ ಪ್ರಭೆ, ಅವನ ಕಾಂತಿ ಎಲ್ಲ ಕಡೆ ಹರಡಿದೆ. ಅಂತಹ ಆ ಚಂದ್ರ ರಾಜಸೂಯ ಯಾಗವನ್ನು ಮಾಡಿದಾಗ ಇನ್ನೂ ಒಂದು ತೇಜೋ ವಿಶೇಷ ಅವನಲ್ಲಿ ಬಂತಂತೆ. ರಾಜಸೂಯ ಯಾಗವನ್ನು ಮಾಡಿ ಅವನು ಹೆಚ್ಚಿನ ಒಂದು ಪುಣ್ಯವನ್ನು, ಅವನ ಯೋಗ್ಯತೆಯನ್ನು ಮೀರಿ ಆ ಪುಣ್ಯವನ್ನು ಹೊಂದಿದ್ದಾನೆ. ಅದಕ್ಕೆ ಒಂದು ಪಾಪದ ಬುದ್ಧಿಯೂ ಕೂಡ ಜೊತೆಯಲ್ಲಿ ಬಂತು ಅವನಿಗೆ. ಬೃಹಸ್ಪತ್ಯಾಚಾರ್ಯರ ಮಡದಿಯಾದಂತಹ ತಾರಾದೇವಿ ಅಪಹಾರವನ್ನು ಮಾಡಿದ್ದಾನಂತೆ ಚಂದ್ರ. ಅಪಹಾರವನ್ನು ಮಾಡಿ ಇಟ್ಕೊಂಡು ಬಿಟ್ಟಿದ್ದಾನೆ. ನಂತರದಲ್ಲಿ ದೇವತೆಗಳಿಗೆ ಚಂದ್ರನಿಗೂ ಒಂದು ಯುದ್ಧವೇ ನಡೆದು ಹೋಗಿದೆ. ಭಾರೀ ದೊಡ್ಡ ಯುದ್ಧ ನಡೀತಾ ಇದೆ. ಬ್ರಹ್ಮದೇವರೇ ಅಲ್ಲಿಗೆ ಬಂದರಂತೆ ಅದನ್ನು ಉಪಶಮನ ಮಾಡೋದಕ್ಕೆ ಅಂತ. ಯಾರು ಬಂದು ಹೇಳಿದರೂ ಕೂಡ, ಬೃಹಸ್ಪತ್ಯಾಚಾರ ಚಂದ್ರನಿಗೆ ಹೇಳಿದರೂ ಕೂಡ ತಾರಾದೇವಿಯನ್ನು ಕಳಿಸ್ತಾ ಇಲ್ಲ. ಯುದ್ಧ ನಡೆಯಿತು. ಯುದ್ಧ ನಡೆದ ಮೇಲೆ ಬ್ರಹ್ಮದೇವರೇ ಬಂದು ಆ ಯುದ್ಧವನ್ನು ಶಮನಗೊಳಿಸ್ತಾ ಇದ್ದಾರೆ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಯಸ್ಮಾತ್ ಪರಸ್ತ್ರೀ ಹರಣಾಯ ಸೋಮ ತ್ವಯಾ ಕೃತಂ ಯುದ್ಧಮತೀವ ಭೀಮಂ ಪಾಪಗ್ರಹಸ್ಥಂ ಭವಿತಾ ಜನೇಶು ಶಾಂತೋಪ್ಯಲಂ ನೂನಮಥೋ ಸಿತಾಂತೆ. ನೀನು ಶಾಂತಗ್ರಹ, ಸೌಮ್ಯ ಸ್ವಭಾವದವನು, ಆದರೆ ಅನ್ಯಾಯವನ್ನು ಮಾಡಿದ್ದಿ, ಪರಸ್ತ್ರೀ ಅಪಹಾರವನ್ನು ಮಾಡಿದ್ದಿ, ಅನ್ಯಾಯನ ಮಾಡಿದ್ದಿ. ಈ ತಪ್ಪನ್ನು ಇಟ್ಟುಕೊಂಡೂ ಕೂಡ ನೀನು ದೇವತೆಗಳ ಜೊತೆಯಲ್ಲಿ ಯುದ್ಧವನ್ನು ಮಾಡಿದ್ದಿ, ಆದರೆ ನೀನು ಆ ಅಮಾವಾಸ್ಯ ಕಾಲದಲ್ಲಿ ಪಾಪಗ್ರಹನಾಗ್ತೀಯ. ಚಂದ್ರ ಪುಣ್ಯಗ್ರಹನೇ. 5-4 ಅಂತ ಜ್ಯೋತಿಷ್ಯದಲ್ಲಿ ವಿಭಾಗವನ್ನು ಮಾಡ್ತಾರೆ ಗ್ರಹಗಳನ್ನು, ಪುಣ್ಯಗ್ರಹ ಪಾಪಗ್ರಹ ಅಂತ. ಅದರಲ್ಲಿ ಪುಣ್ಯಗ್ರಹನೇ ಚಂದ್ರ, ಆದರೆ ಅಮಾವಾಸ್ಯ ಕಾಲದಲ್ಲಿ ಪಾಪಗ್ರಹನಾಗ್ತೀಯ ಅಂತ ಹೇಳಿ ನೀನು ಮಾಡಿದ ಅಪರಾಧಕ್ಕೆ ಕ್ಷಮೆಯನ್ನು ಕೇಳಿಕೊಳ್ಳಬೇಕು, ಆ ತಾರಾದೇವಿಯನ್ನು ಬೃಹಸ್ಪತ್ಯಾಚಾರ್ಯರಿಗೆ ಮರಳಿಸಬೇಕು ಅಂತ ಬ್ರಹ್ಮದೇವರ ಆದೇಶವನ್ನು ಮಾಡಿದ್ದಾರೆ. ತಾರಾದೇವಿಯನ್ನು ಬೃಹಸ್ಪತ್ಯಾಚಾರ ಸ್ವೀಕಾರ ಮಾಡಿಕೊಂಡು ಹೋದರು. ಅಲ್ಲಿ ಒಬ್ಬ ಮಗ ಹುಟ್ಟಿದ್ದಾನೆ, ಭಾರೀ ವರ್ಚಸ್ವಿ ಹುಟ್ಟುತ್ತಾ ಇದ್ದಾನೆ, ಭಾರೀ ಹೊಳಿತಾ ಇದ್ದಾನೆ, ಪ್ರಕಾಶಮಯನಾಗಿದ್ದಾನೆ. ಎಲ್ಲ ಕೇಳಿದ್ರಂತೆ, ತಾರಾದೇವಿ ಯಾರ ಮಗ ಇವನು ಅಂತ. ಏನಂತ ಹೇಳಬೇಕು ತಾರಾದೇವಿ? ಸಂಕೋಚ ಆಗ್ತಾ ಇದೆ, ಒಳಗೆ ನಾಚಿಕೆ ಆಗ್ತಾ ಇದೆ. ಬೃಹಸ್ಪತ್ಯಾಚಾರ ಮಗನೋ ಚಂದ್ರನ ಮಗನೋ ಹೇಳು ನೀನು ಅಂತ ಕೇಳ್ತಾ ಇದ್ದಾರೆ. ಬಹಳ ಸಂಕೋಚ ಆಯಿತಂತೆ. ಬ್ರಹ್ಮದೇವರೇ ಕೊನೆಗೆ ಏಕಾಂತದಲ್ಲಿ ಕೇಳಿದ್ರಂತೆ. ಆವಾಗ ತಾರಾದೇವಿ ಚಂದ್ರನ ಮಗ ಅಂತ ಒಪ್ಪಿಕೊಂಡಿದ್ದಾಳೆ. ಚಂದ್ರನಿಗೆ ಆ ಮಗನನ್ನು ಕೊಟ್ಟಿದ್ದಾರೆ, ಅವನೇ ಬುಧ. ಆ ಬುಧ ಅವನು ಎಂಥವನು ಅಂತ ಹೇಳ್ತಾರೆ, ಸರ್ವಾರ್ಥ ಶಾಸ್ತ್ರವಿತ್ ಧೀಮಾನ್ ಹಸ್ತಿಶಾಸ್ತ್ರ ಪ್ರವರ್ತಕ. ಅರ್ಥಶಾಸ್ತ್ರದಲ್ಲಿ ಒಳ್ಳೆಯ ನೈಪುಣ್ಯ ಅಂತೆ ಬುಧನಿಗೆ. ಅದೇ ರೀತಿಯಲ್ಲಿ ಹಸ್ತಿಶಾಸ್ತ್ರ ಪ್ರವರ್ತಕ, ಆನೆಗಳನ್ನು ಪಳಗಿಸೋದರಲ್ಲಿ ಅವನು ಬಹಳ ಕುಶಲನಾಗಿದ್ದಾನೆ. ಆ ಶಾಸ್ತ್ರವನ್ನೇ ರಚನೆ ಮಾಡಿದಂತಹ, ಆನೆಗಳನ್ನು ಹೇಗೆ ಪಳಗಿಸಬೇಕು ಅನ್ನೋದಕ್ಕೆ ಒಂದು ಶಾಸ್ತ್ರವನ್ನು ರಚನೆ ಮಾಡಿದಂತಹ ವ್ಯಕ್ತಿ ಬುಧ ಅಂತ ಹೇಳ್ತಾ ಇದ್ದಾರೆ. ಬುಧ ಅನ್ನೋ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ. ಅಭಿಮನ್ಯು ಬುಧನ ಅವತಾರ, ಪರಾಕ್ರಮವನ್ನು ನಾವು ನೋಡ್ತೇವೆ. ಅರ್ಜುನ ಮಗನಾಗಿರುವ ಅಭಿಮನ್ಯುವನು, ಅಭಿಮನ್ಯು ಬುಧನ ಅವತಾರ, ಭಾರೀ ಪರಾಕ್ರಮಿಯವನು. ಆ ಬುಧನ ಮಗ ಪುರೂರವ, ಕೇಳಿದ್ದೇವೆ ಕಥೆಯನ್ನು. ಇಲೆಯಲ್ಲಿ ಹುಟ್ಟಿದಂಥವನು ಪುರೂರವ. ಆ ಪುರೂರವ ಅವನು 100 ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ. ಅವನು ಭಗವಂತನ ಆರಾಧನೆಯನ್ನು, ಹಿಮಾಲಯದಲ್ಲಿ ಕೂತು ಭಗವಂತನ ಆರಾಧನೆಯನ್ನು ಮಾಡಿದ್ದಾನೆ. ಸಪ್ತದ್ವೀಪಗಳ ಆಧಿಪತ್ಯವನ್ನು ಹೊಂದುತ್ತಾ ಇದ್ದಾನೆ. ಕೇಶಿ ಪ್ರಭೃತಯೋ ದೈತ್ಯಾ ಕೋಟಿಶೋ ಏನದಾರಿತಾ. ಅವನ ಪ್ರಭಾವ ಎಂಥದ್ದು ಅಂತಂದರೆ, ಕೋಟಿ ಕೋಟಿ ಸಂಖ್ಯೆಯಲ್ಲಿರುವ ದೈತ್ಯರನ್ನು ಗೆದ್ದಂಥವನು ಆ ಪುರೂರವ. ಊರ್ವಶಿ ಅವನ ಮಡದಿಯಾಗ್ತಾ ಇದ್ದಾಳೆ. ಅದಕ್ಕೊಂದು ಕಾರಣ ಇದೆ. ಒಮ್ಮೆ ದೇವಲೋಕದ ಅಪ್ಸರೆಯರಲ್ಲಿ ಊರ್ವಶಿಯನ್ನು ಕೇಶಿ ಅಂತನೋ ದೈತ್ಯ ಅಪಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾನಂತೆ. ದೇವತೆಗಳಿಗೆ ಬಿಡಿಸಲಿಕ್ಕಾಗಲಿಲ್ಲಂತೆ, ಪುರೂರವ ಹೋಗಿ ಅವಳನ್ನು ಬಿಡಿಸ್ಕೊಂಡು ಬಂದಿದ್ದಾನಂತೆ. ಅದಕ್ಕೆ ಆವಾಗಿಂದ ಇಂದ್ರದೇವರಿಗೆ ಪುರೂರವನ ಮೇಲೆ ಭಾರೀ ಪ್ರೀತಿ. ಪುರೂರವ ಅಂತಂದರೆ ಇಂದ್ರದೇವರಿಗೆ ಭಾರೀ ಸಖ್ಯ. ಎಷ್ಟರ ಮಟ್ಟಿಗೆ ಅಂತಂದರೆ, ಇಂದ್ರಲೋಕಕ್ಕೆ ಸ್ವರ್ಗಕ್ಕೆ ಹೋದರೆ ಇಂದ್ರದೇವರು ತಮ್ಮ ಸಿಂಹಾಸನದಲ್ಲೇ ಜೊತೆಯಲ್ಲಿ ಕೂಡಿಸ್ಕೊಳ್ತಾ ಇದ್ದರಂತೆ ಪುರೂರವನನ್ನು.
ಅರ್ಧ ಸಿಂಹಾಸನದಲ್ಲಿ ಕುಳಿತಾ ಇದ್ದಂತೆ ಪುರೋರವ. ಅಂತಹ ಒಂದು ಪ್ರೀತಿ ಇಂದ್ರದೇವರಿಗೆ ಪುರೋರವನ ಮೇಲಿತ್ತು. ಆ ಪುರೋರವನನ್ನು ಊರ್ವಶಿ ಬಯಸಿದ್ದಾಳಂತೆ. ಅದೇನಾಯಿತು? ಹೀಗೆ ಇಂದ್ರಲೋಕದಲ್ಲಿ ಈ ಕಥೆ ಮತ್ಸ್ಯಪುರಾಣದಲ್ಲಿದೆ, ಭಾಗವತಾದಿ ಬೇರೆ ಗ್ರಂಥಗಳಲ್ಲಿಲ್ಲ. ಈ ಪುರೂರವನ ಕಥೆ ಭಾಗವತದಲ್ಲಿ ಬಂದಿದೆ. ಪುರು ಐಲ ಗೀತೆ ಅಂತ ಒಂದು ಬಂದಿದೆ ಏಕಾದಶ ಸ್ಕಂಧದಲ್ಲಿ. ಪುರೂರವ ಉರ್ವಶಿಯನ್ನು ಕಳೆದುಕೊಂಡಾಗ ಏನು ವ್ಯಥೆಪಟ್ಟ, ನಂತರದಲ್ಲಿ ವೈರಾಗ್ಯವನ್ನು ಹೊಂದಿದಾಗ ಆವಾಗ ಅವನ ಮಾತುಗಳು ಏನು ಅನ್ನೋದನ್ನು ಬಹಳ ವಿಸ್ತೃತವಾಗಿ ಬಹಳ ಸೊಗಸಾಗಿ ಭಾಗವತ ಹೇಳುತ್ತೆ. ಉರ್ವಶಿ ಪುರೂರವನ ಮಡದಿಯಾಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಮತ್ಸ್ಯಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಪುರೂರವ ಸ್ವರ್ಗಲೋಕದಲ್ಲಿದ್ದಾನೆ. ಒಂದು ಬಾರಿ ಭರತಮುನಿ, ನಾಟ್ಯಶಾಸ್ತ್ರ ಪ್ರವರ್ತನೆ ಮಾಡಿದಂತಹ ಭರತಮುನಿ ರಚನೆ ಮಾಡಿರುವಂತಹ ಒಂದು ಕಥೆಯನ್ನು ಅವಲಂಬನೆ ಮಾಡಿಕೊಂಡು ಲಕ್ಷ್ಮೀ ಸ್ವಯಂವರ ಪ್ರಸಂಗ ಅದನ್ನು ರೂಪಕ, ಆ ರೂಪಕವನ್ನು ಅವರು ಮಾಡ್ತಾ ಇದ್ದಾರಂತೆ. ಲಕ್ಷ್ಮೀ ಸ್ವಯಂವರ ಪ್ರಸಂಗವನ್ನು ದೇವಲೋಕದಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ. ಅದರಲ್ಲಿ ಉರ್ವಶಿಯೇ ಲಕ್ಷ್ಮಿಯಾಗಿದ್ದಾಳಂತೆ. ಇನ್ನು ಮೇನಕ, ರಂಭ ಅವರೆಲ್ಲರೂ ಕೂಡ ಸೇರಿ ನರ್ತನವನ್ನು ಮಾಡ್ತಾ ಇದ್ದಾರೆ. ಹೀಗೆ ನರ್ತನ ನಡೀತಿರುವಾಗ ಆ ಉರ್ವಶಿ ಲಕ್ಷ್ಮಿಯಾಗಿ ನರ್ತನವನ್ನು ಮಾಡ್ತಾ ಇದ್ದಾಳೆ, ಅಭಿನಯವನ್ನು ಮಾಡ್ತಾ ಇದ್ದಾಳೆ. ಆ ಪುರೂರವನನ್ನು ನೋಡಿದಾಗ ಅವಳಿಗೆ ಒಂದು ಬಾರಿ ಅಭಿನಯನೇ ಮರೆತೋಯ್ತಂತೆ, ಮನಸ್ಸೋತು ಬಿಟ್ಟಿದ್ದಾಳೆ ಅವಳು. ಹಾಗೆ ಸ್ತಬ್ಧಳಾಗಿ ನಿಂತುಬಿಟ್ಟಿದ್ದಾಳಂತೆ. ಯಾರು? ಉರ್ವಶಿ. ಆವಾಗ ಅವಳಿಗೆ ಶಾಪ ಬಂದಿದೆ. ಭರತಮುನಿ ಶಾಪವನ್ನು ಕೊಡ್ತಾ ಇದ್ದಾನೆ. ಶಶಾಪ ಭರತ ಕ್ರೋಧಾತ್ ವಿಯೋಗಾದಸ್ಯ ಭೂತಲೇ ಪಂಚ ಪಂಚಾಶತಾಬ್ದಾನಿ ಲತಾ ಸೂಕ್ಷ್ಮ ಭವಿಷ್ಯಸಿ. ನೀನು ಅಪಚಾರವನ್ನು ಮಾಡಿದ್ದೀಯ, ಲಕ್ಷ್ಮೀ ಸ್ವಯಂವರ ರೂಪಕವನ್ನು ಮಾಡ್ತಾ ಇರುವಾಗ ಪಾತ್ರಕ್ಕೆ ಮಾಡಿದ ಅಪಚಾರ, ಈ ರೂಪಕಕ್ಕೆ ಮಾಡಿದಂತಹ ಅಪಚಾರ ಇದು. ಆದ್ದರಿಂದ ಇದಕ್ಕೆ ನಿನಗೆ ಶಾಪವನ್ನು ಕೊಡ್ತಾ ಇದ್ದೇನೆ. ನೀನು ಪುರೂರವನ ಜೊತೆಯಲ್ಲಿ ಸಂಸಾರ ಮಾಡ್ತೀಯ, ಆದರೆ ಅವನ ವಿಯೋಗದಿಂದ ನೀನು ತಪ್ತಳಾಗ್ತೀಯ. ಅಲ್ಲಿ 55 ವರ್ಷ ನೀನು ಒಂದು ಬಳ್ಳಿಯಾಗಿ ವಿಯೋಗದಲ್ಲಿ ಇರ್ತೀಯ ಅಂತನೋ ಶಾಪವನ್ನು ಅವಳಿಗೆ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಪುರೂರವನಿಗೂ ಕೂಡ ಶಾಪವನ್ನು ಕೊಡ್ತಾ, ನೀನು ಈ ದೇವಲೋಕದ ಅಪ್ಸರೆಯಲ್ಲಿ ಮನಸ್ಸನ್ನು ಮಾಡಿದ್ದೀಯ, ಆದ್ದರಿಂದ ನೀನು ಪಿಶಾಚನಾಗ್ತೀಯ ಅಂತ ಅವನಿಗೂ ಕೂಡ ಶಾಪವನ್ನು ಕೊಡ್ತಾ ಇದ್ದಾರೆ. ಅವರಿಬ್ಬರು ಈ ರೀತಿಯಲ್ಲಿ ನಂತರದಲ್ಲಿ ದಂಪತಿಗಳಾಗಿದ್ದಾರೆ, ಉರ್ವಶಿ ಹಾಗೆ ಪುರೂರವರು. ಆ ಉರ್ವಶಿಯ ನಿಯಮಗಳು ಕೆಲವೊಂದೆಲ್ಲ ಇತ್ತು, ನಾನು ಘೃತಪಾನವನ್ನೇ ಮಾಡಬೇಕು ಅಂತೆಲ್ಲ ನಿಯಮಗಳಿತ್ತು, ಅದಕ್ಕನುಗುಣವಾಗಿ ಅವಳು ಇದ್ದಾಳೆ. ಆ ಉರ್ವಶಿಯಲ್ಲಿ 8 ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಆ ಶಾಪ ಎಲ್ಲ ಮುಗಿದ ಮೇಲೆ ಆ ಉರ್ವಶಿ ಮತ್ತು ಪುರೂರವರು ಜೊತೆ ಸೇರಿದಾಗ 8 ಜನ ಮಕ್ಕಳಾಗಿದ್ದಾರೆ. ಆಯು, ದೃಢಾಯು, ಅಶ್ವಾಯು, ಧನಾಯು, ಧೃತಿಮಾನ್, ವಸು, ಶುಚಿವಿದ್ಯಾ, ಶತಾಯು ಅಂತ 8 ಜನ ಮಕ್ಕಳಾಗಿದ್ದಾರೆ. ಆ ಮೊದಲನೇದವನು ಆಯು. ಆ ಆಯುವಿನ ಮಗ ನಹುಷ. ಎರಡನೇದವನು ರಜಿ ಅಂತ. ನಹುಷ, ನಹುಷನ ತಮ್ಮ ರಜಿ ಅಂತ. ಆ ರಜಿ ಅಂಥವನು ಅಂತಂದರೆ ಭಾರೀ ಪರಾಕ್ರಮಿಯವನು. ಒಮ್ಮೆ ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ನಡೀತಾ ಇತ್ತಂತೆ. ಎಷ್ಟು ಯುದ್ಧ ಆದರೂ ಕೂಡ ಯಾರೂ ಸೋಲ್ತಾ ಇಲ್ಲ, ಭಯಂಕರವಾದ ಯುದ್ಧ ನಡೀತಾ ಇದೆ ದೇವತೆಗಳಿಗೆ ದೈತ್ಯರಿಗೂ. ಹೋಗಿ ಬ್ರಹ್ಮದೇವರ ಹತ್ರ ಕೇಳಿದ್ರಂತೆ, ಯಾರು ಗೆಲ್ತಾರೆ ಇಲ್ಲಿ ಅಂತ. ರಜಿಯಲ್ಲಿದ್ದಾನೆ ಅಲ್ಲಿ ಗೆಲುವು ಅಂತ ಹೇಳಿದ್ರಂತೆ ಬ್ರಹ್ಮದೇವರು. ದೇವತೆಗಳು ರಜಿಯನ್ನು ಸೇರಿಸ್ಕೊಂಡ್ಬಿಟ್ರಂತೆ ತಮ್ಮ ಕಡೆಯಲ್ಲಿ. ರಜಿ ದೇವತೆಗಳಿಗೆ ಸಹಾಯವನ್ನು ಮಾಡಿದ್ದಾನೆ. ಇಷ್ಟು ದಿವಸಗಳ ಕಾಲ ಯುದ್ಧ ನಡೆದರೂ ಕೂಡ ಸೋಲದೇ ಇರುವ ದೈತ್ಯರು ರಜಿ ಬಂದಾಗ ಸೋತಿದ್ದಾರಂತೆ. ಹೀಗಾಗಿ ಇಂದ್ರದೇವರಿಗೆ ರಜಿಯ ಮೇಲೆ ಭಾರಿ ಪ್ರೀತಿ. ರಜಿಗೆ ಇಂದ್ರದೇವರು ಮಗನಂತಿದ್ದಾರಂತೆ, ಅಷ್ಟು ಒಂದು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ರಜಿಗೂ ಕೂಡ ಇಂದ್ರದೇವರ ಮೇಲೆ ಭಾರಿ ಪ್ರೀತಿ. ಅದಕ್ಕೆ ರಜಿ ಏನು ಮಾಡ್ತಾ ಇದ್ದಾನೆ, ತನ್ನ ಅವಸಾನದ ಕಾಲದಲ್ಲಿ ಕಾಡಿಗೆ ತಪಸ್ಸಿಗೆ ಹೋಗುವಾಗ ತನ್ನ ಎಲ್ಲ ರಾಜ್ಯವನ್ನು ಇಂದ್ರದೇವರಿಗೆ ಕೊಟ್ಟು ಹೋಗಿಬಿಟ್ಟಿದ್ದಾನಂತೆ. ಮಕ್ಕಳಿಗೆ ಕೊಡಲೇ ಇಲ್ಲ, ಮಕ್ಕಳಿಗೆ ಕೊಡದೇನೆ ಎಲ್ಲ ರಾಜ್ಯವನ್ನು ಇಂದ್ರದೇವರಿಗೆ ಕೊಟ್ಟು ಕಾಡಿಗೆ ತಪಸ್ಸಿಗೆ ಅಂತ ಹೋಗಿಬಿಟ್ಟಿದ್ದಾನಂತೆ. ಮಕ್ಕಳು ಹೋಗಿ ಇಂದ್ರದೇವರ ಹತ್ರ ಜಗಳ ಮಾಡಿ ನಮ್ಮಪ್ಪನ ರಾಜ್ಯ ಇದು ಅಂತ ಹೇಳಿ ಅವರು ತಮ್ಮ ರಾಜ್ಯವನ್ನಲ್ಲದೇನೆ ಇಂದ್ರದೇವರ ರಾಜ್ಯವನ್ನು ಕಬಳಿಸ್ತಾ ಇದ್ದಾರಂತೆ, ಸ್ವರ್ಗಾಧಿಪತ್ಯವನ್ನು ಕಬಳಿಸ್ತಾ ಇದ್ದಾರಂತೆ. ಆವಾಗ
ಇಂದ್ರದೇವರು ಬೃಹಸ್ಪತ್ಯಾಚಾರ್ಯರ ಹತ್ರ ಕೇಳಿದ್ರಂತೆ, ಹೀಗೆ ನಮ್ಮ ಸಂಪತ್ತನ್ನೆಲ್ಲವನ್ನು ಕೂಡ ರಜಿಯ ಮಕ್ಕಳು ಅಪಹಾರವನ್ನು ಮಾಡಿದ್ದಾರೆ, ಅದಕ್ಕೆ ಏನು ಉಪಶಮನ ಪ್ರಾಯಶ್ಚಿತ್ತ ಏನು ಅಂತ ಕೇಳಿದಾಗ, ಆವಾಗ ಬೃಹಸ್ಪತ್ಯಾಚಾರ ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಒಂದು ಗ್ರಂಥ ಬರೆದ್ರಂಥವ್ರು. ನಾಸ್ತಿಕ್ಯ ಮತ ಪ್ರವರ್ತನೆ ಮಾಡಿದರಂತೆ ಬೃಹಸ್ಪತ್ಯಾಚಾರ್ಯರು. ಚಾರವಾಕ ಮತ ಅದು ಪ್ರಸಿದ್ಧವಾಗಿದೆ. ನಾಸ್ತಿಕ್ಯ ಮತ ಪ್ರವರ್ತನೆಯನ್ನು ಮಾಡಿದ್ದಾರೆ, ದೇವರಿಲ್ಲ ಧರ್ಮ ಇಲ್ಲ ಅಂತ ಹೇಳಿ ಪಾಷಂಡ ಮತವನ್ನು ಪ್ರವರ್ತನೆ ಮಾಡಿದ್ದಾರೆ. ಅದನ್ನು ಓದಿದಾಗ ಅವ್ರಿಗೆ ಭಾರಿ ಖುಷಿಯಾಯಿತು. ಅದರಲ್ಲಿ ಏನಿದೆ? ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂಕುತಃ, ಈ ಶರೀರ ಬಿಟ್ಟು ಆತ್ಮ ಅಂತ ಎಲ್ಲಿದೆ? ಶರೀರ ಸುಟ್ಟೋಯಿತು ಅಂತಾದರೆ ಮತ್ತೆ ನಾವು ಬರೋದು ಹೇಗೆ ಸಾಧ್ಯ? ಆದ್ದರಿಂದ ಬದುಕಿರುವಷ್ಟೊತ್ತು ಚೆನ್ನಾಗಿ ಬದುಕಬೇಕು. ಋಣಂಕೃತ್ವ ಘೃತಂ ಬಿಬೇತು, ಸಾಲ ಮಾಡಿ ಆದರೂ ಚಿಂತೆ ಇಲ್ಲ, ತುಪ್ಪ ತಿನ್ನಬೇಕು, ನಾವು ಆನಂದದಿಂದ ಇರಬೇಕು ಅನ್ನೋದು ಆ ಗ್ರಂಥದಲ್ಲಿದೆ. ಅದನ್ನೆಲ್ಲ ಓದಿದಾಗ ಭಾರಿ ಖುಷಿಯಾಯಿತು ಅಂತ. ಯಾವ ಉಪವಾಸ ಇಲ್ಲ, ನಿಯಮಗಳಿಲ್ಲ, ವ್ರತಗಳಿಲ್ಲ, ಯಾ ಧರ್ಮ ಇಲ್ಲ ಅಂತನ್ನೋದೇ ಅದರ ವಿಷಯ. ಆ ರೀತಿಯಾಗಿರುವಂತಹ ಗ್ರಂಥ ಅದನ್ನು ಓದಿ ಬಹಳ ಖುಷಿಯಾಯಿತಂಥವರಿಗೆ, ಅವರೆಲ್ಲರೂ ಕೂಡ ವೇದ ಬಾಹಿರರಾಗ್ತಾ ಇದ್ದಾರೆ, ವೇದ ನಿಂದಕರಾಗಿ ಬಿಟ್ಟಿದ್ದಾರಂತೆ. ಯಾವಾಗ ಅವರು ವೇದ ನಿಂದಕರಾದರೂ ಅವರ ತೇಜಸ್ಸೆಲ್ಲ ಕ್ಷೀಣ ಆಗೋಯ್ತು, ದುರ್ಬಲರಾಗಿ ಬಿಟ್ಟಿದ್ದಾರೆ. ದುರ್ಬಲರಾದ ಮೇಲೆ ಇಂದ್ರದೇವರು ಸುಲಭವಾಗಿ ಅವರನ್ನೆಲ್ಲರನ್ನು ಕೂಡ ನಿಗ್ರಹಿಸಿ ರಾಜ್ಯವನ್ನು ಪಡೆದುಕೊಂಡಿದ್ದಾರೆ ಅನ್ನೋದು ಈ ರೀತಿಯಲ್ಲಿ ರಜಿಯ ಕಥೆ. ಈ ನಹುಷ ಮೊದಲನೇ ಮಗ ನಹುಷ, ಆ ನಹುಷನಿಗೆ ಯತಿ ಯಯಾತಿ ಸಂಯಾತಿ ಅಂತೆಲ್ಲ ಮಕ್ಕಳಾಗಿದ್ದಾರೆ. ಅದರಲ್ಲಿ ಆ ಯಯಾತಿ ಏನಿದ್ದಾನೆ, ಆ ಯಯಾತಿಗೆ ಐದು ಜನ ಮಕ್ಕಳು, ದೇವಯಾನಿ ಮತ್ತು ಶರ್ಮಿಷ್ಠ ಅಂತಿಬ್ಬರು ಮಡದಿಯರು. ಅದರಲ್ಲಿ ಶರ್ಮಿಷ್ಠೆಗೆ ಮೂರು ಜನ, ದೇವಯಾನಿಗೆ ಇಬ್ಬರು ಮಕ್ಕಳು, ಯದು ತುರುವಸು ಅಂತ ಇಬ್ಬರು ದೇವಯಾನಿಗೆ ಮಕ್ಕಳು, ಶರ್ಮಿಷ್ಠೆಗೆ ದೃಶ್ಯು ಆನು ಮತ್ತು ಪೂರು ಅಂತ ಮೂರು ಜನ ಮಕ್ಕಳು. ಆ ಪೂರುವಿನಿಂದ ವಂಶ ಮುಂದುವರಿತಾ ಇದೆ, ಪೌರವ ವಂಶ ಬೆಳೀತಾ ಇದೆ ಅಂತ. ಇದರಲ್ಲಿ ವೈವಸ್ವತಮನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ, ನೀವು ಹೇಳಿದ್ರಿ ಶರ್ಮಿಷ್ಠೆ ಹಾಗೆ ದೇವಯಾನಿ ಇಬ್ಬರೂ ಕೂಡ ಯಯಾತಿಯ ಮಡದಿಯರು ಅಂತ. ದೇವಯಾನಿ ಶುಕ್ರಾಚಾರ್ಯರ ಮಗಳು, ಶುಕ್ರಾಚಾರ್ಯರ ಮಗಳು ಬ್ರಾಹ್ಮಣ ಕುಮಾರಿ, ಅವಳು ಯಯಾತಿಯನ್ನು ಮದುವೆ ಆಗುವಂಥ ಪ್ರಸಂಗ ಏನು ಬಂತು, ಯಾಕೆ ಮದುವೆ ಆದಲು, ಏನು ಕಥೆ ಅಂತ ಕೇಳಿದಾಗ ವಿಸ್ತೃತವಾಗಿ ಆ ಕಥೆಯನ್ನು ಹೇಳ್ತಾರೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಕಥೆ ಕಚದೇವಯಾನಿಯ ಕಥೆ, ಬಹಳ ಪ್ರಸಿದ್ಧವಾಗಿರುವಂಥದ್ದು. ದೇವತೆಗಳಿಗೂ ದೈತ್ಯರಿಗೂ ಅನೇಕ ಬಾರಿ ಯುದ್ಧ ನಡೆದಾಗ ದೇವತೆಗಳು ಮರಣವನ್ನು ಹೊಂದಿದರೂ ಕೂಡ ಬದುಕುವಂತಹ ಉಪಾಯ ಇಲ್ಲ. ದೈತ್ಯರು ಮರಣವನ್ನು ಹೊಂದಿದರೆ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯಿಂದ ಬದುಕಿಸ್ತಾ ಇದ್ದಾರೆ. ಅದಕ್ಕೆ ಶುಕ್ರಾಚಾರ್ಯರಲ್ಲಿರುವ ಸಂಜೀವಿನಿ ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಅಂತನ್ನುವ ಅಪೇಕ್ಷೆಯಿಂದ ಬೃಹಸ್ಪತ್ಯಾಚಾರ್ಯರು ತಮ್ಮ ಮಗನನ್ನೇ ಕಳಿಸಿದ್ದಾರೆ. ಕಚ ಬಂದಿದ್ದಾನೆ ಶುಕ್ರಾಚಾರ್ಯರ ಬಳಿಗೆ, ನಾನು ನಿಮ್ಮಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ. ಅವನು ಉಭಯ ಶ್ರೀಪಾದರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಕಚ ಅಲ್ಲಿ ನೂರು ವರ್ಷಗಳ ಕಾಲ ಇದ್ದು ಸೇವೆಯನ್ನು ಮಾಡಿದ್ದಾನಂತೆ, ಶುಕ್ರಾಚಾರ್ಯರ ಸೇವೆಯನ್ನು ಮಾಡಿ ವಿದ್ಯೆಯನ್ನು ಪಡೆದುಕೊಂಡಿದ್ದಾನೆ ಅಂತ. ನೂರು ವರ್ಷಗಳ ಕಾಲ ಅವನು ಶುಕ್ರಾಚಾರ್ಯರ ಬಳಿಯಲ್ಲಿ ಬ್ರಹ್ಮಚರ್ಯದಿಂದ ಇದ್ದಾನೆ. ಅಲ್ಲಿ ಹೋಗುವಾಗಲೇ ಬೃಹಸ್ಪತ್ಯಾಚಾರ್ಯರು ದೇವತೆಗಳು ಹೇಳಿ ಕಳಿಸಿದ್ದಾರೆ, ಶುಕ್ರಾಚಾರ್ಯರಿಗೆ ಮಗಳು ದೇವಯಾನಿ ಬಹಳ ಪ್ರಿಯಳಾದವಳು, ನೀನು ಅವಳನ್ನು ಸಂತೋಷಪಡಿಸಿದರೆ ಶುಕ್ರಾಚಾರ್ಯರಿಗೆ ಬಹಳ ಖುಷಿಯಾಗತ್ತೆ, ಅವರು ವಿದ್ಯೆಯನ್ನು ಕೊಡ್ತಾರೆ ಅಂತ. ಹೀಗಾಗಿ ಇವನು ರಮಣೀಯವಾಗಿ ಹಾಡು ಹಾಡೋದು, ಹೂಗಳನ್ನು ತೊಗೊಂಬರೋದು, ಅವಳಿಗೆ ಮಾಲೆಯನ್ನು ಪೋಣಿಸಿಕೊಡೋದು, ಹೀಗೆ ಬಹಳಷ್ಟು ಸಹಾಯಗಳನ್ನು ಮಾಡ್ತಾ ಇದ್ದಾನೆ. ಸ್ನೇಹವೇ ಅವಳಿಗೆ ಇವನಲ್ಲಿ ಉಂಟಾಗಿದೆ. ಮುಂದೆ ನಿಮಗೆಲ್ಲ ಗೊತ್ತಿರುವಂತಹ ಕಥೆ, ಕಚನನ್ನು ಎರಡು ಬಾರಿ ಕೊಂದಾಗ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯ ಬಲದಿಂದ ಬದುಕಿಸಿದ್ದಾರೆ. ನಂತರದಲ್ಲಿ ಆ ರಾಕ್ಷಸರು ದೈತ್ಯರು ಅವನನ್ನು ತುಂಡು ಮಾಡಿ ಅವನನ್ನು ಸುಟ್ಟು ಬೂದಿ ಮಾಡಿ ಮಧ್ಯದಲ್ಲಿ ಸೇರಿಸಿ ಶುಕ್ರಾಚಾರ್ಯರಿಗೆ ಪಾನ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಪಾನ ಮಾಡಿದ್ದಾರೆ ಶುಕ್ರಾಚಾರ್ಯರು. ದೇವಯಾನಿ ಬರಲಿಲ್ಲ ಕಚ ಅಂತ ಹೇಳ್ತಾಳೆ. ನೋಡ್ತಾರೆ ತನ್ನ ಹೊಟ್ಟೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಏನು ಮಾಡಬೇಕೀಗ,
ಆವಾಗ ಶುಕ್ರಾಚಾರ್ಯರ ಬಳಿ ಶುಕ್ರಾಚಾರ್ಯ ಹೇಳ್ತಾನೆ, ನನ್ನ ಹೊಟ್ಟೆ ಸೇರ್ಕೊಂಬಿಟ್ಟಿದ್ದಾನೆ ಬರೋದಿಲ್ಲ ಅಂತ. ನಾನು ಬೇಕಾ ಅಥವಾ ಕಚ ಬೇಕಾ ಅಂತ ಕೇಳಿದಾಗ ದೇವಯಾನಿ ಅಂತಾಳೆ, ಧೂಮಾಂ ಶೋಕಾವಗ್ನಿ ಕಲ್ಪೋ ದಹೇತಾಂ ಕಚಸ್ಯ ನಾಶಸ್ತವ ಚೈವೋಪಘಾತ, ಕಚಸ್ಯ ನಾಶೇ ಮಮ ನಾಸ್ತಿ ಶರ್ಮ ತವೋಪಘಾತೆ ಜೀವಿತುನ್ನಾಸ್ಮಿ ಶಕ್ತ. ಇಬ್ಬರಲ್ಲಿ ಒಬ್ಬರ ವಿಯೋಗವು ಕೂಡ ನನಗೆ ಸಹಿಸಲಿಕ್ಕೆ ಅಸಾಧ್ಯವಾಗಿರುವಂಥದ್ದು. ಕಚ ಸತ್ರೆ ನನಗೆ ಜೀವನದಲ್ಲಿ ಸುಖನೇ ಇಲ್ಲ, ನೀನು ಸತ್ರೆ ನನಗೆ ಜೀವನವೇ ಇಲ್ಲ, ಅಪ್ಪ ಸತ್ರೆ ನನಗೆ ಜೀವನ ಇಲ್ಲ, ನನ್ನ ಪ್ರಿಯ ಕಚ ಅವನು ಸತ್ರೆ ನನಗೆ ಜೀವನದಲ್ಲಿ ಸುಖ ಇಲ್ಲ, ಆದ್ದರಿಂದ ನನಗಿಬ್ಬರೂ ಬೇಕು ಅಂತ ಹಠ ಮಾಡ್ತಾಳೆ. ಕೊನೆಗೆ ಶುಕ್ರಾಚಾರ್ಯರು ಹೊಟ್ಟೆಯಲ್ಲಿರುವಾಗಲೇ ವಿದ್ಯೆಯನ್ನು ನೀಡಿ ನಂತರದಲ್ಲಿ ಅವರು ಏಹಿ ಏಹಿ ಅಂತ ಕರೆದಾಗ ಕಚ ಅವರ ಉದರವನ್ನು ಭೇದಿಸಿಕೊಂಡು ಬಂದು ಶುಕ್ರಾಚಾರ್ಯರನ್ನ ಬದುಕಿಸ್ತಾ ಇದ್ದಾನೆ. ನಂತರದಲ್ಲಿ ದೇವಯಾನಿಗೂ ಕಚನಿಗೂ ಅಲ್ಲಿದ ಹೊರಟಾಗ, ಅದು ಮಧ್ಯದ ಅವಧಿ, ಇನ್ನೂ ನಂತರದಲ್ಲಿ ಕೆಲವು ಸಮಯ ಅವನು 100 ವರ್ಷ ಇರುತ್ತೇನೆ ಅಂತ ಹೇಳಿರ್ತಾನೆ. ಅಲ್ಲಿ 100 ವರ್ಷ ಆಗಿರೋದಿಲ್ಲ, 100 ವರ್ಷದ ತನಕ ಇದ್ದು ವಿದ್ಯಾಭ್ಯಾಸವನ್ನು ಬ್ರಹ್ಮಚರ್ಯವನ್ನು ಮುಗಿಸಿ ಅಲ್ಲಿದ ಹೊರಡ್ತಾನೆ. ಹೊರಡುವ ಸಂದರ್ಭದಲ್ಲಿ ಕಚದೇವಯಾನಿಯ ಸಂಭಾಷಣೆ ಏನಿದೆ, ನಂತರದಲ್ಲಿ ಬರುವಂತಹ ಯಯಾತಿಯ ಪ್ರಸಂಗ, ಉಳಿದ ಕಥಾಭಾಗವನ್ನು ನಾಳೆ ದಿವಸ ಚಿಂತಿಸೋಣ ಅಂತ ಹೇಳ್ತಾ ಇವತ್ತಿನ 2 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾಗಿರುವಂತಹ ಆಚಾರ್ಯರ ರಾಜರ ಹೃದ್ಗುಹಾವಾಸಿಯಾಗಿರುವ ಹಯಗ್ರೀವಾಭಿನ್ನನಾದ ಶ್ರೀಕೃಷ್ಣನಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀಗುರು ಮಧ್ವೇಶ ಅರ್ಪಣಮಸ್ತು. ಇಷ್ಟು ಹೊತ್ತು ಮತ್ಸ್ಯಪುರಾಣದ ಚಿಂತನೆಯನ್ನು ನೀಡಿರುವಂತಹ ಬೆಂಗಳೂರು ಪೂರ್ಣಪ್ರಜ್ಞ ವಿದ್ಯಾಪೀಠದ